కరచరణకృతం వా కాయజం కర్మజం వా శ్రవణ నయనజం వా మానసం వాపరాధం విహితమ విహితం వా సర్వమే పక్షమస్వ శ్రీ జయ జయ కరుణాబ్ధే శ్రీ భైరవేశ్వర పాహి మాం పాహి మాం. ಸರ್ ಹೆಂಗಸ್ರು ಆಸ್ಪತ್ರೆಗೆ ಹೋಗ್ಬೇಕಂತೆ, ದಯವಿಟ್ಟು ನೀವು ಬೇರೆ ಆಟೋದಲ್ಲಿ ಹೋಗಿ ಸರ್. ನಿನ್ನ ಯಾರಿಗೆ ಹೇಳ್ತಾ ಇದೀಯಾ? ಬಂದಾಯ್ತು ಇಕ್ಕಕ್ಕೆ ಬಗ್ನಿ ಗೂಟ. ಗುರು ಅಂಬೋ ಶಿವ ಅಂತ ಈ ಬಸ್ ಹೆಂಗಸರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ರೆ ಈ ನನ್ನ ಮಗ ಕಿರಿಕ್ ಮಾಡಿ ಕುರುಪಾಗಕ್ ಬಂದಿದ್ದ ನೋಡ್ಗುರು. ಆ ಎಮ್ಮನ್ನ ಕರ್ಕೊಂಡು ಹಾಸ್ಪಿಟ್ಲ್ ಹೋಗು. ಆಟೋ ಡ್ರೈವರ್ಗಳು ತಿರುಗಿ ಬಿದ್ರೆ ಏನು ಅಂತ ನಾನು ಅವನ ಪಾಠ ಹೇಳ್ಕೊಡ್ತೀನಿ. ಬನ್ರವ ಬನ್ನಿ. ಜುಟ್ಟು
ಹೇಗಿದೆ ಆಟೋ ಡ್ರೈವರ್ ಪಟ್ಟು? ಹೇಡು, ಚಾಕು, ಚೂರಿ, ಚೈನು ಅಂತ ಹೆದರ್ ಬಿಟ್ಟಿದ್ರೆ ನಮ್ಮಂತ ಆಟೋ ಡ್ರೈವರ್ಗಳು ಬೆಂಗಳೂರಿನಲ್ಲಿ ಬದುಕಕ್ಕೆ ಆಗ್ತಾ ಇರಲಿಲ್ಲ. ಕಾಕಿನ ತೊಟ್ಟು ಕಷ್ಟಪಟ್ಟು ದುಡುಕಿದ ನಮ್ಮಂತ ಆಟೋ ಡ್ರೈವರ್ಗಳು ಮುಂದೆ ನಿಮ್ಮಂಗೆ ಕಂಡವ್ರನ್ನ ಬಡತಿನ ರೌಡಿಗಳ ಬೇಳೆ ಏನು ಬೇಯೋದಿಲ್ಲ. ಖಬರ್ದಾರ್, ಇನ್ನೊಂದು ಕಡೆ ಉಸಿರೆತ್ತಿದ್ರೆ ಚಿಂದಿ. ಈ ಲಕ್ಷ್ಮೀ ದೇವಿ ಮೊಮ್ಮಗ ಪೊಲೀಸ್ ಸ್ಟೇಷನ್ ಹೋಗೋದು ಅಂದ್ರೆ ಏನು? ಇವತ್ತು ಮನೆಗ್ ಬರ್ಲಿ, ಮೆಣಸಿನ್ಕಾಯಿ ಅರ್ಧಗೆ ಅರ್ಧ ಬಿಡ್ತೀನಿ. ಗ್ರ್ಯಾಂಡ್ ಮದರ್ ಫುಲ್ಲು ಸೀರಿಯಸ್ ಆಗಿದ್ದಾರೆ. ಯಾ ಮಾಡಿದ್ರೆ ಕಚ್ಚೋ ಪ್ರೋಗ್ರಾಮ್ ಇದೆ, ನಮ್ ರೂಟೇ ಕರೆಕ್ಟ್. ಕಬಡಿ ಆಡ್ತೀಯೇನೋ? ನಾನು ಮಹಾರಾಜರ ಕಾಲದಲ್ಲಿ ಕಬಡಿಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೀನೋ. ಕಬಡಿ 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 ಕಬಡಿ. ಅಯ್ಯೋ ಅಯ್ಯೋ ಅಲ್ಲ ಕಣೋ, ಲೇ ದಿನ ಒಬ್ಬೊಬ್ಬರ ಹತ್ರ ಜಗಳ ಆಡದೆ ಇದ್ರೆ ನಾನ್ ಹಾಕಿದ್ದನ್ನ ನಿನಗೆ ಅಲ್ವೇನೋ? ನಾನು ಏನೇ ಮಾಡಿದೆ ಅಜ್ಜಿ? ನಾನೇನ್ ಮಾಡ್ದಂತೆ, ಯಾವನ ಆಟೋದವನ್ ಜಗಳ ಆಡ್ತಿದ್ರೆ ಆ ರೌಡಿನ ನೀನ್ ಯಾಕೆ ಹೊಡೆದೆ? ಆ ರೌಡಿಗಳೆಲ್ಲ ಸೇರ್ಕೊಂಡು ನಿನ್ನ ಚಿಂದಿ ಚಿತ್ರಾನ ಮಾಡ್ಬಿಡ್ತಿದ್ರು. ಆಹಾ, ಚಿಂದಿ ಚಿತ್ರಾನ ಮಾಡ್ಬಿಡ್ತಾರೆ? ನ್ಯಾಯ ಇದ ಕಡೆ ಗುಂಪೇನು? ಸೈನ್ಯನೇ ಕರ್ಕೊಂಡ್ಬಂದ್ರು ದುರ್ಯೋಧನ ಪಾಂಡವ್ರು ಹಿಡ್ಕೊಂತ ಅದಕ್ಕಿಲ್ವಾ? ನ್ಯಾಯ ನನ್ನ ಕಡೆ ಇತ್ತು, ನಾನು ಹಿಡ್ಕೊಂತ ಅದಕ್ಕೆ. ನ್ಯಾಯ ನನ್ನ ಕಡೆ ಇದೆ, ಈಗ ನಾನು ನಿನ್ನ ನನಗೆ ಬಿಟ್ಟನ. ರಾಮ, ನೀನ್ ಸುಮ್ನೆ ಇರೋನು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ನಿನ್ ಗೊತ್ತಿಲ್ಲ. ನೀನ್ ಅವನಿಗೆ ಹೊಡಿಯೋದಾದ್ರೆ ಮೊದಲು ನನಗ್ ಹೊಡಿ. ರಾಮು, ನಿನ್ನ ಹೊಡೆದು ನಾನು ಯಾವ ಪಾಪಕ್ಕೆ ಹೋಗ್ಲಪ್ಪ? ನೋಡಮ್ಮ, ತಂದೆ ತಾಯಿಲ್ ತಬ್ಲಿ ಅಂತ ಪ್ರೀತಿಯಿಂದ ಸಾಕ್ತೆ, ಅವನ್ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಿ ಅಂತ ಆಟೋ ರಿಕ್ಷಾ ಕೊಡಿಸ್ದೆ. ಇತ್ತಪ್ಪ, ನಮ್ ಉಳಿದಿರೋ ಕುಡಿ ಇವನೊಬ್ಬನೇ. ಇವನ್ ಹೀಗೆ ದಿನ ಜಗಳ ಆಡ್ಕೊಂಡು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮುಂದೆ ಏನ್ ಗತಿ? ಅಮ್ಮ, ನಮ್ ರಂಗ ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದಾನೆ, ಅವನಿಗೆ ಏನು ಆಗಲ್ಲ. ಒಂದ್ ವೇಳೆ ಏನಾದ್ರೂ ಆದ್ರೂ ಅದರಿಂದ ನೂರಾರು ಜನಕ್ಕೆ ಅನುಕೂಲ ಆಗತ್ತೆ. ಏ, ನಿನ್ನ ಮಗನಿರೋ ಒಳ್ಳೆ ಬುದ್ಧಿ ನಿನಗಿಲ್ವಲ್ಲ. ನಿನ್ ಮಕ ಸುಡ, ಈ ವಯಸ್ಸಲ್ಲಿ ಕಿರ್ಚ್ಕೊಂತೀಯ, ಆಟು ಬರ್ತಾ ಬಿಡುತ್ತೆ, ಎಲ್ಲಾರು ಮೂಲೆಯಲ್ಲಿ ಕುಟ ನಿಟ್ಕೊಂಡು ಕುಟ್ಟು ಕುಟ್ಟಬೇಕಾ ನಿನಗೆ? ಅಯ್ಯೋ ಅಜ್ಜಿ, ಒಳ್ಳೆ ಹುಡುಗ. ಏನಿದೆಲ್ಲ? ನಾನೇನಾದ್ರೂ ಎಂಪಿನ ಎಂಎಲ್ಎನ? ಹೂವಿನ ಹಾರ ಹಾಕೋದು, ಕಾಕ ಹಿಡಿಯೋದು, ಲಂಚ ತಗೊಳ್ಳೋದು, ಇಂಥದೆಲ್ಲ ಬಿಟ್ಬಿಟ್ಟು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸಾಕು. ಎಸ್ ಮೇಡಮ್. ಮಿಸ್ಟರ್ ಸೀತಾಪತಿ, ನೀವೇನ ಈ ಫೈಲ್ನ ವೆರಿಫೈ ಮಾಡಿ ಇಲ್ಲಿ ತಂದಿಟ್ಟಿದ್ದು? ಹೌದು ಮೇಡಮ್. ಸೈನ್ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲ ಇಟ್ಟಿದ್ದೀರಾ? ಹೌದು ಮೇಡಮ್, ಎಲ್ಲ ಇಟ್ಟಿದ್ದೀನಿ. ಈ ಪಾರ್ಟಿಯಿಂದ ಡಾಕ್ಯುಮೆಂಟ್ಸ್ ನೀವೇ ಕಲೆಕ್ಟ್ ಮಾಡಿದ್ರಾ? ನಾನೇ ಎಲ್ಲ ಕಲೆಕ್ಟ್ ಮಾಡಿದ್ದು. ಹಾಗಾದ್ರೆ ಈ ಲಂಚದ ಏರ್ಪಾಡು ನಿಮ್ದೇ ತಾನೇ? ಇಲ್ಲ ಮೇಡಮ್, ಈ ದುಡ್ಡು ಹೇಗೆ ಬಂತು ಅಂತ ಗೊತ್ತಿಲ್ಲ ಮೇಡಮ್. ಶಟ್ ಅಪ್. ನೀವು ಲಂಚ ತಗೊಂಡಿದ್ದು ಅಲ್ಲದೆ ಅದನ್ನ ನನ್ನ ಟೇಬಲ್ ಮೇಲೆ ತಂದಿಟ್ಟು ನನ್ನ ಹೆಸರು ಕಳಂಕ ಹಚ್ಚಕ್ ನೋಡ್ತಾ ಇದ್ದೀರಾ? ಖಂಡಿತ ಇಲ್ಲ ಮೇಡಮ್, ಇದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನಿಮ್ಮ ಎಕ್ಸ್ಪ್ಲನೇಷನ್ ಎಲ್ಲ ಎನ್ಕ್ವೈರಿನಲ್ಲಿ ಹೇಳಿ, ನಾನೀಗ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಮೇಡಮ್, ಶಟ್ ಅಪ್ ಅಂಡ್ ಗೆಟ್ ಔಟ್. ಮಿಸ್ಟರ್ ನಾಗರಾಜ್, ಈ ಫೈಲ್ ಪಾರ್ಟಿನ ಇಮಿಡಿಯೇಟ್ ಆಗಿ ಕರೆಸಿ. ಓಕೆ ಮೇಡಮ್. ನನಗೆ ಗೊತ್ತಿತ್ತು ಇದು ಹೇಗೆ ಆಗುತ್ತೆ ಅಂತ, ನನ್ನ ತಂಗಿಯ ಸೀತಾಪತಿನ ಸಸ್ಪೆಂಡ್ ಮಾಡಿದ್ದಕ್ಕೆ. ಕಾಲಿನಲ್ಲಿ ಮುರ್ಕೊಂಡು ಕಿರಿಕಿರಿ ಮಾಡ್ತಿದ್ದ ಮುಳ್ಳ ಕಿತ್ತಾಗ ಸಂತೋಷ ಆಯ್ತು ಅಲ್ಲ ಡಾಡಿ? ಹೌದು ಕಣ, ನನ್ನ ಮಗನೇ ಕುಮಾರ ಕಂಠೀರವ, ಆ ಸೀತಾಪತಿ ಎಷ್ಟು ಮಾಡ್ತಿದ್ದ ಕಿತಾಪತಿನ, ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ನನ್ನ ಪ್ರಾಣ ಹಿಡಿತಿದ್ದ ಬಡ್ಡಿ ಮಗ. ಸರ್ಕಾರಿ ಕೆಲಸದಲ್ಲಿರೋರ್ಗೆ ಸಂಬಳಕ್ಕಿಂತ ಗಿಂಬಳದಲ್ಲೇ ಸಂಪಾದನೆ ಜಾಸ್ತಿ ಅಂತ ಲೋಕಕ್ಕೆಲ್ಲ ಗೊತ್ತಿದ್ರು, ಆ ನನ್ನ ಮಗ ಸೀತಾಪತಿ ಲಂಚನೂ ತಗೋತಿರ್ಲಿಲ್ಲ, ನಮ್ ಕೆಲ್ಸನೂ ಮಾಡ್ಕೊಟ್ಟಿರ್ಲಿಲ್ಲ, ದೊಡ್ಡ ತಲೆನೋ ಆಗ್ಬಿಟ್ಟಿದ್ದ ನಮ್ ಪಾಲ್ಗೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ನಾನ್ ಲಂಚ ತಗೋತೀನಿ ಅಂತ ಹಿಂದಿದ್ದ ಕಮಿಷನರ್ ಹೇಳಿ ನನ್ನನ್ನ 3 ತಿಂಗಳು ಸಸ್ಪೆಂಡ್ ಮಾಡಿಸ್ದ. ಅವತ್ತಿನಿಂದ ನಾನು ಕಾಯ್ತಾನೆ ಇದ್ದೆ ಅವನ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ. ಅದಕ್ಕೆ ನೀವು ಕೊಟ್ಟ ಹಣನ ಅವನ್ ಫೈಲ್ನಲ್ಲಿಟ್ಟು
ಪ್ಲಾನ್ ಮಾಡಿ ಅವನ್ನ ಮನೆಗೆ ಕಳಿಸ್ಬಿಟ್ವಿ. ಕೇರೆಕ್ ಮಾಡಿದವ್ರನ್ನ ಈ ಕೋದಂಡ ಯಾವತ್ತು ಸಹಿಸೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನೇನು ನಿಮ್ ಫೈಲ್ಗಳಿಗೆಲ್ಲ ದಾರಿ ಸುಲಭ ಆಯ್ತಲ್ಲ, ನಿಮ್ ತಂಗಿನೇ ಕಮಿಷನರು, ಇನ್ ಮುಂದೆ ನಿಮ್ದೇ ಕಾರ್ಬಾರು. ಇನ್ನು ಮುಂದೆ ಕಾರ್ಬಾರ್ ಎಲ್ಲ ನಂದೇ ಆಗ್ಬೇಕು. ನನ್ನ ಫೈಲ್ಗೆಲ್ಲ ಸಲೀಸಾಗಿ ಸೈನ್ ಬೀಳ್ಬೇಕಾದ್ರೆ ಅದಕ್ಕೆ ನಿನ್ ಸಹಕಾರನು ಬೇಕಲ್ಲ. ಅಂದ್ರೆ ನಾನೇನ್ ಮಾಡ್ಬೇಕು? ನಾವು ಕೊಡೋ ಫೈಲ್ಗೆ ಪರ್ಫೆಕ್ಟ್ ಆಗಿ ಸೈನ್ ಮಾಡಿಸಿ ತಂದು ಕೊಡ್ಬೇಕು ಅಷ್ಟೇ. ಇಲ್ಲ, ಈ ಕೆಲಸ ನಾನು ಮಾಡೋದಿಲ್ಲ. ಆ ಸೀತಾಪತಿ ಮೇಲಿನ ದ್ವೇಷಕ್ಕೋಸ್ಕರ ನೀವು ಹೇಳ್ದಂಗೆ ನಾನು ಮಾಡಿದೆ. ನೀನು ಸೇಡಿಗೆ ಮಾಡಿದ್ಯೋ ದ್ವೇಷಕ್ಕೆ ಮಾಡಿದ್ಯೋ ಅದೆಲ್ಲ ನನಗೆ ಬೇಡ. ಈಗ ನಾನು ಹೇಳಿದಷ್ಟು ಕೆಲಸ ಮಾಡು, ಕೈ ತುಂಬ ಕಾಸು ಎಣಿಸ್ಕೊ. ಕರೆಕ್ಟಾಗಿ ಹೇಳಿದ್ರಿ ಡ್ಯಾಡಿ. ಇಲ್ಲ, ನಾನು ಈ ಪೋರ್ಜರಿ ಕೆಲಸ ಮಾಡೋದಿಲ್ಲ. ನಾವು ಹೇಳೋ ಮಾತು ನೀನು ಕೇಳಿಲ್ಲ ಅಂದ್ರೆ ನೀನು ಸಸ್ಪೆಂಡ್ ಆಗಿ ಮನೆಗೆ ಹೋಗ್ತೀಯ. ಆಗ ನಿನ್ನ ಹೆಂಡತಿ ಮಕ್ಕಳು ಬೀದಿಲಿ ಭಿಕ್ಷೆ ಎತ್ತಬೇಕಾಗತ್ತೆ. ನಾನು ಒಂದೇ ಒಂದು ತಪ್ಪು ಮಾಡಿ ನಮ್ಮ ಜೊತೆಗೆ ಕಮಿಟ್ ಆಗ್ಬಿಟ್ಟಿದ್ಯಾ ಕಂದ, ಈಗ ಅದನ್ನೇ ಕಂಟಿನ್ಯೂ ಮಾಡು. ಆಗ ನಿನ್ನ ಜೀವನದ ರೇಖೆಗಳೆಲ್ಲ ಕರೆಕ್ಟ್ ಆಗಿರುತ್ತೆ. ಕಚಡ ಕೆಲಸ ಮಾಡೋದಕ್ಕೆ ಕೈ ತುಂಬಾ ಕಾಸು ಕೊಡ್ತೀನಿ. ಫಿಗರ್ ಅಂದ್ರೆ ಇದಮ್ಮ ಫಿಗರ್. ಎಕ್ಸ್ಕ್ಯೂಸ್ ಮೀ, ಯುವರ್ ನೇಮ್ ಪ್ಲೀಸ್? ರೂಪಾ. ಪರ್ಫೆಕ್ಟ್ಲಿ ಸೂಟಬಲ್ ಫಾರ್ ಯು. ಥ್ಯಾಂಕ್ ಯು. ಯುವರ್ ನ್ಯೂ ಅಡ್ಮಿಷನ್? ಯೆಸ್. ಲುಕ್, ಈ ಕಾಲೇಜ್ಗೆ ನಾವೆಲ್ಲ ಸೀನಿಯರ್ ಸ್ಟೂಡೆಂಟ್. ನಿಮ್ಮಂತ ಜೂನಿಯರ್ಸ್ ಹೊಸದ ಕಾಲೇಜ್ ಬಂದಾಗ ನಾವು ಸ್ಪೆಷಲ್ ವೆಲ್ಕಮ್ ಮಾಡ್ತಾ ಇದ್ರೆ ಇಲ್ಲ ಅಂದ್ರೆ ನಮಗೆಲ್ಲ ವ್ಯಾಲ್ಯೂನೇ ಇರಲ್ಲ. ಸೊ ಈಗ ನೀವು ನಾವು ಹೇಳ್ದಂಗೆ ಕೇಳ್ಬೇಕು. ಇಟ್ಸ್ ವೆರಿ ಸಿಂಪಲ್. ನೋಡು, ನಿನ್ ಹಾಗೆ ಜೂನಿಯರ್ಸ್ ಏನೆಲ್ಲ ಮಾಡ್ತಿದ್ದಾರೆ ಅಂತ. ಇಸ್ ಈಕ್ವಲ್ ಟು 2 ಕ್ಯೂಬ್ ಬಿ. ನೋಡು, ಅವಳ ಹೆಸರು ಕಾವೇರಿ ಅಂತ. ಓಂ. ಅವಳು ಹರಿಣಿ ಅಂತ. ಕಣ್ಣು ಕಿವಿ ಮೂಗು ಮುಚ್ಕೊಂಡು ಸುಸ್ತಾಗವರೆಗೂ ಮರ ಸುತ್ತ ಕೇಳಿದ್ದೀವಿ. ಅವಳು ರಾಗಿಣಿ ಅಂತ. ಮ್ಯಾಥಮೆಟಿಕ್ಸ್ ನ ಖರಾಬ ಗಾಢ ಕೇಳಿದೀವಿ. ಈಗ ನಾನೇನ್ ಮಾಡ್ಬೇಕು? ಯು ಮಸ್ಟ್ ಡ್ಯಾನ್ಸ್. I like classical dance. ನನಗೆ ಕೂಚಿಪುಡಿ ಅಂದ್ರೆ ತುಂಬಾ ಇಷ್ಟ. I like break dance. ನೀವು ಹೇಳಿದ್ದೆಲ್ಲ ನಾನು ಮಾಡಲೇಬೇಕಾ? Yes. As a junior you must obey all these orders. Classical dance ಬೇಕಾ ನಿಮಗೆ? ಎತ್ತರ್ಲೆ. College ನಲ್ಲಿ no juniors no seniors. Mind it. ಈ college ಗೆ ನಾನು ಎಂಟರ್ ಆದ್ಮೇಲೆ no ragging no teasing. I am Rupa. Hi. Hello. Hello. ಸರ್, ರಸ್ತೆಲಿ ಹಳ್ಳ ಕೊಳ್ಳ ಇದೆ, ದಯವಿಟ್ಟು ಇಲ್ಲಿ ಹೇಳ್ಕೊಂಬಿಡಿ ಸರ್. ನನ್ನ ಮನೆವರೆಗೂ ಬಿಡ್ಲಿ ಅಂತ ತಾನೆ ಆಟೋ ಹತ್ತಿದ್ದು. ಏನ್ ಸಮೇ, ರಸ್ತೆ ಸರಿ ಇಲ್ಲ ಅಂತಂದ್ರು ಮನೆವರೆಗೂ ಬಿಟ್ಬಿಡಿ ಅಂತ ಹೇಳ್ತಿರಲ್ಲ ಸಮೇ. ಆಟೋದವ್ರು ಹಣೆ ಬರಾನ ಎಷ್ಟು, ಹತ್ತೋವಾಗ ಹತ್ತಿಸ್ಕೊಂಡ್ಬಿಡ್ತೀರಾ, ಮಧ್ಯದಲ್ಲಿ ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂತ ಹೇಳ್ತೀರಾ. ಇಳಿದ್ಮೇಲೆ ಮೀಟರ್ ಮೇಲೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕಿರುಕ್ ಮಾಡ್ತೀರಾ? ಏನ್ ರೀ, ಎಲ್ಲರೂ ಒಟ್ಟಿಗೆ ಸೇರಿ ಸಂದ್ಬಿಟ್ರಲ್ಲ, ಎಲ್ಲರೂ ಒಂದೇ ತರ ಇರಕ್ಕೆಲ್ಲ ಸಮೇ. ಆಪತ್ತಲ್ಲಾಗ ಆಟೋ ಡ್ರೈವರ್ನ ಹಂಗೆಲ್ಲ ಅನ್ಬೇಡ ಸಮೇ. ಯಾಕನ್ಬಾರ್ದು? ಈಗ ನಿನ್ ಕಿರುಕ್ ಮಾಡ್ತಿಲ್ವಾ? ನನ್ ಮನೆವರೆಗೂ ಬಿಡ್ತೀಯೋ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋ? ಯಾರ ಮುಖ ನೋಡಿದ ಬೆಳಗ್ಗೆ ಥತ್. ಈ ದರಿದ್ರ ರಸ್ತೆಯಲ್ಲಿ ದಿವಸಕ್ಕೊಂದು ಆಕ್ಸಿಡೆಂಟ್ ನಡೀತಾ ಇರ್ತಾ ಗುರು. ಈ ರಸ್ತೆಯಲ್ಲಿ ಆಟೋ ಡ್ರೈವರ್ಗಳ ನೋವಿನ ಕಥೆ ಇವತ್ತೇ ಕೊನೆ ಆಗ್ಬೇಕು. ಆಟೋಗಳನ್ನ ಅಡ್ಡ ನಿಲ್ಲಿಸಿ ರೋಡ್ ಬ್ಲಾಕ್ ಮಾಡು. ಆಯ್ತಾ? ಬೇಜವಾಬ್ದಾರಿ ಅಧಿಕಾರಿಗಳು ಕಣ್ತರದ ಈ ರಸ್ತೆ ಬರ ಮಾಡಿ. ಆಟೋ ಡ್ರೈವರ್ಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಆಟೋ ಡ್ರೈವರ್ಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಏನಿದು ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಿದ್ದೀರಾ? ಗಲಾಟಿನ ಇಲ್ಲಿ ನ್ಯಾಯ ಕೇಳ್ತಾ ಇದೀವಿ. ಈ ರಸ್ತೆನ ರಿಪೇರಿ ಮಾಡಿಸೋವರೆಗೂ
ನಾವೆಲ್ಲರೂ ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ. ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ಲದೆ, ಹೈಯರ್ ಅಥಾರಿಟೀಸ್ ಪರ್ಮಿಷನ್ ಇಲ್ಲದೆ ಈ ರೀತಿ ದಿಢೀರ್ ಅಂತ ಸ್ಟ್ರೈಕ್ ಮಾಡೋದು ದೊಂಬಿ ಗಲಾಟೆ ಅನ್ಸುತ್ತೆ. ನಿಮಗೆ ರಸ್ತೆ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿ. ಲೇ ಸ್ವಾಮಿ, ಸುಮಾರು ವರ್ಷದಿಂದ ಆಫೀಸ್ಗೆ ಸೈಕಲ್ ಹೊಡೆದಿದ್ದಾಯ್ತು, ಯಾವನು ಕ್ಯಾರಿ ಆಗ್ಲಿಲ್ಲ. ಮಾತಿ ಬಗ್ಗಲ ಗುರು, ಅವರು ರಸ್ತೆ ರಿಪೇರಿ ಮಾಡಿ ಅಂತ ಅರ್ಜಿ ಕೊಡಕ್ ಹೋದ್ರೆ ಕಸಕ್ಕಿಂತ ಕಡೆ ಕಾಣ್ತಾರೆ ಗುರು ಅಧಿಕಾರಿಗಳು. ಇವತ್ತು ರಿಪೇರಿ ಮಾಡ್ತಾರೆ, ನಾಳೆ ರಿಪೇರಿ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಸರ್ಕಾರ ದುಡ್ಡು ನುಂಗಿ ಎಸಿ ರೂಮ್ ಅಲ್ಲಿ ಕೂತ್ಕೊಂಡಿರೋ ಅಧಿಕಾರಿಗಳು ಗೊತ್ತಾಗಲ್ಲ, ಸಾರ್ವಜನಿಕರ ಬವಣೆ ಏನು ಅಂತ ಈ ತರ ಸ್ಟ್ರೈಕ್ ಮಾಡಿದ್ರೆ ಗೊತ್ತಾಗೋದು. ಹೌದು, ಅದೆಲ್ಲ ನಮಗೆ ಗೊತ್ತಿಲ್ಲ. ಗುಂಪು ಕಟ್ಕೊಂಡು ರಸ್ತೆಯಲ್ಲಿ ಗಲಾಟೆ ಮಾಡಬೇಡಿ, ಎಲ್ಲರೂ ಹೊರಟೋಗಿ, ಇಲ್ಲ ಅಂದ್ರೆ ಲಾಠಿ ಚಾರ್ಜ್ ಮಾಡ್ಬೇಕಾಗುತ್ತೆ. ಯಾಕೆ ಸ್ವಾಮಿ, ನಾವೆಲ್ಲ ತಲೆ ಒಡೆದ್ವಾ, ಇಲ್ಲ ಮಾವ ಕೆಲಸ ಮಾಡಿದ್ವಾ, ನಮಗೆ ನ್ಯಾಯ ಸಿಕ್ಕವರೆಗೂ ನೀವು ಲಾಠಿ ಚಾರ್ಜ್ ಅನ್ನು ಗೋಲಿ ಬಾರ್ ಮಾಡಿದ್ರು ನಾವು ಸ್ಟ್ರೈಕ್ ಮಾಡ್ತಾ ಇರ್ತೀವಿ. ಪೊಲೀಸರ ಹತ್ರ ಇಂತ ಕಿರಿಕೆಲ್ಲ ಇಟ್ಕೋಬೇಡಿ, ಮರ್ಯಾದೆ ಆಗಿಲ್ಲಿಂದ ಹೊರಟೋಗಿ. ಯಾಕೆ ಸ್ವಾಮಿ, 5 ವರ್ಷಕ್ಕೊಂದ್ಸರಿ ಜನಗಳ ಹತ್ರ ಓಟಿನ ಭಿಕ್ಷೆ ಎತ್ತೋ ರಾಜಕಾರಣಿಗಳು, ಹರಿಪಂಚ ರಾಜಕಾರಣಿಗಳು, ಒಟ್ಟು ತುಂಬ ಊಟ ಮಾಡಿಬಿಟ್ಟು ಉಪಾಸತ್ಯಾಗ ಮಾಡಿದ್ರು ಸೆಕ್ಯೂರಿಟಿ ಕೊಡ್ತೀರಾ? ಅದೇ ಸಾರ್ವಜನಿಕ ರಸ್ತೆ ರಿಪೇರಿ ಮಾಡಿಸಿ ಅಂತ ನಿಸ್ವಾರ್ಥ ಸೇವೆ ಮಾಡೋ ನಮ್ಮಂತವ್ರ ಮೇಲೆ ದೌರ್ಜನ್ಯ ಮಾಡ್ತೀರಾ? ನೀವು ಇಲ್ಲಿ ಎಷ್ಟೇ ಕೂಗಾಡಿದ್ರು, ಎಷ್ಟೇ ಹೋರಾಟ ಮಾಡಿದ್ರು ಯಾರು ಕೇಳಲ್ಲ. ಸಂಬಂಧಪಟ್ಟ ಆಫೀಸ್ ಮುಂದೆ ಹೋಗಿ ಸ್ಟ್ರೈಕ್ ಮಾಡಿ, ಆಗ ನಿಮ್ಗೆ ನ್ಯಾಯ ಸಿಗುತ್ತೆ. ನಾವು ಯಾಕೆ ಹೋಗ್ಬೇಕು, ಅವ್ರನ್ನ ಇಲ್ಲಿ ಬರ ಮಾಡ್ತೀವಿ. ಬೇಕೇ ಬೇಕು, ಸಮಾಧಾನ ಸಮಾಧಾನ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಬಗೆಹರಿಸೋಣ. ಅದು ಬಿಟ್ಟು ಹೀಗೆ ಗಲಾಟೆ ಮಾಡಿದ್ರೆ ಹೇಗೆ ಸ್ವಾಮಿ? ಸುಮಾರು ವರ್ಷಗಳಿಂದ ರಸ್ತೆ ಕುಲುಗೆಟ್ಟು ಮಂಡಿ ಉದ್ದ ಗುಂಡಿ ಬಿದ್ದಿದೆ. ಸಾರ್ವಜನಿಕರ ವಾಹನಗಳೇ ಓಡಾಡಕ್ ಆಗ್ತಾ ಇಲ್ಲ. ನಾವು ಆಟೋ ಡ್ರೈವರ್ಗಳು ಈ ರಸ್ತೆಯಲ್ಲಿ ಬರಲ್ಲ ಅಂದ್ರೆ ಈ ಪೊಲೀಸ್ನವ್ರು ನಮ್ಮ ಮೇಲೆ ರೆಫ್ಯೂಸ್ ಕೇಸ್ ಬುಕ್ ಮಾಡಿ ದಿನನಿತ್ಯ ನಾವು ದುಡ್ಡಿರೋ ದುಡ್ಡ ಫೈನ್ ರೂಪದಲ್ಲಿ ವಾಪಸ್ ತಗೊಂತಾ ಇದಾರೆ. ನಾವು ಬದುಕಬೇಕೋ ಬೇಡವೋ? ಚೇಚೆ, ಎಲ್ಲರೂ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಗೇನೀಗ ರಸ್ತೆ ರಿಪೇರಿ ಆಗ್ಬೇಕು ಅಷ್ಟೇ ತಾನೆ? ಮಹಾಸ್ವಾಮಿಗಳೇ, ಹಿಂದೆ ಇದ್ದ ಮಂತ್ರಿಗಳು ಇದೇ ತರ ಆಶ್ವಾಸನೆ ಕೊಟ್ಟು ಹೋದ್ರು. ಅವ್ರು ಹೇಳೋದ್ಮೇಲೆ ಸುಮಾರು ಜನ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸ್ವಾಮಿ. ಚೇಚೆ, ನಾನು ಆಡಿದ ಮಾತಿ ತಪ್ಪನಲ್ಲ, ಅದಕ್ಕೆ ಕಮಿಷನರ್ ಜೊತೆ ಕರ್ಕೊಂಡ್ಬಂದಿದ್ದೀನಿ. ಕಮಿಷನರು ಬಹಳ ಸ್ಟ್ರಿಕ್ಟ್ ಆಫೀಸರು. ಕಮಿಷನರೇ, ಇವತ್ತಿನಿಂದ ಈ ಕೆಲಸ ನಡೀಬೇಕು. ಸರಿ, ಸಿಟಿನಲ್ಲಿ ಇದಕ್ಕಿಂತ ಹಾಳಾಗಿರೋ ರಸ್ತೆಗಳು ಬೇಕಾದಷ್ಟಿವೆ. ಎಲ್ಲ ಪ್ರಯಾರಿಟಿ ಪ್ರಕಾರನೇ ರಿಪೇರಿ ಆಗಬೇಕು. ಕಾಂಟ್ರಾಕ್ಟ್ ಟೆಂಡರ್ ಕೊಟೇಷನ್ ಎಲ್ಲ ಫಾರ್ಮಾಲಿಟೀಸ್ ಪ್ರಕಾರನೇ ನಡೀಬೇಕು. ಏನ್ರಿ ಫಾರ್ಮಾಲಿಟೀಸ್? ಒಬ್ಬ ಎಂಎಲ್ಎನೋ ಎಂಪಿನೋ ಈ ರಸ್ತೆಯಲ್ಲಿ ಮನೆ ಮಾಡ್ದ ಅಂದ್ರೆ ಬೆಳಗಾಗದಲ್ಲಿ ತಾರಾಕ್ಸ್ತೀರಾ, ಅದಕ್ಕೆ ಫಾರ್ಮಾಲಿಟೀಸ್ ಇಲ್ವಾ? ಕಮಿಷನರೇ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಸಂಬಂಧಪಟ್ಟ ವ್ಯಕ್ತಿ ಹತ್ರ ನಾನು ಮಾತಾಡ್ತೀನಿ. ಇವತ್ತೇ ಕೆಲಸ ನಡೀಬೇಕು. ದಿಸ್ ಇಸ್ ಮೈ ಆರ್ಡರ್. ಎಸ್ ಸರ್. ಹಾಲಪ್ಪ, ಅಪಘಾತಕ್ಕೀಡಾದ ಕುಟುಂಬಕ್ಕೆ ಪರಿಹಾರ ಧನ ಕೊಡಿಸಕ್ಕೆ ಏರ್ಪಾಡು ಮಾಡಿ. ರೈಟ್ ಸರ್. ಇನ್ನೇನಪ್ಪ, ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿದು ತಾನೆ? ಆಟೋ ಆಟೋ ನಮ್ಮ ಬಾಳ ಜೀವ ಕಾಣಿರು, ದಿನವೂ ನಮಗೆ ಅನ್ನ ಕೊಡುವ ತಾಯಿ ಕಾಣಿರು. ಆಟೋ ಆಟೋ ನಮ್ಮ ಬಾಳ ಜೀವ ಕಾಣಿರು, ದಿನವೂ ನಮಗೆ ಅನ್ನ ಕೊಡುವ ತಾಯಿ ಕಾಣಿರು. ಇದು ಕನ್ನಡದ ತೇರು, ನೀ ಕೈಯ ಮುಗಿದು ಏರು, ನೀ ಮಾಡಬೇಡ ಜೋರು, ದಿನ ಸೌಜನ್ಯವ ತೋರು, ಕನ್ನಡಿಗರ ಹಿರಿಮೆಯನ್ನು ಎತ್ತಿ ತೋರಿಸು, ಕನ್ನಡದ ಬಾವುಟವ ನೀನು ಹಾರಿಸು, ಕನ್ನಡಿಗರ ಹಿರಿಮೆಯನ್ನು ಎತ್ತಿ ತೋರಿಸು, ಕನ್ನಡದ ಬಾವುಟವ ನೀನು ಹಾರಿಸು. ಆಟೋ ಆಟೋ ನಮ್ಮ ಬಾಳ ಜೀವ ಕಾಣಿರು, ದಿನವೂ ನಮಗೆ ಅನ್ನ ಕೊಡುವ ತಾಯಿ ಕಾಣಿರು. ಪ್ರಜೆಗಳೇ ಅನ್ನದಾತರೆಂದು ತಿಳಿಯುವ, ಅರೆ
ದುಡಿಮೆಯೇ ದೇವರೆಂದು ನಂಬಿ ಬಾಳುವ ಪ್ರಜೆಗಳೇ ಅನ್ನದಾತರೆಂದು ತಿಳಿಯುವ ಹಗಲು ಇರುಳು ಇರಲಿ ಬಿಸಿಲು ಮಳೆಯೋ ಬರಲಿ ಜನರ ಸೇವೆ ಮಾಡು ಗುರಿಯು ಮಾತ್ರ ನಿನ್ನಲಿರಲಿ ಕನ್ನಡದ ಸಂಸ್ಕೃತಿಯ ತೊರೆಯಬೇಡವು ಕನ್ನಡಿಗರ ಸಭ್ಯತೆಯ ಮರೆಯಬೇಡವು ಕನ್ನಡದ ಸಂಸ್ಕೃತಿಯ ತೊರೆಯಬೇಡವು ಕನ್ನಡಿಗರ ಸಭ್ಯತೆಯ ಮರೆಯಬೇಡವು ನಾನು ಕನ್ನಡ ಮನ ಕನ್ನಡ ನರೆ ಕನ್ನಡ ನುಡಿ ಕನ್ನಡ ತಿರಿ ಕನ್ನಡ ಗೆಲ್ಗೆ ತಿರಿ ಕನ್ನಡ ಬಾಳ್ಗೆ ಆಟೋ ಆಟೋ ನಮ್ಮ ಬಾಳ ಜೀವ ಕಾಲಿರು ದಿನವೂ ನಮಗೆ ಅನ್ನ ಕೊಡುವ ತಾಯಿ ಕಾಲಿರು ನುಡಿಯ ಸ್ವಾಭಿಮಾನವ ಮಾತು ರೀತಿಯಲ್ಲಿ ಎಲ್ಲ ಜನಕ್ಕೆ ಸಾರುವ ಅಲ್ಲಲ್ಲಲ್ಲಲ್ಲ ನಮ್ಮ ನಾಡು ನಮ್ಮ ನುಡಿಯ ಸ್ವಾಭಿಮಾನವ ಮಾತು ರೀತಿಯಲ್ಲಿ ಎಲ್ಲ ಜನಕ್ಕೆ ಸಾರುವ ನ್ಯಾಯ ಮೀರಿ ನೀನು ತಪ್ಪಿ ನಡೆಯಬೇಡ ದುಷ್ಟ ಜನರ ಮಟ್ಟ ಹಾಕು ಎಂದು ಸೋಲಬೇಡ ಧೀರರಾಗಿ ಕನ್ನಡದ ನಾಡ ಕಟ್ಟುವ ಕನ್ನಡಿಗರ ಐಕ್ಯತೆಗೆ ನಾವು ಬಾಡುವ ಧೀರರಾಗಿ ಕನ್ನಡದ ನಾಡ ಕಟ್ಟುವ ಕನ್ನಡಿಗರ ಐಕ್ಯತೆಗೆ ನಾವು ಬಾಡುವ ಕನ್ನಡ ಮನ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ಸಿರಿ ಕನ್ನಡ ಗೆಲ್ಗೆ ಸಿರಿ ಕನ್ನಡ ಬಾಳ್ಗೆ ಆಟೋ ಆಟೋ ನಮ್ಮ ಬಾಳ ಜೀವ ಕಾಲಿರು ದಿನವೂ ನಮಗೆ ಅನ್ನ ಕೊಡುವ ತಾಯಿ ಕಾಲಿರು ಇದು ಕನ್ನಡದ ತೇರು ನೀ ಕೈಯ ಮುಗಿದು ಏರು ನೀ ಮಾಡಬೇಡ ಜೋರು ನಿನ್ನ ಸೌಜನ್ಯವ ತೋರು ಕನ್ನಡಿಗರ ಹಿರಿಮೆಯನ್ನು ಎತ್ತಿ ತೋರಿಸು ಕನ್ನಡದ ಬಾವುಟವ ನೀನು ಹಾರಿಸು ಕನ್ನಡಿಗರ ಹಿರಿಮೆಯನ್ನು ಎತ್ತಿ ತೋರಿಸು ಕನ್ನಡದ ಬಾವುಟವ ನೀನು ಹಾರಿಸು ನಾನು ಕನ್ನಡ ಪರ ಕನ್ನಡ ತಡೆ ಕನ್ನಡ ಗುಡಿ ಕನ್ನಡ ತಿರಿ ಕನ್ನಡ ಗೆಲ್ಗೆ ತಿರಿ ಕನ್ನಡ ಬಾಳ್ಗೆ ಯಾರ ರಾಮಣ್ಣವರೇ ಓ ನಮಸ್ಕಾರ ನಮಸ್ಕಾರ ಏನು ಎಲ್ಲ ಹೂವು ಹಣ್ಣು ಹಿಡ್ಕೊಂಡು ಯಾವ ದೇವಸ್ಥಾನಕ್ಕೆ ಹೊರಟಿದ್ದೀರಿ ದೇವಸ್ಥಾನಕ್ಕೆ ಹೊರಟಿಲ್ಲ ರಾಮಣ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಯಾವ ದೇವರಿದೆ ಯಾವ ದೇವಸ್ಥಾನ ನಿಮ್ಮ ಮನೆಯೇ ದೇವಸ್ಥಾನ ನೀವೇ ದೇವರು ಛಚೆ ಆ ದೇವರಲ್ಲಿ ನಾನೆಲ್ಲಿ ಇಷ್ಟಕ್ಕೂ ನಾನೇನ್ ಸಾಧನೆ ಮಾಡಿದ್ದೀನಿ ಅಂತ ನನ್ನ ದೇವ್ರಿಗೆ ಹೋಲಿಸ್ತಾ ಇದ್ದೀರಿ ಏನ್ ಮಾತು ಅಂತ ಹೇಳ್ತೀರಾ ಬೀದಿ ಕಂಬಗಳಿಗೆ ದೀಪ ಹಾಕ್ಸಿ ಬೆಳಕು ಕೊಟ್ರಿ ವಾರ ಆದ್ರೂ ನಲ್ಲಿನಲ್ಲಿ ನೀರೇ ಬರ್ತಿರ್ಲಿಲ್ಲ ನೀರಿನ ಸಮಸ್ಯೆನ ಬಗೆಹರಿಸಿದ್ರಿ ಸ್ಕೂಲ್ ಮಾಡಿಕೊಟ್ಟು ಮಕ್ಕಳ ಅಕ್ಷರ ಕಲಿಯೋದಕ್ಕೆ ದಾರಿ ಮಾಡಿಕೊಟ್ರಿ ನಿಮ್ಮಂತ ಒಳ್ಳೆ ಮನಸ್ಸಿರೋ ವ್ಯಕ್ತಿ ನಮ್ ಜೊತೆಲಿರೋದು ನಮ್ ಪುಣ್ಯ ಅಲ್ವಾ ಇಂತಹ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ನಮ್ಮ ಸುತ್ತಮುತ್ತ ಅನ್ಯಾಯ ಅಕ್ರಮ ನಡೆದಾಗ ಅದನ್ನ ಸರಿಪಡಿಸಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಧರ್ಮ ಆಗತ್ತೆ ಅದನ್ನೇ ನಾನು ಮಾಡಿದೆ ಇಷ್ಟಕ್ಕೂ ನಾನು ಇದೆಲ್ಲ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಇತ್ತಲ್ವಾ ನಮ್ಮ ಸಹಕಾರಕ್ಕಿಂತ ನಿಮ್ಮ ಸೇವೆನೇ ದೊಡ್ಡದು ದಯವಿಟ್ಟು ನಮ್ಮ ಈ ಕಿರು ಕಾಣಿಕೆನ ಒಪ್ಪಿಸ್ಕೋಬೇಕು ನನ್ನ ಕಂದ ಊರವರೆಲ್ಲ ನಿನ್ನ ಒಳ್ಳೆತನ ಮೆಚ್ಚಿ ನಿನ್ನ ಹೊಗಳ್ತಾ ಇದ್ದಾರೆ ಆ ದೇವ್ರು ನಿನ್ನ ಮೇಲೆ ಕರುಣೆ ತೋರಿಸ್ದೆ ನಿನ್ನ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಟ್ಬಿಟ್ನಲ್ಲ ಏನೇನ್ ನಡಿಬೇಕೋ ಎಲ್ಲ ನಡಿಲೇಬೇಕು ಎಲ್ಲ ಅವನಿಚ್ಛೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಳ್ಬೇಡ ಅಳ್ಬೇಡ ಬಾ ಬಾ ಗಿಲ್ಬೇಸ್ ರಸ್ತೆ ಅನ್ಕೊಂಡು ಗಾಡಿ ಓಡಿಸ್ತಿದ್ಯೋ ಆಕಾಶ ಅನ್ಕೊಂಡು ಗಾಡಿ ಓಡಿಸ್ತಿದ್ಯೋ ಏಯ್ ಆಕಾಶ ಯಾವ್ದು ಭೂಮಿ ಯಾವ್ದು ಅಂತ ನಂಗೆ ಗೊತ್ತು ನಿನ್ನ ಆಟೋ ಹಿಂದೆ ತಗೋ ರಾಂಗ್ ಸೈಡ್ ಬಂದಿರೋಳು ನೀನು ಮೊದಲು ನಿನ್ ಗಾಡಿ ತೆಗಿ ಏನಂದೆ ಆಫ್ಟರ್ ನಿನ್ನ ಆಟೋಗೋಸ್ಕರ ನಾನು ನನ್ನ ಕಾರ್ನ ಹಿಂದೆ ತಗೋಬೇಕಾ ನೆವರ್ ಏನೇ ಅಂದೆ ಅಮ್ಮಣ್ಣಿ ನನ್ನ ಆಟೋನ ಆಫ್ಟರ್ ಆಲ್ ಅಂತಯ್ಯ ದೊಡ್ಡವರು ಚಿಕ್ಕವರು ಒಳ್ಳೆಯವರು ಕೆಟ್ಟವರು ಆ ಜಾತಿ ಈ ಜಾತಿ ಯಾರನ್ನ ಎಲ್ಲಿ ಕೇಳಿದ್ರೆ ಕರ್ಕೊಂಡು ಬಿಡೋ ಈ ಕನ್ನಡ ತೇರು ಇದನ್ನ ಆಫ್ಟರ್ ಆಲ್ ಅಂತ ಹೇಳ್ತಾ ಇದ್ಯಾ ನಿನ್ ಸ್ವಾರ್ಥಕ್ಕೋಸ್ಕರ ಬಳಸೋ ಈ ಗಾಡಿಗೋಸ್ಕರ ನನ್ ಗಾಡಿ ಎತ್ತಬೇಕಾ ಈ ಇಂಚು ಒಂದಿಂಚು ಎತ್ತದಿಲ್ಲ
ಮರ್ಯಾದೆಯಾಗ ಆಟೋ ಹಿಂದೆ ತಗೋತಿಯಾ ಇಲ್ಲ ಪೊಲೀಸ್ ಕರೆಸ್ಲ? ಪೊಲೀಸ್ ಅವ್ರನ್ನ ಕರೆಸು. ರಾಂಗ್ ಸೈಡ್ ಬಂದು ದೆವ್ವ ತರ ಅಡ್ಡಾಕಿರೋಳು ನೀನು, ಅವ್ರು ಬಂದ್ರೆ ನಿನ್ನೆ ಪಿಂಡೆತ್ತಾರೆ. ನನ್ನ ದೇವ ಅಂತೇನು? ನೋಡಿ ಹುಡುಗಿ, ಎಮರ್ಜೆನ್ಸಿ ಕೇಸು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀನಿ. ಮರ್ಯಾದೆಯಾಗಿ ನೀನ್ ದಾರಿ ಬಿಟ್ಟಿಲ್ಲ ಅಂದ್ರೆ ಬೈಯೋದೇನು? ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಒಂದು ಒಂಟೆ ಹೆಣ್ಣು ಸಿಕ್ಕಿದಾಳೆ ಅಂತ ಬಾಯ್ಗೆ ಬಂದಾಗೆಲ್ಲ ಬೈತೀಯಾ? ಹೆಣ್ಣ ನೀನು, ನಮ್ಮ ತಾಯಣಗಲ್ಲ, ಮಾರಿ ಹೆಮ್ಮಾರಿ ಪೀಡೆ ಪಿಚಾಚಿ ಅಗೋಟ್ಮಸ್ಗಿಲ್ಪ. ಎಮ್ಮಣ್ಣಿ ಆಟೋ ಡ್ರೈವರ್ ಹತ್ರ ಇಟ್ಕೋಬೇಡ, ಅವ್ರು ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತದ. ಹೆಡ್ ಪ್ಲೀಸ್. ಹಲೋ, ಏನೇ ಮಾಡ್ತೀನಿ ಬಾಯಿನ? ಏನೋ ಇಷ್ಟು ದಿವಸ ರೌಡಿಗಳ ಮೇಲೆ ಗುಂಡಾಗಳ ಮೇಲೆ ಹೊಡೆದಾಟಕ್ಕೆ ಹೋಗ್ತಾ ಇದ್ದೆ, ಈಗ ಅರಿಯದ ಹೆಣ್ಣು ಮಕ್ಕಳ ಮೇಲೆ ಕಾಲ್ ಕರ್ಕೊಂಡು ಜಗಳ ಕೊಯ್ಯಿದ್ಯಾ? ಅಜಯ್, ಯಾವ ನನ್ನ ಮಗ ಅವಳನ್ನ ಹೆಣ್ಣು ಅಂತ ಕರೀತಾನೆ ಹೇಳು? ಯಾವ ಆಂಗಲ್ ಅಲ್ಲಿ ಜೂಮ್ ಹಾಕಿ ನೋಡಿದ್ರು ಹೆಣ್ಣಿನ ಲಕ್ಷಣನೇ ಕಾಣಿಸೋದಿಲ್ಲ. ಅಲ್ಲ, ಆಕ್ಸಿಡೆಂಟ್ ಆಗಿರೋ ಪಾರ್ಟಿ ಅರ್ಜೆಂಟ್ ಆಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದೀನಿ ಅಂದ್ರು ದಾರಿ ಬಿಡದ್ಬೇಡ ಮಾವ. ನಯ ನಾಜೂಕು ದಯೆ ದಾಕ್ಷಿಣ್ಯ ಇಲ್ದೆ ಇರೋ ಯಾರಾದ್ರೂ ಸರಿ, ಅವ್ರಿಗೆ ಹೀಗೆ ಬುದ್ಧಿ ಕಲಿಸ್ಬೇಕು. ನೀನ್ ಬೇರೆ ಸಪೋರ್ಟ್ ಮಾಡ್ತಾ ಇದ್ದೀವ್ ರಂಗಣ್ಣ ಸಿಂಗಣ್ಣ, ಊರಲ್ಲಿರೋರ್ಗೆಲ್ಲ ನಿನ್ ಬುದ್ಧಿ ಕಲ್ಸೋಕ್ ಹೋದ್ರೆ ಅಣ್ಣ ನಿನ್ ಕಾಲ್ ಮುರಿದು ಬಿಡ್ತಾರೆ. ಮುರಿಯಕ್ಕೆ ಇದು ಕೋಳಿ ಕಾಲಲ್ಲ ಕಣೆ, ಕಾಗೆ ಮುದುಕೆ. ಅನ್ಯಾಯವಾಗಿ ಯಾರಾದ್ರೂ ಬಂದ್ರೆ ಚಿಂದಿ ಮಾಡಕ್ ಬಿಡ್ತೀನಿ. ಮೊದಲು ಒಂದ್ ಡಜನ್ ಪೂರಿನ ಚಿಂದಿ ಮಾಡು ನೋಡೋಣ. ಥ್ಯಾಂಕ್ ಯು. ಒಂದ್ ಕಾಲ್ ಕೆಜಿ ಚಟ್ನಿ ಹಾಕು. ಲಕ್ಷ್ಮಿ, ರೂಪಾಯಿಲಿ ಮೇಲ್ಗಡೆ ರೂಮಲ್ಲಿ ಇದಾರಮ್ಮ, ಅವ್ರ ಯಾಕೋ ಕಾಲೇಜಿಂದ ಬರುವಾಗ ಹತ್ಕೊಂಬಂದ್ರು. ಹೌದಾ? ನಾನ್ ಹೋಗಿ ಕರ್ಕೊಂಡು ಬರ್ತೀನಿ, ಬೇಗ ಊಟಕ್ಕೆ ರೆಡಿ ಮಾಡು. ಅಪ್ಪ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ರೂಪಾ, ಹೇ ರೂಪಾ, ಯಾಕಮ್ಮ ಕಾಲೇಜಿಂದ ಹತ್ಕೊಂಡು ಬಂದಿದ್ದೆ? ಊಟನೂ ಮಾಡದೆ ಮಲಗಿದ್ಯಾ? ಹೇಳಮ್ಮ. ಹೋಗಿ ಮಮ್ಮಿ, ನಾನಿವತ್ತು ಕಾಲೇಜಿಂದ ಬರ್ಬೇಕಾದ್ರೆ ಒಬ್ಬ ಆಟೋ ಡ್ರೈವರ್ ನನ್ನ ಕಾರ್ಗೆ ಅಡ್ಡ ಬಂದು ನಿಲ್ಸಿ. ಅಡ್ಡ ಬಂದು ನಿಲ್ಸಿ ಏನ್ ಮಾಡ್ದ? ಜನರೆದುರಿಗೆ ನನ್ನ ಬಾಯಿಗೆ ಬಂದಾಗ ಬೈದ ಮಮ್ಮಿ, ನನ್ ಕೈ ಹಿಡ್ದೆಳ್ದು ನಂಗ್ ಮುತ್ಕೊಡಕ್ ಬಂದ. ಅಲ್ಲಿ ಜನರು ಯಾರು ಇರ್ಲಿಲ್ವಾ? ಎಲ್ರು ಇದ್ರು ಮಮ್ಮಿ, ಎಲ್ರು ಇದ್ರು. ಆದ್ರೆ ಎಲ್ರು ಕೇಕೆ ಹಾಕಿ ನಗ್ತಾ ಇದ್ರು. ನಾನೇನಾದ್ರೂ ಜಾಸ್ತಿ ಮಾತಾಡ್ಬಿಟ್ರೆ ಕಮಿಷನರ್ ಮಗಳಿಗೆ ಅವಮಾನ ಆಯ್ತು ಅಂತ ಪೇಪರ್ ಅಲ್ಲಿ ಬಂದ್ಬಿಡುತ್ತಲ್ಲ, ಅದಕ್ಕೆ ಸುಮ್ನೆ ಬಂದ್ಬಿಟ್ಟೆ. ಒಬ್ಬ ಆಟೋ ಡ್ರೈವರ್ ನನ್ನ ಮಗಳನ್ನ ದಾರಿ ನಿಲ್ಸಿ ಅವಮಾನ ಮಾಡಿದ್ನ. ಆ ಸ್ಕೌಂಡ್ರೆಲ್ನ ಸಾಯೋವರೆಗೂ ಜೈಲ್ನಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಅವನ ಆಟೋ ನಂಬರ್ ಏನಾದ್ರೂ ಗೊತ್ತು ಮಮ್ಮಿ? ಬರ್ಕೊಂಡ್ ಬಂದಿದ್ದೀನಿ, KA04-3598. ವೆರಿ ಗುಡ್. ಹಲೋ ಪೊಲೀಸ್ ಸ್ಟೇಷನ್. ನಡು ರಸ್ತೆಯಲ್ಲಿ ರೌಡಿತನ ಮಾಡ್ತೀಯ? ನಾನ್ ರೌಡಿ ಅಂತ ಯಾವ ಲೌಡಿ ನನ್ ಮಗ ಹೇಳ್ದ ಸ್ವಾಮಿ? ಕಾಕಿ ಹಾಕ್ದವನು ಕಾರ್ಮಿಕ ಅಂತ ನಿಮಗೆ ಗೊತ್ತಿಲ್ವಾ? ಕಾಕಿ ಹಾಕಿದ ಕಾರ್ಮಿಕ ಶಿಸ್ತು ಸೇವೆ ಸೌಜನ್ಯಕ್ಕೆ ಬದ್ಧನಾಗಿರ್ತಾನೆ. ಹೀಗಿರ್ಬೇಕಾದ್ರೆ ಕಾಕಿ ಕಾಕಿಗೆ ದುಶ್ಮನ್ನ. ಏನಯ್ಯ ಒಂದೇ ಸಮನೆ ವಟವಟವಡ ಅಂತ ಹುಡ್ಕೋತಿದ್ಯಲ್ಲ? ಅಲ್ಲಯ್ಯ ಆ ಕಮಿಷನರ್ ಕಾರ್ನ ಅಡ್ಡ ಹಾಕಿ ಬಾಯಿಗೆ ಬಂದಾಗ ಬೈದು ಕೈ ಹಿಡಿದು ಎಳ್ದಂತೆ ಅಲ್ಲಯ್ಯ. ರೇ ಸ್ವಾಮಿ, ಯಾವ ಕಮಿಷನರು, ಯಾರ ಕೈ, ಯಾರ ಕಾರು, ನನಗ್ ಒಂದು ಅರ್ಥನೇ ಆಗ್ತಾ ಇಲ್ವೇ. ಅರ್ಥವಿಲ್ದೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಅವ್ರಿಗೆ ಹುಚ್ಚ? ಬಾಯಿ ಮುಚ್ಕೊಂಡ್ ಕುತ್ಕೊಳ್ಳಯ್ಯ. ಬಾಯಿ ಮುಚ್ಕೊಂಡು ನಿನ್ನ ಕೂತ್ಕೊಂಡ್ ಬಿಟ್ರೆ ನನ್ ಮೊಮ್ಮಗನ್ ಮೇಲೆ ದೇಶದಾಗಿರೋ ಕೇಸ್ಗಳೆಲ್ಲ ಹಾಕಿ ಒಂದ್ ಗತಿ ಕಾಣಿಸ್ತೀನಿ ನಂಗೆ ಗೊತ್ತಿಲ್ವಾ? ಹಾಯ್ ಗ್ರ್ಯಾಂಡ್ ಸನ್. ಗ್ರ್ಯಾಂಡ್ ಮದರ್. ಗ್ರ್ಯಾಂಡ್ ಮದರ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ರಂಗು ಅಮ್ಮಾಡಿ, ಊಟಕ್ ಟೈಮ್ ಆದ್ರು ನನ್ ಗ್ರ್ಯಾಂಡ್ ಸನ್ ಊಟಕ್ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಕೃಷ್ಣ ಬಂದು ಪೊಲೀಸ್ನವರು ನಿನ್ನ ಅಂದರ್ ಮಾಡಿದ್ದಾರೆ ಅಂತ ಫಿಟ್ಟಿಂಗ್ ಇಟ್ಟ. ಆ ಟೆನ್ಷನ್ ನಲ್ಲಿ ಕ್ಯಾರಿಯರ್ ಸಮೇತ ಓಡೋಡಿ ಬಂದೆ. ನೋಡು ಮೊಟ್ಟೆ, ನೋಡು ಚಿಕನ್, ನೋಡು ಮಟನ್, ಎಲ್ಲ ತಂದಿದ್ದೀನಿ ತಿನ್ನು. ಏ ಪೊಲೀಸ್ ಅಪ್ಪ, ನನ್ ಗ್ರ್ಯಾಂಡ್ ಸನ್ ಅನ್ ಬಿಡು, ಅವನ್ಗೆ ಊಟ ಕೊಡ್ಬೇಕು. ತಂದಿರೋದು ಬಿಡೋಲಿ ಮನೆ ಅನ್ಕೊಂಡಿದ್ಯೋ, ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ಯೋ? ಮನೆ ಆದ್ರೇನು, ಪೊಲೀಸ್ ಸ್ಟೇಷನ್ ಆದ್ರೇನು, ನೀನ್ ಒತ್ತೊತ್ತಿಗೆ ಉಣ್ಣಲ್ವಾ? ನಿನ್ ಬರಬಾರ್ದು ಬರ, ನನ್ ಮೊಮ್ಮಗನ್ನ ಕೂಡಾಕಿದ್ದಿಲ್ಲ, ನಿನ್ ಬಾಂತಿ ಬೇದಿ ಬರ, ನಿನ್ ಪ್ಲೇಗ್ ಬರ, ಏನೇನ್ ಕಾಯಿಲೆಗಳು ಅವೆಲ್ಲ ಬಂದು ಸಾಯಿ ಹೋಗಿ. ಏ ಮುದ್ಕಿ, ಇನ್ನೊಂದ್ ಮಾತು ಜಾಸ್ತಿ ಆಡಿದ್ರೆ ನಿನ್ನ ಒಳಗ ಹಾಕ್ಬಿಡ್ತೀನಿ. ನೀನ್ ನನ್ ಒಳಗ ಹಾಕ್ಲಿ ಅಂತಲೇ ನಿನ್ ಇಷ್ಟೆಲ್ಲ ಬೈತಾ ಇರೋದು. ನೀನ್ ನನ್ ಒಳಗ ಹಾಕಿದ್ರೆ ನನ್ ಮೊಮ್ಮಗನಿಗೆ ಊಟ ತಿನ್ನಿಸ್ತೀನಿ. ಅಯ್ಯೋ, ನನ್ನ ಒಳಗ ಹಾಕಿಸ್ತೀನಿ ಅಂದ್ರೆ ಬಾಗಿಲು ತೆಗಿ ಬರಯ್ಯ. ಅಮ್ಮ ನೀ ಸ್ವಲ್ಪ ಸುಮ್ನೆ ಇರ್ತೀಯ, ನಾನೆಲ್ಲ ವಿಚಾರಿಸ್ತೀನಿ. ಅಲ್ಲ ರಾಮು. ಅಮ್ಮ ಕೃಷ್ಣ, ಅಮ್ಮನ್ ಕರ್ಕೊಂಡು ಆಚೆ ಹೋಗು. ಏ ಬಿಡ ಕೃಷ್ಣ, ಹೋಗಮ್ಮ. ಏ ನನ್ನ ಮೊಮ್ಮಗನ ಹೊರಗಡೆ ಬಿಡದೆ ಇದ್ರೆ ನಿನ್ ಮೀಸೆ ಮುತ್ತು ಎಲ್ಲ ಕಿತ್ತ. ಹೋಗಮ್ಮ. ಇನ್ಸ್ಪೆಕ್ಟರ್, ಏನಿದೆಲ್ಲ? ನಮ್ ರಂಗ ಯಾವ ತಪ್ಪು ಮಾಡೋನಲ್ಲ, ಅವ್ನ್ ಯಾವ ಅಪರಾಧದ ಮೇಲೆ ಲಾಕಪಲ್ಲಿ ಹಾಕಿದಿರಿ? ನೋಡಿ ರಾಮಚಂದ್ರ ಅವ್ರೆ, ನಿಮ್ ಬಗ್ಗೆ, ನಿಮ್ ರಂಗಣ್ಣನ ಬಗ್ಗೆ ನನ್ ಚೆನ್ನಾಗ್ ಗೊತ್ತು. ಗೊತ್ತಿದ್ದು ಮತ್ತ್ಯಾಕ ಅವ್ನ ಒಳಗಡೆ ಹಾಕಿದಿರಿ? ನಾವೇನ್ ಮಾಡೋಣ ಸ್ವಾಮಿ, ಕಮಿಷನರ್ ಜಾನಕಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಸರಿ ಇನ್ಸ್ಪೆಕ್ಟ್ರೆ, ಬೇಲ್ ತಗೊಂಬಂದಿದ್ದೀನಿ, ರಂಗಣ್ಣನ್ ಬಿಡ್ಬೋದಲ್ವಾ? ಅಲ್ಲ ಮಾವ, ಕೋಟಿ ಕೋಟಿ ಕೊಳ್ಳೆ ಹೊಡೆದು ಕಾರ್ನಲ್ಲಿ ಓಡಾಡ ನನ್ನ ಮಕ್ಕಳನ್ನ ಸುಮ್ಮನೆ ಬಿಟ್ಬಿಡ್ತಾರೆ. ನಮ್ಮಂಗ್ ಆಯ್ಕೊಂಡ್ ತಿನ್ನೋರ್ನ ಕರ್ಕೊಂಬುದು ಕಮ್ಮಿ ಇಂದ ಎನರ್ಜಿ 1, 2, 3, 4 ಅಂತ ಎಣಸಂಗ್ ಮಾಡ್ತಾರಲ್ಲ, ಯಾವನಯ್ಯ ಇದಕ್ಕೆಲ್ಲ ಕಾರಣ ಅವಳು? ರಂಗಣ್ಣ, ಕಮಿಷನರ್ ಮನೆಯವರು ಕಂಪ್ಲೇಂಟ್ ಕೊಟ್ಟು ನಿನ್ನ ಅರೆಸ್ಟ್ ಮಾಡಿಸಿದ್ರು ಅಂತ ಮನಸ್ಸಲ್ಲಿ ರೋಷ ಇಟ್ಕೊಂಡು ಮತ್ತೆ ನೀನ್ ಅವ್ರ ತಂಟೆಗೆ ಹೋಗ್ಕೂಡುದು ಗೊತ್ತಾಯ್ತಾ? ನನಗ್ ಸ್ವಲ್ಪ ಕೆಲಸ ಇದೆ, ನಾ ಹೋಗಿ ಬರ್ತೀನಿ, ಸೀದಾ ಮನೆಗೆ ಹೋಗು. ಎಲ್ಲಿಗಪ್ಪ ಇನ್ನೊಂದು ಸುಡುಗಾಡ್ಗ ಹೋಗ್ತಾರೆ ಮನೆಗೆನೆ. ಅವಳು ಅಷ್ಟೊಂದು ನಮ್ಗೆ ಅವಮರ್ಯಾದೆ ಮಾಡಿದ್ದಾಳೆ, ಆ ಚಿನಾಲಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ ಮನೆಗೆ ಹೋಗ್ತಾನಂತೆ. ಅದು ಅಯ್ಯೋ ಬಡಕಣೆ ಬಡಕಣೆ ಅಜಯ್ ಮಾವ ಮಾವ ಅವನೇನ ಕೇಳೋದು ನಡಿ, ಅವಳಿಗೆ ಬುದ್ಧಿ ಕಲ್ಸೋಣ. ಅವಳಿಗೆ ಬುದ್ಧಿ ಕಲ್ಸ್ಬೇಕಾನೆ? ನಾನು ಒಬ್ನೇ ಬುದ್ಧಿ ಕಲಿಸ್ತೀನಿ, ನೀನ್ ಆರಾಮ ಮನೆಗೆ ಹೋಗು. ಅವ್ರ ವಂಶ ನಮ್ಮ ಮನೆ ಕಡೆ ತಿರುಗಿ ನೋಡಬಾರ್ದು, ಹಾಗ್ ಬುದ್ಧಿ ಕಲ್ಸ್ಬೇಕು. ಆಯ್ತಾಯ್ತು, ಆ ಚಿಕನ್ ಮೊದ್ಲು ಅವಳು ಬುದ್ಧಿ ಕಲ್ಸ್ಬ, ಆಮೇಲೆ ತಿನ್ನುವಂತೆ. ಆಮೇಲೆ ಹಾಗೆ ಮುದ್ಕಿ. ಹಾ ನಡೆಯಪ್ಪ. ಓ ಕಮಿಷನರ್ ಅಮ್ಮ ಯಾರೋ ನೀನು, ಒಳ್ಳೆ ಗೂಳಿ ತರ ನುಗ್ಗಿ ಕಟ್ಟೆ ತರ ಹರ್ಚ್ಕೋತಾ ಇದೆಯಲ್ಲ. ಓ ಹಂಗ, ಮುಂದೆ ಬಂದ್ರೆ ಗುಮ್ಮಿಸ್ಕೊಂತ್ಯ, ಹಿಂದೆ ಬಂದ್ರೆ ಒದಿಸ್ಕೊಂತ್ಯ, ನಿನ್ನಂತ ತಾತನ ಹತ್ರ ನನಗೇನ್ ಮಾತು? ಕರಿಯಯ್ಯ ಕಮಿಷನರ್ ಅಮ್ಮನ ಮಖದಲ್ಲಿ ನೀರು ಇಳಿಸ್ಬಿಡ್ತೀನಿ. ಈ ತಾತ ಕಮಿಷನರ್ಗೆ ಜನ್ಮದಾತ. ಯಾವ ನಕ್ಷತ್ರ ಜನ್ಮ ಕೊಟ್ಬಿಟ್ಟಪ್ಪ ನಿನ್ ಮಗಳಿಗೆ? ನಿನ್ನ ಮಗಳು ಕಮಿಷನರ್ ಆಗ್ಬಿಟ್ರೆ ಅವಳಿಗೆ ಎರಡು ಕೊಂಬ ಇದೆ. ನನ್ನಂತ ಅಮಾಯಕನ ಕಂಪ್ಲೇಂಟ್ ಕೊಟ್ಬಿಟ್ಟಿದಾರಲ್ಲ, ಕರಿಯ ನಿ ಮಗಳನ್ನ. ಏಯ್ ಯಾರೋ ನೀನು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ಯಾ? ಅಧಿಕಾರ ಹುಚ್ಚು, ಅಂತಸ್ತಿನ ಹುಚ್ಚು ಹಿಡಿದಿರೋ ನಿಮ್ಮನ್ನ ಹುಚ್ಚಾಸ್ಪತ್ರೆ ಸೇರಿಸಕ್ಕೆ ಬಂದಿರೋದಾನು. ನಾನೇನ್ ಮಾಡಿದೆ ನಿನಗೆ? ಓ ಕಮಿಷನರ್ ಅಮ್ಮ, ನಾನೇನ್ ಅಪರಾಧ ಮಾಡಿದೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಲಾಕಪ್ ಲಾಕ್ಸ್ದಮ್ಮ? ನಾನೇನ ರಸ್ತೆಯಲ್ಲಿ ತಡದ್ನ, ಕೈ ಹಿಡಿದು ಹೇಳದ್ನ, ಇಲ್ಲ ಕೆಟ್ಟ ಮಾತು ಬೈದ್ನ? ಬೈದೆ ಅವ್ರಿಗಲ್ಲ, ನನಗೆ. ಓಹೋ, ರಾಂಗ್ ಸೈಡ್ ನಿಂದ ಫಿಟ್ಟಿಂಗ್. ಹೌದು, ನಾನೇ ನಮ್ಮ ಮಮ್ಮಿಗೆ ಹೇಳಿ ನಿನ್ನ ಅರೆಸ್ಟ್ ಮಾಡಿಸಿದ್ದು. ಮತ್ತೆ ಕೊಯ್ಲಿಗೆ ಬಂದೆ? ಲಾಟಿ ಬೂಟಿನ ರುಚಿ ಸಾಕಾಗ್ಲಿಲ್ವಾ? ಸಾಕಾಯ್ತು, ಮಾನ ಮರ್ಯಾದಿನ ಹರಾಜಾಯ್ತು. ಮನುಷ್ಯನಿಗೆ ಮರ್ಯಾದೆ ಹೋದ ಮೇಲೆ ಬದುಕದಷ್ಟು ಸತ್ತರಷ್ಟು. ನೀನ್ ಯಾವ್ದನ್ನ ಸುಳ್ಳು ಹೇಳಿದ್ಯೋ ಅದನ್ನ ನಾನು ನಿಜ ಮಾಡ್ತೀನಿ. ಮಾಡಿ ಹಾಗೆ ಪೇಪರ್ ಅನ್ನು ಕಳಿಸಿ. ಈ ಮ್ಯಾಟ್ರು ಊರ್ ತುಂಬಾ ಡಂಗುರ. ತಾತ, ನಾನಂತ ನೀಚ ಅಲ್ಲ, ಏನೋ ದೊಡ್ಡ ವಂಶ ಬಂದಿದ್ದೆ ಅಂತ ಬಿಡ್ತಾ ಇದ್ದೀನಿ. ಈ ಮೇಲ್ವರ್ಗದ ಜನ ಈ ಕೆಳವರ್ಗದ ಜನ ನ ಕಾಲ್ ಕಸತರ ನೋಡ್ತಾ ಇದ್ದಾರೆ. ಅವ್ರೇನಾದ್ರು ತಿರುಗಿದ್ರೆ ಏಕ್ ಬಾರ್ ದೋತು ಕೂಡ ನಡು. ಜೀವನದಲ್ಲಿ ಹೇಗ್ ನಡ್ಕೋಬೇಕು ಅಂತ ಇನ್ನೊಂದ್ಸರಿ ನರ್ಸರಿ ಪಾಠ ಹೇಳ್ಕೊಡು. ಅರೇ ಇದೇನಮ್ಮ ನೀ ಬಾಗಿಲು ತೆಗೀತಿದ್ಯಾ? ರಂಗಣ್ಣ ಎಲ್ಲೋದ? ಅವನ್ನ ಎಲ್ಲೋ ಕಳಿಸಿದ್ದೀನಿ, ಕಮಿಷನರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬಾ ಅಂತ. ನಿನ್ಗೇನಾದ್ರು ಬುದ್ಧಿ ಇದೆಯಾ? ಅಲ್ಲಿಗೆ ಯಾಕಮ್ಮ ಕಳಿಸ್ದೆ ಆ ಮಂಗಣ್ಣನ? ಅಲ್ಲ ಕಣ, ಅನ್ಯಾಯ ಮೋಸ ಮಾಡೋರ್ಗೆ ಮಟ್ಟ ಹಾಕ್ಬೇಕು ಅಂತ ನೀನೇ ರಂಗಣ್ಣನ್ ಬುದ್ಧಿ ಹೇಳ್ತಿದ್ದೆ. ಈಗ ನಿನಗೇನಾಗಿದೆ? ಇಷ್ಟು ದಿವಸ ನಡೆದಿದ್ದೆ ಬೇರೆ, ಈ ಕಮಿಷನರ್ ವಿಷಯನೇ ಬೇರೆ. ಓಹೋ, ಅವಳಿಗೇನು ತಲೆ ಮೇಲೆ ಕೊಂಬಿದ್ಯಾ? ಅವಳ ಕಮಿಷನರ್ ಆದ್ರೆ ನಮ್ಮ ಮಗನ್ನ ಏನ್ ಬೇಕಾದ್ರು ಮಾಡ್ಬೋದಾ? ಹೌದಮ್ಮ, ಏನ್ ಬೇಕಾದ್ರೂ ಮಾಡ್ತಾಳೆ. ಹಠದ ಸಾಧನೆಗೋಸ್ಕರ ತನ್ನ ಬಾಳನ್ನೇ ಹಾಳು ಮಾಡ್ಕೊಂಡ ಹಠಮಾರಿ ಹೆಣ್ಣು ಅವಳು. ಹೋಗೋ ಹೋಗೋ, ಅವಳಿಗೆ ಎಷ್ಟು ಹಠ ರೋಷ ಇರುತ್ತೋ ಅದು ನಮಗೂ ಇರುತ್ತೆ. ಇದ್ದೇನ್ ಪ್ರಯೋಜನ? ನಿನ್ ಸೊಸೆನ ನಿನ್ನ ಹತೋಟಿಯಲ್ಲಿ ಇಟ್ಕೊಳಕಾಯ್ತಾ? ಏನ್ ಹೇಳ್ತಾ ಇದ್ಯೋ, ಆ ಹಠಮಾರಿ ನನ್ ಸೊಸೆ ಜೊತೆಗೆ ಇವ್ನೇ ಹೋಲಿಸ್ತಾ ಇದ್ಯಾ? ಹೋಲ್ಸೋದೇನಮ್ಮ ಬಂತು, ಅವಳೇ ಇವಳು. ಏನ್ ಹೇಳ್ತಾ ಇದ್ದೀರಮ್ಮ? ಅಮ್ಮ, ಈ ಕಮಿಷನರ್ ಆಗಿ ಬಂದಿರೋಳೆ ನಿನ್ ಸೊಸೆ. ಓಹೋ, ಅದಕ್ಕೆ ಅವಳಿಗೆ ಹೆದರ್ಕೊಂಡ ರಂಗಣ್ಣನ್ ಸುಮ್ನಿರು ಅಂತ ಹೇಳ್ತಾ ಇಲ್ಲ, ಸಂಬಂಧನೇ ಬೇಡ ಅಂತ ದೂರ ಹೋದವಳ ಜೊತೆ ಜಗಳ ಆಡೋದು ನನಗೆ ಇಷ್ಟ ಇಲ್ಲ. ನೋಡು, ಇನ್ ಮುಂದೆ ಅವಳು ತಂಟೆಗೆ ಹೋಗ್ಬೇಡ ಅಂತ ನಿನ್ ಮೊಮ್ಮಗ ಸರಿಯಾಗಿ ಬುದ್ಧಿ ಹೇಳು. ಅಜ್ಜಿ ಬಾಯ್ಲಿ ಬಾಯ್ಲಿ, ಮಾವ ಹೇಳಿದಲ್ಲ ನಿಜಾನ? ನಿನಗೆ ಗೊತ್ತಾಯ್ತು? ನೀವು ಮಾತಾಡ್ತಾ ಇದ್ದ ಕಿಟಕಿಲಿ ಕೇಳಿಸ್ಕೊಂಡೆ. ಹೌದು ಕಣ, ಅವಳು ನನ್ನ ಸೊಸೆ, ನಿನಗೆ ಅತ್ತೆ. ಇಷ್ಟು ಒಳ್ಳೆತನ ಇರೋ ಮಾವನ್ನ ಅತ್ತೆ ಯಾಕೆ ದೂರ ಮಾಡಿದ್ರು? ಅದೊಂದು ದೊಡ್ಡ ಕಥೆನಪ್ಪ. ಜಾನಕಿ, ಏನಿದು? ಮಳೆ ಬರ್ತಾ ಇದೆ, ಬಾಣಂತಿ ಈ ತರ ಓಡಾಡ್ತಾ ಇದ್ರೆ ಥಂಡಿ ಆಗೋದಿಲ್ಲ? ಬೇಗ ರೆಡಿ ಆಗ್ರಿ, ನಾವೀಗ ಮೈಸೂರಿಗೆ ಹೋಗ್ಬೇಕು. ಮೈಸೂರ್ಗ? ಯಾಕೆ?
ನಾನು ಕಮಿಷನರ್ ಪೋಸ್ಟ್ಗೆ ಸೆಲೆಕ್ಟ್ ಆಗಿದ್ದೀನಿ. ನಾಳೆನೇ ಟ್ರೈನಿಂಗ್ ಜಾಯಿನ್ ಆಗಬೇಕು. ಜಾನ್ಕಿ, ಅಪ್ಪ ಸತ್ತಿನ್ನು 2 ತಿಂಗಳು ಆಗಿಲ್ಲ. ಅಮ್ಮನ ಒಬ್ಬಳನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ ಜಾನ್ಕಿ. ಅಮ್ಮನ ಜೊತೆಲೆ ಕರ್ಕೊಂಡು ಹೋಗೋಣ. ಅದು ಸಾಧ್ಯ ಇಲ್ಲ ಜಾನ್ಕಿ. ನಾನಾಗ್ಲಿ ಅಮ್ಮ ಆಗ್ಲಿ ಹಿರಿಯರು ಬಾಳೆ ಬದುಕಿದೆ ಈ ಮನೇನ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಹಿಂದುಳಿದ ಈ ಏರಿಯಾನ ಮುಂದಕ್ಕೆ ತರಬೇಕು, ನನ್ನ ಕೈಲಾದ ಸಮಾಜ ಸೇವೆ ಮಾಡಬೇಕು. ನಿನಗೆ ಗೊತ್ತಿದೆ ನನಗೆ ನನ್ನದೇ ಆದಂತಹ ಸಿದ್ಧಾಂತಗಳಿವೆ. ಏನ್ ಭಾವ ನೀವು ಮಾತಾಡ್ತಾ ಇರೋದು? ನಿಮ್ ಕೆಲಸದ ಪರ ಸಿದ್ಧಾಂತಕ್ಕೋಸ್ಕರ ನನ್ನ ತಂಗಿಗೆ ಅಪರೂಪಕ್ಕೆ ಸಿಕ್ಕಿರೋ ಕೆಲಸನ ಬಿಟ್ಬಿಡು ಅಂತೀರೇನು? ಕೋದಣ್ಣ, ನಿನ್ ತಂಗಿ ಹಾಗೆ ಚೆನ್ನಾಗಿ ಓದಿ ಕೆಲಸವಿಲ್ಲದೆ ಮನೇಲಿ ಕೂತಿರೋ ಹೆಣ್ಮಕ್ಳು ಈ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ದೇವ್ರ ದಯಿಂದ ನಮ್ಗೆ ಯಾವ ಕೊರತೆನೂ ಇಲ್ಲ. ನನಗೆ ಈ ಕೆಲಸ ಬೇಡ ಅಂತ ಬರ್ಕೊಟ್ರೆ ಸಾಕು, ಪಾಪ ಅವರಲ್ಲಿ ಯಾರಿಗಾದ್ರೂ ಕೆಲಸ ಸಿಗುತ್ತೆ. ನೋ, ಸಾಧ್ಯವಿಲ್ಲ. ನಾನು ಆಸೆ ಪಟ್ಟಿದ್ದು ಸಿಕ್ಕಿರುವಾಗ ನಾನು ಯಾವ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಮನೇಲಿ ಕೂತ್ಕೊಳ್ಳೋ ಹಾಗಿದ್ರೆ ಯಾಕೆ ಇಷ್ಟೆಲ್ಲ ಓದಬೇಕಾಗಿತ್ತು? ನಿನ್ನ ಓದೇನು ವ್ಯರ್ಥ ಆಗಲ್ಲ ಜಾನಕಿ. ಈ ಏರಿಯಾ ಜನಕ್ಕೆ ಅಕ್ಷರ ಹೇಳ್ಕೊಡು, ಅದರಿಂದ ನಿನ್ನ ಘನತೆನೂ ಹೆಚ್ಚಾಗತ್ತೆ. ರೀ, ಈ ಏರಿಯಾ ಜನಕ್ಕೆ ವಿದ್ಯೆ ಹೇಳ್ಕೊಡೋದಕ್ಕೆ ನಾನು ಓದಿರೋದು 7ನೇ ಕ್ಲಾಸ್ ಅಲ್ಲ. ಐ ಎಮ್ ಎ ಡಬಲ್ ಗ್ರಾಜ್ಯುಯೇಟ್. ನನ್ನ ವಿದ್ಯೆಗೆ ನನ್ನ ಬುದ್ಧಿವಂತಿಕೆಗೆ ತಕ್ಕ ಕೆಲಸ ಸಿಕ್ಕಿದೆ, ನಾನು ಹೋಗೇ ಹೋಗ್ತೀನಿ. ಜಾನಕಿ, ನಿನ್ನ ಅತ್ತೆ ಆಗಿ ನಿನಗೊಂದು ಮಾತು ಹೇಳ್ತೀನಿ. ಇನ್ನೂ ಕಣ್ಣು ಬಿಡದಿ ಕಂದಮ್ಮನ ಕಟ್ಕೊಂಡು ಹಸಿ ಮೈನಲ್ಲಿ ನೀನು ಕೆಲ್ಸಕ್ಕೆ ಹೋಗೋದು ಒಳ್ಳೇದಲ್ಲ ಕಂದ. ಏನ್ ಮಾತು ಅಂತ ಆಡ್ತೀರಮ್ಮ? ಮಗುನ ಎತ್ಕೊಂಡು ನನ್ನ ತಂಗಿ ಆಫೀಸ್ಗೆ ಹೋಗ್ತಾಳೆ, ಕಮಿಷನ್ ಅವರು ಅಂದ್ಮೇಲೆ ಕಾಲ್ಗೊಬ್ಬ ಕೈಗೊಬ್ಬ ಆಳಿದ್ದೇ ಇರ್ತಾನೆ. ನೀವೇನೇನಾರು ಹೇಳಿ ನನ್ನ ತಂಗಿ ಭವಿಷ್ಯ ಕಲ್ಲಾಕ್ಬಿಡಿಯ. ಎಷ್ಟು ಆಳಿದ್ರೆ ಏನು, ಎಷ್ಟು ಸಂಪತ್ತಿದ್ರೆ ಏನು, ಗಂಡನ ಜೊತೆಲಿ ಬಾಳ್ವೆ ಮಾಡದೇ ಇದ್ರೆ ಆ ಹೆಣ್ಣಿಗೆ ಬೆಲೆನೆ ಇಲ್ಲ. ನೀವೆಷ್ಟು ಬುದ್ಧಿವಾದ ಹೇಳಿದ್ರು ನಾನು ಕೇಳಲ್ಲ. ನಾನು ನನ್ನ ಮಗುನು ಕರ್ಕೊಂಡು ಹೋಗ್ತೀನಿ. ಒಂದಲ್ಲ ಒಂದು ದಿವಸ ನಾನು ಮಾಡಿದ್ದೆ ಸರಿ ಅಂತ ನನ್ನನ್ನು ಹುಡುಕೊಂಡು ನೀವು ಬಂದೇ ಬರ್ತೀರಾ? ಜಾನಕಿ, ಯಾವತ್ತಾದ್ರೂ ಒಂದ್ ದಿವಸ ನಾನು ನಿನ್ನ ಹುಡುಕೊಂಡು ಬರ್ತೀನಿ ಅಂತ ನಿನ್ನ ಮನಸ್ಸಲ್ಲಿದ್ರೆ ಅದನ್ನು ಇಲ್ಲೇ ಬೇರ್ ಸಮೇತ ಕಿತ್ತೆಸಿ. ಕಮಿಷನರ್ ಪದವಿಗಿಂತ ಕಟ್ಕೊಂಡ ಗಂಡನೇ ಮುಖ್ಯ ಅಂತ ಒಂದಲ್ಲ ಒಂದು ದಿವಸ ನೀನೇ ಈ ಮನೆ ಬಾಗಿಲು ಹುಡ್ಕೊಂಡು ಬಂದೇ ಬರ್ತೀಯ. ಬಾಂಡ ಹೋಗೋಣ. ಅಮ್ಮ ಜಾನಕಿ ಬೇಡಮ್ಮ, ಹಸಿ ತಂದ ಕರ್ಕೊಂಡು ಹೋಗ್ಬೇಡಮ್ಮ. ಬೇಡ ಜಾನಕಿ, ಅಯ್ಯೋ ನನ್ನ ಮಾತು ಕೇಳವ. ಬೇಡ ಜಾನಕಿ, ಜಾನಕಿ ಬೇಡವ. ಇದೆಪ್ಪ ನಡೆದಿದ್ದು. ಅಜ್ಜಿ, ಮಾವ ದೇವರಿಗಿಂತ ದೊಡ್ಡವನು. ತನ್ನ ಬದುಕನ್ನ ಸುಟ್ಟ ಬೆಂಕಿನ ಎದೆನಲ್ಲಿ ಇಟ್ಕೊಂಡು ಒಂದಿಷ್ಟು ನೋನು ತೋರಿಸ್ಕೊಳ್ದೆ ಮಗು ತುಂಬಾ ನಗುನ ತುಂಬಿಕೊಂಡು ಸದಾಶಿವನಾಗಿದ್ದಾನಲ್ಲ ಮಾವ, ಹ್ಯಾಟ್ಸ್ ಆಫ್ ಟು ಯು. ಅಜ್ಜಿ, ಹೇಗಾದ್ರೂ ಮಾಡಿ ಒಡೆದೋಗಿರೋ ಮಾವನ ಸಂಸಾರನ ಬಂದು ಮಾಡಬೇಕು. ಅದಷ್ಟು ಸುಲಭ ಅಲ್ಲ ಕಣೋ ರಂಗಣ್ಣ. ಗಂಡ ಹೆಂಡತಿ ಸ್ವಾಭಿಮಾನಿಗಳು, ಹಠವಾದಿಗಳು. ಅಜ್ಜಿ, ಅವರಿಬ್ರು ಎಷ್ಟೇ ಸ್ವಾಭಿಮಾನಿಗಳಾಗಿದ್ರು ಅವರಿಬ್ರು ಮಧ್ಯೆ ಪ್ರೀತಿ ಇದ್ದೇ ಇರುತ್ತೆ. ಅದಕ್ಕೆ ಇಷ್ಟು ವರ್ಷ ಬೇರೆ ಬೇರೆ ಇದ್ರೂ ಕೂಡ ಒಬ್ರನ್ನೊಬ್ರು ಮರ್ತಿಲ್ಲ. ಅಜ್ಜಿ, ಅವರಿಬ್ರು ಮಧ್ಯ ಇರೋ ಹಠ ಸ್ವಾಭಿಮಾನದ ಪೊರೆನ ಕಿತ್ತಾಕಿದ್ರೆ ಮತ್ತೆ ಪ್ರೀತಿ ಹುಟ್ಟೆ ಹುಟ್ಟತ್ತೆ. ಹಾಗೆ ಮಾಡು ನನ್ನ ಕಂದ. ಈ ಮುದುಕಿ ಕಣ್ಣು ಮುಚ್ಚೋದ್ರೊಳಗೆ ನನ್ನ ಮಗನ ಸಂಸಾರದಲ್ಲಿ ಆಗಿರೋ ಅನ್ಯಾಯನ ನೀನು ಸರಿ ಮಾಡಿಬಿಟ್ರೆ ಮುಂದಿನ ಜನ್ಮಕ್ಕೆ ನಿನ್ನ ಹೊಟ್ಟೆಲು ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ ಕಂದ. 10 ಜನ್ಮ ಎತ್ತರು ತೀರಿಸಕಾಗ್ತಿರಷ್ಟು ಋಣನ ನಿನ್ನ ನೆಗಲ ಮೇಲೆ ಇಟ್ಬಿಟ್ಟಿದ್ದೆಲ್ಲ ಅಜ್ಜಿ. ಗ್ರ್ಯಾಂಡ್ ಮದರ್, ಮೊದಲನೇ ಸರಿನೇ ಮಾವನ ಮಗಳ ಜೊತೆ ಮಾರಾಮರಿ ಆಗೋಯ್ತಲ್ಲ, ಏನ್ ಮಾಡೋದು? ಮಾರಾಮಾರಿಲೇ ಮೊಹಬ್ಬತ್ ಇಟ್ಟೋದು. ಗ್ರ್ಯಾಂಡ್ ಸನ್, ನಿನಗೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ. ಕರುಣ ಎಳ್ಕೊಂಡು ಬಾ, ಹಸು ತಾನಾಗೆ ಹಿಂದೆ ಓಡ್ ಬರುತ್ತೆ. ಅಂದ್ರೆ ಗಾಳ ಹಾಕಿ ಕರುಣ ಎಳ್ಕೊಂಬಕೆ. ಗ್ರ್ಯಾಂಡ್ ಮದರ್, ಯಾಕೆಲ್ಲ ಹೀಗ್ ನೋಡ್ತಾ ಇದ್ದೀರಾ? ಇವತ್ತು ನನ್ನ ಬರ್ಡೇ. ಪ್ರತಿ ಸಲ ನನ್ನ ಬರ್ಡೇ ದಿನ ನಾನು ಯಾವ್ದಾದ್ರೂ ನಿರ್ಧಾರ ತಗೋತೀನಿ. ಈ ಸಲ ನಾನು ಯಾರನ್ನಾದ್ರೂ ಲವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ. ನಿಮ್ಮಲ್ಲಿ ಯಾರನ್ನ ಲವ್ ಮಾಡ್ಬೇಕು ಅಂತ ನಂಗೆ ಡಿಸೈಡ್ ಮಾಡಕ್ಕೆ ಆಗ್ತಿಲ್ಲ. ನಾನು ನಿಮ್ಮನ್ನ ಲವ್ ಮಾಡಿದ್ರೆ ಇಷ್ಟನಾ? ಆಯ್ತು, ನೀವೆಲ್ಲ ನನ್ನನ್ನು ಇಷ್ಟಪಡ್ತೀರಾ, ನಾನು ನಿಮ್ಮನ್ನೆಲ್ಲ ಇಷ್ಟಪಡ್ತೀನಿ. ಆದ್ರೆ ಯಾರನ್ನಾದ್ರೂ ಒಬ್ಬರನ್ನ ತಾನೇ ಲವ್ ಮಾಡಕ್ ಸಾಧ್ಯ? ಅದಕ್ಕೆ ಒಂದು ಚಾಲೆಂಜ್. ಏನದು? ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ. ನಾನು ಕೇಕ್ ನ ಕಟ್ ಮಾಡಿ ಯಾರು ಬಾಯಿ ಕೊಡ್ತೀನೋ ಅವರೇ ನನ್ನ ಲವರ್. ಓಕೆ ಓಕೆ ರೈಟ್.
ಕಣ್ಣು ಬಂದ್ಲು ಮಿಂಚಂಗೆ ಕಟ್ಲು ಕೊಟ್ಲು ಮತ್ತು ಎಲ್ರು ಕಂಡಂಗೆ ಬಂದ್ಲು ಬಂದ್ಲು ಹೆಣ್ಣು ಬಂದ್ಲು ಮಿಂಚಂಗೆ ಕಟ್ಲು ಕಟ್ಲು ಮತ್ತು ಎಲ್ರು ಕಂಡಂಗೆ ಎಲ್ಲ ಬಂದು ನಾ ಹೇಳಿದೆ ಬಂದ್ಲು ಬಂದ್ಲು ಹೆಣ್ಣು ಬಂದ್ಲು ಮಿಂಚಂಗೆ ಕಟ್ಲು ಕೊಟ್ಲು ಮತ್ತು ಎಲ್ರು ಕಂಡಂಗೆ ಅಮ್ಮಣ್ಣಿ, ನಾನಿನ ತಪ್ಪುಕೊಂಡ. ನೀನೇ ನಿನ್ ಕೈಯಾರ ಕೇಕ್ ನ ತಿನ್ಸಿ ಮುತ್ತ ಕೊಟ್ಟು ಸ್ವರ್ಗನ ತೋರಿಸಿ ಈಗ ಬಾಯಿ ಬಂದಾಗ ಬೈತಾ ಯು ಬ್ಲಡಿ ಸ್ವಿಮ್ಮಿಂಗ್ ಪೂಲ್. ಚಿಲ್ಲರೆ ಕಾಸು ಕೈ ಚಾಚು ಜುಜುಬೆ ಆಟೋ ಡ್ರೈವರ್ ನೀನು. ನಿನ್ನಂತ ಲೋ ಕ್ಲಾಸ್ ಅನಾಗರಿಕನ್ ತಪ್ಪಿಕೊಂಡು ನಾನ್ ಮುತ್ಕೊಡದ? ಏನೇ ಅಮ್ಮಣ್ಣಿ, ಸೂರ್ಯ ಹುಟ್ಟಾಗಿಂದ ಮುಳುಗೋರ್ಗೂ ನೂರಾರು ಜನ ನೂರಾರು ಕಡೆ ನಿಯತ್ತ ಕರ್ಕೊಂಡು ಹೋಗ್ಬಿಡೋ ಈ ಆಟೋ ಡ್ರೈವರು, ನಿನ್ನ ದೃಷ್ಟಿಯಲ್ಲಿ ಲೋ ಕ್ಲಾಸು ಚಿಲ್ಲರೆನಾ? ನನಗೆ ಬುದ್ಧಿ ಹೇಳ್ಕೊಡಕ್ ಬರ್ತೀಯಾ? ಯು ಜಂಗ್ಲಿ 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 ಅಲ್ಲ ಕಣೆ, ಜೆಂಟ್ಲ್ಮ್ಯಾನ್. ಈ ಆಟೋ ಡ್ರೈವರ್ ಜೆಂಟ್ಲ್ಮ್ಯಾನ್ ಅನ್ನ ನೀನು ಒಪ್ಕೋಬೇಕು, ನಿಮ್ಮ ಅಮ್ಮನ ಒಪ್ಕೋಬೇಕು, ಅಕಸ್ಮಾತ್ ನಿಮ್ಮ ಅಜ್ಜಿನ ಬದುಕಿದ್ರೆ ಅವಳು ಒಪ್ಕೋಬೇಕು. ಆಗ ನಾನು ಮಾಡ್ಲಿಲ್ಲ
ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಹೋಗಲ್ಲ. ಹಲೋ ಹಲೋ ಹೋಗಲ್ಲೇ ಮಾಡ್ಕೊಳ್ಳಿ. ಶಟ್ ಅಪ್. ನಾಲ್ಕು ವರ್ಷದಿಂದೆ ನಮ್ಮ ಐನೂರು ಮನೆಯಿಂದ ಎತ್ಕೊಂಡು ಬಂದು ಉಪ್ಪಿನಕಾಯಿ ಇದು ನಮಗೊಂದು ಏನ್ ಮಜಾ ಕೊಡುತ್ತೆ ಅಂತೀಯ? ನೀನೇನೇ ಹೇಳು, ಐನೂರು ಮನೆ ಉಪ್ಪಿನಕಾಯಿ ಮುಂದೆ ಬೇರೆ ಯಾವುದೂ ಇಲ್ಲ. ಇಲ್ಲ ಇನ್ನೊಂದ ಇನ್ನೊಂದ ನಮ್ದೇ ಇದು ಫಿಗರ್ ಸೂಪರ್ ಡ್ಯೂಪರ್. ಏ ಕಂಡಿದ್ದೀನಿ ಬಿಡ, ಹುಡುಗಿ ಸುಂದರವಾಗಿದ್ದಾಳೆ, ಆದ್ರೆ ನನ್ನ ಫಿಗರ್ ಇದ್ದ ಹಾಗೆ. ಅಯ್ಯೋ, ಆದರೂ ಅವಳು ಸುಂದರಿ, ನಾನು ಸುಂದರ, ಹೇಗಿದೆ ನಮ್ ಜೋಡಿ? ನಿನಗೇನ್ ಬಂತು ದಾಡಿ? ನನ್ನ ಮೊಮ್ಮಗಳನ್ನ ಒಲ್ಸ್ಕೊಂಡು ಮಗನ್ನು ಸೊಸೆನು ಒಂದು ಮಾಡ್ತೀನಿ ಅಂತ ಹೇಳಿ ಯಾವ್ದೋ ಬಣ್ಣ ಚಿಟ್ಟೆ ಫೋಟೋ ತಂದು ಜೋಡಿ ಹೇಗಿದೆ ಅಂತ ಕೇಳ್ತೀಯೇನೋ? ಅಜ್ಜಿ, ಈ ಬಣ್ಣ ಚಿಟ್ಟೆ ಈ ಮನೆ ಗೂಡಲ್ಲೇ ಹುಟ್ಟಿದ್ದು. ಏನಿದು ಸ್ವಂತ ಖುಷಿ ರೈಟ್ ಹೇಳ್ಬಿಟ್ಲಾ? ನಮ್ ರಾಮಚಂದ್ರನ್ ಮಗಳು ಅಂದ್ರೆ ನನ್ನ ಮೊಮ್ಮಗಳು. ಹೌದು, ಈ ಬಣ್ಣ ಚಿಟ್ಟೆ ನಿನ್ ಮೊಮ್ಮಗಳೇ. ಅವಳು ಬಣ್ಣ ಚಿಟ್ಟೆ ಅಲ್ಲ ಕಣೆ, ಕೋಗಿಲೆ. ಭ್ರಮರ ಬಂಗಾರದ ಅರಗಿನಿ. ಈ ವಯಸ್ಸಲ್ಲಿ ಹಿಂಗ್ ನಲಿತಾ ಇದ್ಯಲ್ಲ, ಇನ್ನ ಆ ವಯಸ್ಸಲ್ಲಿ ಹೆಂಗ್ ನಲ್ದಿರ್ಬೇಕು? ಹೇಗಾಗಿ ಮುಕ್ಕಿ ಮೊಮ್ಮಗಳು ಅಂದಿದ್ದ ಬಂಗಾರ ಸಿಂಗಾರ ಅಂತ ಹೊಗಳ್ತಿದ್ದಲ್ಲ, ಅವಳಿಗೆ ಎಷ್ಟೈತೆ ಗೊತ್ತಾ? ಕೊಬ್ಬು ಇಡೀ ಕರ್ನಾಟಕ ಜನತೆಗೆ ಅಂತಬಹುದು. ಸಾಕು ಸುಮ್ನೆ ಇರೋ, ವಯಸ್ಸಿಗೆ ಬಂದ ಹೆಣ್ಣಿಗೆ ಕೊಬ್ಬು ಜಂಬ ಇದ್ರೇನೇ ಲಕ್ಷಣ. ಲವ್ ಮಾಡ್ತಾ ಇದ್ದೇನು ಅಜಿ? ಈ ಕಾಲದ ಹುಡುಗಿಯನ್ನ ಲವ್ ಮಾಡೋದು ಮೆಜೆಸ್ಟಿಕ್ ಅಲ್ಲಿ ಪಿಕಪ್ ಮಾಡಿ ಮಾರ್ಕೆಟ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಸುಲಭ ಅಲ್ಲ. ಸಾಕು ಸುಮ್ನೆ ಇರ, ಒಂದ್ ಹೆಣ್ಣು ಮನಸ್ಕೊಳ್ಳೋದ್ ಕಷ್ಟ ಅಂದ್ರೆ ಆಸೆಗ್ ಮೋಸ, ಮೀಸೆಗ್ ದಂಡ. ಹಂಗದ್ಯಾ? ಹೌದು ಕಣ, ಹೆಣ್ಣನ್ನು ಒಲಿಸ್ಕೊಳ್ಳೋದಕ್ಕೆ ಒಂದು ಟೆಕ್ನಿಕ್ ಇದೆ. ಇನ್ಸರ್ಟ್ ಮಾಡ್ಕೊಂಡು ಟೈಲಾಗಿ ಪೋಸ್ ಕೊಟ್ರೆ ಹೆಣ್ಣು ಒಲಿಯೋದಿಲ್ಲ ಕಣ. ಹೆಣ್ಣಿನ ಮನಸ್ಸು ಬೆಣ್ಣೆ ಇದ್ದ ಹಾಗೆ, ಆ ಬೆಣ್ಣೆನ ಕರಗಿಸೋಕೆ ಕತ್ತಿ ಕಟಾರಿ ಬೇಕಾಗಿಲ್ಲ ಕಣ. ಅದಕ್ಕೆ ಸ್ವಲ್ಪ ಬಿಸಿ ತಾಕಿಸ್ಬೇಕು. ಅಂದ್ರೆ ಹೀಟ್ ಮಾಡುವಂತ ಇದ್ಯಾ? ಹಾಗೆ ಮುಕ್ಕಿ, ಚಿಕ್ಕ ವಯಸ್ಸಿಗೆ ನಮ್ ತಾತ ಯಾಕೆ ರೇಟ್ ಹೇಳ್ದ ಅಂತ ಈಗ ಗೊತ್ತಾಯ್ತು. ಜಾನಕಿ, ಜಾನಕಿ. ಹಲೋ ತರ್ಲಿ ಅಂಕಲ್. ಹಾಯ್ ಜುಟ್ಟು ಮಾಮಾ. ರೂಪಾ, ಹೇಗಿದ್ಯಮ್ಮ ನಿನ್ನ ಕಾಲೇಜ್ ಸ್ಟಡಿ? ವೆರಿ ಫೈನ್ ಅಂಕಲ್. ನನ್ ಜುಟ್ಟು ಮಾಮಾ ಅಂತ ಕರಿಬೇಡ ಕಣೆ. ನಿನ್ ಜುಟ್ಟು ನನ್ ಜುಟ್ಟಿಗಿಂತ ತುಂಬಾ ಚೆನ್ನಾಗಿದ್ಯಲ್ಲ, ಅದಕ್ಕೆ ಬಾಯ್. ಜಾನಕಿ ಅಮ್ಮ, ಜಾನಕಿ. ಓಹೋ, ನಮಸ್ಕಾರ ಬಿಸ್ನೆಸ್ ಮ್ಯಾನ್ ಕೋದಂಡ್ರಾಯರಿಗೆ. ಏನಪ್ಪ ಅಪ್ಪ ಮಗನಿಗೆ ನಮಸ್ಕಾರ ಅನ್ನದ? ನಮ್ಗೆ ಆಯಾಸ ಕಡಿಮೆ ಆಗುದಿಲ್ವಾ? ನಿನಗದ ಅನ್ವಯಿಸೋದಿಲ್ಲ ಬಿಡ, ಪಾಪಿ ಚಿರಾಯಿ ಅಂತ ಗಾದೆನೇ ಇಲ್ವಾ? ಏನ್ ಮೊಮ್ಮಗನೇ, ಬೆಳಿಗ್ಗೆನೆ ಸಿಟಿ ಸರ್ವಿಸ್ ಆಯ್ತಾ? ಏನ್ ತಾತ ನೀನು, ಯಾವಾಗ ನೋಡಿದ್ ಒಂದ್ ಫಿಟ್ಟಿಂಗ್ ಇಡ್ತಾನೆ ಇರ್ತೀಯ? ಬೆಳಿಗ್ಗೆನೆ ಆಯ್ತೇನ? ಜಾನಕಿ. ಏನಮ್ಮ ಜಾನಕಿ, ಹಗಲು ರಾತ್ರಿ ಅಂದೆ ಊಟ ನಿದ್ದೆ ಬಿಟ್ಟು ಈ ರೀತಿ ವರ್ಕ್ ಮಾಡ್ತಾ ಇದೆಯಲ್ಲ, ನಾಳೆ ನಿನ್ನ ಆರೋಗ್ಯದ ಗತಿ ಏನು? ಏನ್ ಮಾಡೋದಣ್ಣ, ಜವಾಬ್ದಾರಿ ಹೊತ್ಕೊಂಡ್ ಮೇಲೆ ಮಾಡ್ಲೇಬೇಕಲ್ಲ. ಏನೋ ಕುಮಾರ, ಚೆನ್ನಾಗಿದೀನು? ಚೆನ್ನಾಗಿದ್ದೀನತ್ತೆ. ಜಾನಕಿ, ನನ್ನ ಸ್ನೇಹಿತರ ಫೈಲಿನ ವಿಚಾರ ಏನಾಯ್ತಮ್ಮ? ಓ ಅದ, ರೆಡಿಯಾಗಿರ್ಬೇಕು, ಮೂರ್ತಿಗೆ ಹೇಳಿರ್ತೀನಿ, ಆಮೇಲೆ ಆಫೀಸಿಗೆ ಬಂದು ತಗೊಂಡು ಹೋಗಿ. ಏನ್ರಿ ಇಲ್ಲಿ ಬಾರ ಓಪನ್ ಮಾಡ್ತಿದ್ದೀರಾ? ಹೌದಯ್ಯಾ, ನಿಮಗೆ ಸುರೇ ಕುಡಿಸಿ ಸ್ವರ್ಗಕ್ಕೆ ದಾರಿ ತೋರಿಸೋಣ ಅಂತ. ಶ್ರೀ ಸ್ವಾಮಿ, ನೀವು ಸ್ವರ್ಗದ ದಾರಿ ತೋರಿಸೋರಲ್ಲ, ಸುಡುಗಾಡಕ್ಕೆ ದಾರಿ ತೋರಿಸ್ತೀರಿ. ಅಲ್ರಿ, ನಮ್ಮ ಏರಿಯಾ ಜನ ನ್ಯಾಯವಾಗಿ ಕೂಲಿನೋ ನಾಲಿನೋ ಮಾಡಿಕೊಂಡು ಗಂಜಿ ಕುಡ್ಕೊಂಡು ಮಕ್ಕಳು ಮರಿನ ಓದಿಸ್ಕೊಂಡು ನೆಮ್ಮದಿಯಾಗಿದ್ದಾರೆ ಅಂತವ್ರು ಬಾಳ್ನ ಹಾಳು ಮಾಡಕ್ ಬಂದಿದ್ದೀರೇನ್ರಿ? ನೀವು ನಮ್ಮನ್ನ ತಪ್ಪಾ ತಿಳ್ಕೊಂಡಿದ್ದೀರಾ, ನಮ್ಮಿಂದ ನೆಮ್ಮದಿ ಸಿಗುತ್ತೆ ಹೊರತು ಹಾಳಾಗಲ್ಲ. ಹೌದೌದು, ನಮಗ್ ಗೊತ್ತೇ ಇರ್ಲಿಲ್ಲ ನಿಮ್ ಬ್ರಾಂದಿ ಸಾರಾಯಿ ಕುಡಿದು ಮನೆ ಮಠ ಎಲ್ಲ ಕಳ್ಕೊಂಡು ಪಾಪರಾಗಿರೋರು ದಿನ ಬೆಳಗ್ಗೆ ಆದ್ರೆ ನಮ್ ಕಣ್ ಮುಂದೆನೆ ಅಡ್ಡಾಡ್ತಿರ್ತಾರೆ. ನೋಡಿ, ನಮ್ ಏರಿಯಾ ಜನ ಹಾಳಾಗೋದಕ್ಕೆ ನಾವು ಬಿಡೋದಿಲ್ಲ, ದಯವಿಟ್ಟು
ಇಲ್ಲಿ ಬಾರ್ ಓಪನ್ ಮಾಡಬೇಡಿ. ಮಾಡಬೇಡ ಅನ್ನಕ್ಕೆ ನೀನ್ ಯಾರಯ್ಯ? ಲಕ್ಷಾಂತರ ರೂಪಾಯಿ ಸುರಿದು ಸರ್ಕಾರದಿಂದ ಪರ್ಮಿಷನ್ ತಂದಿದ್ದೀನಿ. ಅದು ಹೇಗ್ರಿ ಪರ್ಮಿಷನ್ ಕೊಟ್ರು? ಪಕ್ಕದಲ್ಲೇ ದೇವಸ್ಥಾನ ಇದೆ, ಮೇಲ್ಗಡೆ ಸ್ಕೂಲ್ ಇದೆ, ಇಲ್ಲೇ ಕೊಳ ಇದೆ. ಹೆಂಗಸರು ಮಕ್ಕಳು ಮರ್ಯಾದೆ ಓಡಾಡ್ಬೇಕೋ ಬೇಡವಾ? ನನ್ನೇನ ಯಾಕೆ ಹೇಳ್ತೀಯಾ? ಪರ್ಮಿಷನ್ ಕೊಟ್ಟಿದಾರಲ್ಲ, ಹೋಗಿ ಅವ್ರನ್ನ ಕೇಳಯ್ಯ. ಹೋಗಯ್ಯ. ಅಕ್ಕಿ 20 ಕೆಜಿ, ರಾಗಿ 20 ಕೆಜಿ, ಬೇಳೆ 15. ಕೃಷ್ಣ ಕಡೆ ಎಲ್ಲ ಒಟ್ಟಿಗೆ ಬಂದಿದ್ದೀರಿ ನೋಡಿ. ನಮ್ಮ ದೇವಸ್ಥಾನದ ಹತ್ರ ಯಾವನೋ ಬಾರ್ ಓಪನ್ ಮಾಡಕ್ ಹೊರಟಿದ್ದಾನೆ. ನಾವ್ ಹೇಳಿದ್ವಿ ಇದು ದೇವಸ್ಥಾನ ಇರೋ ಜಾಗ, ಹೆಂಗಸರು ಮಕ್ಕಳು ಮರಿ ಓಡಾಡ್ತಾರೆ, ಏನಾದ್ರೂ ಅನಾಹುತ ಆಗುತ್ತೆ ಅಂತ ಹೇಳೋಕ್ ಹೋಗಿದ್ದಕ್ಕೆ ನಿಮ್ಗೆ ಯಾಕ್ರಿ? ನಾವು ಲೈಸೆನ್ಸ್ ತಗೊಂಡಿದ್ವಿ, ಪರ್ಮಿಷನ್ ತಗೊಂಡಿದ್ವಿ, ಹೋಗ್ರಿ ಅಂತ ನಮ್ಮನ್ನ ದಬಾಯಿಸ್ಬಿಟ ಅಲ್ಲ. ದೇವಸ್ಥಾನ, ಸ್ಕೂಲು, ಸುತ್ತಮುತ್ತ ಬಾರ್ ಲೈಸೆನ್ಸ್ ಕೊಟ್ಕೊಡೋದು ಅಂತ ಕಾನೂನೇ ಇದೆ. ಹೌದು. ಆ ಪರ್ಮಿಷನ್ ಹ್ಯಾಕ್ ಕೊಟ್ರು ಅಂತ ಕಮಿಷನರ್ ಕೇಳ್ಬೋಣ. ಬನ್ನಿ. ಯಾ ಸರ್? ನಾವು ಕಮಿಷನರ್ನ ನೋಡ್ಬೇಕು. ಎಲ್ಲಿಂದ ಬಂದಿದ್ದೀರಾ? ಚಾಮರಾಜಪೇಟೆಯಿಂದ ರಾಮಚಂದ್ರ ಅಂತ. ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್, ಕೇಳ್ಕೊಂಡು ಬರ್ತೀನಿ. ಮೇಡಮ್, ಚಾಮರಾಜಪೇಟೆಯಿಂದ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಸರಿ, ಅವ್ರನ್ನ ಒಳಗೆ ಕಳಿಸಿ. ಆಯ್ತು ಮೇಡಮ್. ಅಲ್ಲ, ನಾವು ಕೇಳಲೇಬೇಕಾಗತ್ತೆ. ನಾವು ಯಾರಾದ್ರೂ ಒಬ್ರು ಹೋಗಿ. ಹೌದಾ? ರಮಣ ನೀವೇ ಹೋಗಿ. ಸರಿ. ಕುತ್ತಿಗೆ 3 ಗಂಟೆ ಹಾಕ್ದು ನಂಗೆ ಮರ್ಯಾದೆ ಕೊಡದೆ ಹೋದ್ರು, 3 ನಿಮಿಷ ಮಾತಾಡಕ್ ಬಂದವನ್ಗೆ ನಿಂತ್ಕೊಂಡು ಮರ್ಯಾದೆ ಕೊಡ್ತಿದ್ಯಲ್ಲ. ವಾ ವಾ ವಾ, ಕೂತ್ಕೋ ಕೂತ್ಕೋ ಕೂತ್ಕೋ. ನಿಂತ್ಕೋ ಅಂತ ಅಧಿಕಾರ ಚಲಾಯಿಸೋಕೆ ಇದು ಮನೆ ಅಲ್ಲ, ಕಮಿಷನರ್ ಆಫೀಸ್. ದಿಸ್ ಇಸ್ ಮೈ ಚೇಂಬರ್. ಬಂದ ವಿಷಯ ಏನು? ಹೌದು, ನಮ್ಮ ಏರಿಯಾದಲ್ಲಿ ಬಾರ್ ಓಪನ್ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀರಲ್ಲ, ಅಲ್ಲಿ ದೇವಸ್ಥಾನ ಇದೆ, ಸ್ಕೂಲ್ ಇದೆ, ಇಂಥ ಜಾಗದಲ್ಲಿ ಲೈಸೆನ್ಸ್ ಕೊಡಬಾರ್ದು ಅಂತ ಕಾನೂನು ಇದ್ರು ನೀವು ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ಇದು ಜನತೆಗೆ ಅನ್ಯಾಯ ಮಾಡ್ದ ಹಾಗಲ್ವಾ? ನೋ, ಈ ಕಮಿಷನರ್ ಜಾನಕಿ ಯಾವತ್ತೂ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡೋದಿಲ್ಲ. ಈಗ ಮಾಡಿದಿರಲ್ಲ, ಸಂಬಂಧಿಕರಿಗೋಸ್ಕರ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರೆ ನಮ್ಮ ಜನನ ಸೇರಿಸಿ ಧರಣಿ ಮಾಡಬೇಕಾಗತ್ತೆ. ಬಿ ಕೇರ್ಫುಲ್. ಮಿಸ್ಟರ್ ಮೂರ್ತಿ, ಚಾಮರಾಜಪೇಟೆಯಲ್ಲಿ ಬಾರ್ ಓಪನ್ ಮಾಡೋದಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದು ನೀವೇನಾ? ಎಸ್ ಮೇಡಮ್. ಅಲ್ಲಿ ದೇವಸ್ಥಾನ, ಸ್ಕೂಲ್ ಇರೋದು ನಿಮಗೆ ಕಾಣಿಸ್ಲಿಲ್ವಾ? ನಿಮ್ಮ ಅಣ್ಣವರೇ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿ ಫೈಲ್ ತಗೊಂಡು ಹೋದ್ರು ಮೇಡಮ್. ಆ ಆರ್ಡರ್ನ ಈಗಲೇ ಕ್ಯಾನ್ಸಲ್ ಮಾಡಿ, ಇನ್ನು ಮುಂದೆ ನನಗೆ ತಿಳಿಸ್ತೇ, ಯಾವ ಪರ್ಮಿಷನ್ ಕೊಡಬೇಡಿ. ಸರಿ ಮೇಡಮ್. ಏನಮ್ಮ ಜಾನಕಿ, ನನ್ನ ಅರ್ಜೆಂಟ್ ಬರೋಕೆ ಹೇಳಿದಂತೆ? ನನಗೆ ಗೊತ್ತಿಲ್ಲದ ಹಾಗೆ ಅವ್ರ ಫೈಲು ಇವ್ರ ಫೈಲು ಅಂತ ತಂದು ಸೈನ್ ಮಾಡಿಸ್ಕೊಂಡು ಹೋಗಿದ್ಯಾ? ವಾ ಮೇಡಮ್ಮ, ಇದೆಲ್ಲ ಸಣ್ಣ ವಿಷಯ, ಇದಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ಇನ್ನೊಂದ್ ಸಾರಿ ಹೀಗೆಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ. ರಾಕ್ಷಸಿ, ಅವಳಿಗೆ ಹೆದರಿಕೊಂಡು ನೀನು ನನ್ನಿಂದ ದೂರವಾದರೆ ನಾನು ಬದುಕಿರಲಾರೆ. ಇಂತೆ ನಿನ್ನ ರೂಪ. ಕಣ್ಣು ಮುಚ್ಚಿ ಕೈ ಬಿಡು ಅಮ್ಮ. ಅಮ್ಮ ಲಕ್ಷ್ಮಣರಂಗ, ನಾನು ಕೃಷ್ಣ. ಅಯ್ಯೋ ಲೋಫರ್, ನಾನು ಯಾವ್ದೋ ಸೂಪರ್ ಫಿಗರ್ ಅಂತ ಗ್ಯಾಪ್ ಬಿಟ್ಬಿಟ್ಟಿದ್ದಲ್ಲ, ಆಮೇಲೆ ಓಯ್ದ ಕೆಲಸ ಏನಾಯ್ತು? ಏನಿದೆ ಅಲ್ಲಿ ಕೈ ಬಿಡ್ತಿದ್ಯಾ?
ಪ್ರೀತಿಯ ರಂಗನಿಗೆ ರೂಪ ಕೊಡುವ ಸಾವಿರ ಮುತ್ತುಗಳು. ಸೂಪರ್. ಹಲೋ, ಕಮಿಷನರ್ ಜಾನಕಿ ಸ್ಪೀಕಿಂಗ್ ಹಿಯರ್. ನಮಸ್ಕಾರ ಮೇಡಮ್, ನಾನ್ ನಾಗರಾಜ ಮಾತಾಡ್ತಿರೋದು. ಮಿನಿಸ್ಟರ್ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ, ನೀವು ಅರ್ಜೆಂಟ್ ಆಗಿ ಅಟೆಂಡ್ ಆಗ್ಬೇಕಂತೆ. ಇವತ್ತೇನಾ? ಹೌದು ಮೇಡಮ್, ಇವತ್ತು. ಈ ತುರ್ತು ಸಭೆ ಕರೆದ ಉದ್ದೇಶ ಇಷ್ಟೇ. ಈ ಮಹಾನಗರ ದಿನೇ ದಿನೇ ಬೆಳೀತಾನೇ ಇದೆ. ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಕಮರ್ಷಿಯಲ್ ಸ್ಟ್ರೀಟ್ ನಿರ್ಮಾಣ ಆಗೋದಿಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ನಾನು 2 ವರ್ಷಗಳ ಹಿಂದೆನೆ ಆರ್ಡರ್ ಮಾಡಿದ್ದೆ. ಆದರೂ ಸಹ ನಗರದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಕಮರ್ಷಿಯಲ್ ಸ್ಟ್ರೀಟ್ಗಳು ನಿರ್ಮಾಣ ಆಗ್ತಾನೇ ಇದೆ. ಇದಕ್ಕೇನು ಕಾರಣ? ನಮ್ಮ ಆಡಳಿತದಲ್ಲಿ ಏನಾದರೂ ತಪ್ಪಿದೆಯಾ, ಅಥವಾ ಅಧಿಕಾರಿಗಳು ಏನಾದರೂ ತಪ್ಪು ಮಾಡ್ತಾ ಇದ್ದಾರಾ? ಸರ್, ನಮ್ಮ ಅಧಿಕಾರಿಗಳು ಹಾನೆಸ್ಟ್ ಆಗಿ ವರ್ಕ್ ಮಾಡಿದ್ರೆ ಖಂಡಿತ ಕಮರ್ಷಿಯಲ್ ಸ್ಟ್ರೀಟ್ಗಳನ್ನ ನಿರ್ಮಾಣವಾಗದ ಹಾಗೆ ತಡೆಯಬಹುದು. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ನನಗಿಷ್ಟ ಇಲ್ಲ. ಇನ್ನು ಮುಂದೆ ನಗರದಲ್ಲಿ ಕಾನೂನುಬಾಹಿರ ಕಟ್ಟಡಗಳು ನಿರ್ಮಾಣವಾಗದಂತೆ ನೋಡ್ಕೋಬೇಕಾದ ಜವಾಬ್ದಾರಿ ನಿಮ್ದು. ಒಂದು ವೇಳೆ ಸ್ವತಃ ನನ್ನ ರೆಕಮೆಂಡ್ ತಂದ್ರೂ ಸಹ ಖಂಡಿತವಾಗಿಯೂ ಪರ್ಮಿಷನ್ ಕೊಡಬಾರದು. ದಿಸ್ ಈಸ್ ಮೈ ಸ್ಟ್ರಿಕ್ಟ್ ಆರ್ಡರ್. ಓಕೆ. ಸಾರಿ, ಎಕ್ಸ್ಕ್ಯೂಸ್ ಮೀ. ತಾತ, ಇವತ್ತಿದೆ ನಿನಗೆ ಸಾರ ಅಂಗಡಿಲಿ ನಾಥ. ಎಷ್ಟಾಯ್ತಯ್ಯಾ? 45 ರೂಪಾಯಿ 75 ಪೈಸ. ಅಷ್ಟೇನಾ? ಯಾವನ್ನೂ ದುಡ್ಡು ಹೊಡ್ಬಿಟ್ಟಣ್ಣಯ್ಯ. ಕಿರಿಕ್ ಮಾಡಿದೆ, ದುಡ್ಡು ಮಾಡಿದ್ರೆ ಮಾಡ್ಬೋದು. ಎಲ್ಲಿಂದ ಮಾಡ್ಬೋದು? ಇದ್ರ ಹಣೆಗೂ ಹೇಳ್ತೀನಿ ಕಣಯ್ಯ, ಯಾರೋ ನನ್ ದುಡ್ಡು ಹೊಡ್ಬಿಟ್ಟಾರ ಕಣಯ್ಯ, ಹೊಡ್ಸೋದ್ಬಿಟ್ಟಾರ ಕಣಯ್ಯ. ಇಲ್ಲ ಕಣಯ್ಯ, ಸಾರಾಯಿ ಕುಡಿದು ಬಿಟ್ಟು ದುಡ್ಡಿಲ್ಲ ಅಂತೀಯ? ನಿನ್ನ ಹಣೆಗೂ ನನ್ನ ಹತ್ರ ಇಲ್ಲ ಕಣಯ್ಯ, ನಾಳೆ ತಂದು ಕೊಡ್ತೀನಿ. ದುಡ್ಡು ಬೇಕಾದ್ರೆ ನಾಳೆ ಕೊಡಿವಂತೆ ಶಾಲ್ ಬಿಚ್ಕೊಡ. ಇಲ್ಲಿ ನನ್ನ ಶಾಲ್ ಕೊಡಕ್ಕಿಲ್ಲ, ಬೇಕಾದ್ರೆ ನನ್ನ ನಿಕ್ಕರ ಬಿಚ್ಕೋ. ನಾನ್ ಬಿಡಕ್ಕಿಲ್ಲ, ನಾನ್ ಕೊಡಕ್ಕಿಲ್ಲ, ನಾನ್ ಬಿಡಕ್ಕಿಲ್ಲ, ಶಾಲ್ ಕೊಡ, ನಾನ್ ಬಿಡಕ್ಕಿಲ್ಲ ಕಣಯ್ಯ. ಏನ್ರಿ ಇದು ಗಲಾಟೆ? ಏನ್ರಿ ಇದು? ದುಡ್ಡು ಕೊಡ್ಬೇಕಂದ್ರೆ ಎಷ್ಟು ಕೊಡ್ಬೇಕು? 45 ರೂಪಾಯಿ 75 ಪೈಸ. ಹೌದಾ? 50 ರೂಪಾಯಿ ರೌಂಡ್ ಫಿಗರ್ ಕೊಟ್ಬಿಡ್ತೀನಿ. ಬನಿತ ತಗೋಗಣ. ಕುಡುಕರಿಗೆ ಇರೋರು ನೀಯತ್ತು, ಅದಕ್ಕೆ ಇವ್ರು ಬಂದು ಬಿಡಿಸೋರು ಆಪತ್ತು. ಬನ್ನಿ ತಾತ, ಹೋಗ್ತಾ ಹೋಗ್ತಾ ಇಲ್ಲೇ ಮತ್ತು ಶಾಟು. ನಿಮ್ಮ ಹೆಸರೇನು? ರಂಗ. ರಂಗ? ಮಿಸ್ಟರ್ ರಂಗ, ನಾನು ನಿಮ್ಮ ಉಪಕಾರ ತೀರಿಸ್ಬೇಕು. ಏನು ಇಲ್ಲ, ನಾನು ಒಂದು ಹುಡುಗಿ ಲೈನ್ ಹೊಡಿತಾ ಇದ್ದೀನಿ, ನೀವು ದೊಡ್ಡ ಬಂದು ಮಾಡಿ ಹೆಲ್ಪ್ ಮಾಡ್ಬೇಕಷ್ಟೇ. ಲೈನ್? ಲೈನ್ ಅಂದ್ರೆ? ಅಂದ್ರೆ ಲವ್? ಲವ್? ನಾನು? ಏ, ನೀವಲ್ಲ ಸ್ವಾಮಿ, ನಾವು. ಆಯ್ತು ಬಿಡಿ, ಇಲ್ಲಿ ನಡೆದಿರೋ ಸಾರ ಅಂಗಡಿ ಸಮಾಚಾರ ನಿಮ್ ಕಮಿಷನರ್ ಮಗಳಿಗೆ ಹಂಗೆ ಹೇಳ್ಬಿಡ್ತೀನಿ. ಬೇಡಪ್ಪ, ಬೇಡ, ಪ್ಲೀಸ್ ಬೇಡ, ಬೇಡ. ನಾನು ಹೆಲ್ಪ್ ಮಾಡ್ತೀನಿ, ನಿಮ್ ಲವ್ ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ, ನಾನು ಹೆಲ್ಪ್. ಓಕೆನಾ? ಬನ್ನಿ ಬನ್ನಿ, ಆಟೋ ತಾಣ. ಮನೆಗೆ ನುಗ್ಗಿದ್ಯಾ? ಎಷ್ಟು ಧೈರ್ಯ ನಿಮ್ಗೆ? ಧೈರ್ಯ ಅಲ್ಲ ಅತ್ತೆ, ನಿನ್ ಮಗಳನ್ನ ಡವ್ ಹಾಕೊಳೋದಕ್ಕೆ ಅದಿಲ್ಲ. ಅತ್ತೆ, ಯಾರೋ ನಿಮ್ಮ ಅತ್ತೆ ಹಲ್ಲುದ್ರಿಸ್ಬಿಡ್ತೀನಿ ರಾಸ್ಕಲ್. ಅಲ್ಲ, ನಿಮ್ ಮುದ್ದಿಂದ ಸೋದರಳಿನ ಕರೆದಂಗೆ ಹೋಗೋ ಬಾರೋ ಅಂತ ಕರೆದ್ಮೇಲೆ ನಾನು ನಿಮ್ಮನ್ನ ಅತ್ತೆ ಅಂತ ಕರೆದಿದ್ದು ತಪ್ಪಾ ಅತ್ತೆ? ಏನ್ರ ನೋಡ್ತಾ ಇದ್ದೀರಾ? ಹಿಡ್ಕೊಂಡು ಈಗ ಲೆವೆಲ್ ಕರೆಕ್ಟ್ ಆಗಿದೆ ಅಲ್ವೇ ರೂಪ? ಕೇಬಲ್ ಟಿವಿ ರಿಪೇರಿ ಮಾಡೋಂತರ ನಮ್ ಬೆಡ್ರೂಮ್ ಬಂದ್ಬಿಡು, ರೊಮ್ಯಾನ್ಸ್ ಮಾಡಿ ಡ್ಯೂಯೆಟ್ ಆಡೋಣ ಅಂತ ಹೇಳ್ಬಿಟ್ಟು ನಿಮ್ಮಅಮ್ಮ ಬಂದ ತಕ್ಷಣ ಪ್ಲೇಟ್ ಅಂತ ತಿರುವಾಕ್ಬಿಟ್ಟು ನನಗೆ ಮುಟ್ಟಿಸ್ತಾ ಇದೆಯಲ್ಲ, ಇದು ನ್ಯಾಯನ? ಧರ್ಮನ? ನಿಮ್ಮಅಮ್ಮನ್ ಹೇಳ್ಬಿಡಿ ಅಮ್ಮ, ನಾವು ಡವ್ ಹಾಕೊಂತ ಇದೀವಿ ಅಂತ ಬೆಡ್ರೂಮ್ ಬಂದ್ಬಿಡು. ನನ್ಗೆ ಏನ್ ಗೊತ್ತಿಲ್ಲ ಮಮ್ಮಿ, ಅವ್ನು ಹೇಳ್ತಿರೋದೆಲ್ಲ ಸುಳ್ಳು. ವಾಟ್ ಇಸ್ ನಾನ್ಸೆನ್ಸ್? ಹೇಳ್ಸರಯ್ಯ,
ಅತ್ತೆ, ನನ್ನ ಮಾತಲ್ಲಿ ನೀನು ನಂಬಿಕೆ ಇಲ್ಲ ಅಂದ್ರೆ ಅವಳು ಕೊಟ್ಟಿರೋ ಪ್ರೇಮ ಪತ್ರನ ಓದಿ ಪ್ಲೀಸ್. ಪ್ರೀತಿಯ ರಂಗನಿಗೆ ರೂಪಾಳ ಸಾವಿರ ಮುತ್ತುಗಳು. ನಾನು ಕ್ಷೇಮ, ನಿನ್ನ ಕ್ಷೇಮವನ್ನು ದೇವರಲ್ಲಿ ಬೇಡುತ್ತೇನೆ. ನಮ್ಮಮ್ಮ ಪ್ರೀತಿ ಪ್ರೇಮ ಅರಿಯದ ಗೊಡ್ಡು. ಏನಾಯ್ತು ಅಲ್ವೇ ರೂಪ, ನಮ್ಮಮ್ಮ ಗಯ್ಯಾಳಿ ರಾಕ್ಷಸಿ ಅಂತ ಹೇಳ್ಬಿಟ್ಟು ನನ್ನ ಎದೆ ಮೇಲೆ ಮನಕೊಂಡು ರೊಮ್ಯಾಂಟಿಕ್ ಮೂಡಲ್ಲಿ ಫಾರಿನರ್ ತರ ಲಿಪ್ ಟು ಲಿಪ್ ಕಿಸ್ ಕೊಡ್ತಾ ಇದ್ದಳು. ನಿಮ್ಮಮ್ಮ ಬಂದ ತಕ್ಷಣ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ಆ ಪೊಯ್ಸನ್ ಎಮ್ಮೆನ ಹತ್ರ ಕೈಯತ್ತಾ ಇದ್ದಲ್ಲಿ. ಯಾವ ನಯ ನೀನು, ನಾನು ಆಗ್ಲಿಂದ ನೋಡ್ತಾ ಇದೀನಿ ಹಳೆ ಕಾಲ ಜನರೇಟರ್ ವಾಡ್ಕೊಂಡ್ ಹಂಗ್ ವಾಡ್ಕಂತ ಇದ್ಯಾ ರೂಪ. ಹೂ ಇಸ್ ದಿಸ್ ಕಾರ್ಪೊರೇಷನ್ ಡಾಕ್ ಕ್ಯಾಚರ್? ಏನ್ರಿ ಅದ್ ಗಲಾಟೆ? ಹೂ ಇಸ್ ದಿಸ್ ಅನದರ್ ಜೆಂಟ್ಲ್ ಮ್ಯಾನ್? ಆ ತಾತ ಎಸ್ತಾತ 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 ಸಾರಾಯಿನ ಶಾರ್ಟ್ ಫಾರ್ಮ್ ಅಲ್ಲಿ ಎಸ್ ಅಂತ ಇದೀನಿ. ಈಗ ನಿನ್ನ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಸಾರಾಯಿ ಸಮಾಜ ಬಾಂಬ್ ತರ ಬ್ಲಾಸ್ಟ್ ಮಾಡಕ್ ಬಿಡ್ತೀನಿ. ಸಪೋರ್ಟ್ ಮಾಡ್ತೇ ತಾನೇ? ಕಮಾನ್ ಫಾಲೋ ಮೀ. ಬನ್ನಿ ತಾತ, ನನ್ನ ಪವಿತ್ರವಾದ ಪ್ರೇಮಕ್ಕೆ ಅನ್ಯಾಯ ಆಗಿದೆ. ಇವರೆಲ್ಲಾರ್ಗು ನಿಜಾನ ಹೇಳಿ ನನಗೆ ನ್ಯಾಯ ಕೊಡಿಸಿ ಎಸ್ ತಾತ. ಹೌದಮ್ಮ, ಇವರಿಬ್ರು ಪಾರ್ಕ್ ನಲ್ಲಿ ಜೊತೆಲಿ ಮಾತಾಡ್ತಾ ಇದ್ದದನ್ನ ಹಾಡ್ತಿದ್ದದನ್ನ ನನ್ನ ನಾನೇ ನೋಡಿದೆ. ಹಲೋ ಸೈಲೆನ್ಸ್, ತಾತ ಹೇಳಿದೆಲ್ಲ ಕೇಳಿಸ್ಕೊಂಡೆ ತಾನೆ? ಅತ್ತೆ, ಮುಂದೆ ಅಳಿ ಆಗೋರಿಗೆ ಈ ರೀತಿ ಅವಮಾನ ಮಾಡಬಾರ್ದು. ರೂಪಾ ಡಾರ್ಲಿಂಗ್, ನಾಳೆ ನಾನು ನಿನ್ನ ಪಾರ್ಕ್ ಅಲ್ಲಿ ಸ್ವೀಟ್ ಪಕ್ಕದ ಕಿಸ್ ಹಾಕೊಂಡ ಕಳ್ಳಿ. ಅಯ್ಯೋ ಕರ್ಮ, ತಾತ ನಿನ್ ಸುಳ್ಳು ಹೇಳ್ಬಿಟ್ಟೆ. ಮಮ್ಮಿ ಮಮ್ಮಿ, ನಿಜವಾಗ್ಲೂ ನಂಗೆ ಏನು ಗೊತ್ತಿಲ್ಲ ಮಮ್ಮಿ, ಈ ತಾತನ ಸೇರ್ಕೊಂಡು ಸುಳ್ಳು ಹೇಳ್ಬಿಡ್ತು. ಹೌದಮ್ಮ, ನಮ್ ಬೇಬಿದೇನು ತಪ್ಪಿಲ್ಲಮ್ಮ, ಅವನು ಅವನು ಸೋರೆಕಾಯಿನಲ್ಲಿ ಬಾಂಬ್ ಬಿಟ್ಟಿದ್ದೀನಿ ಅಂತ ಹೆದರ್ಸಿ ನನ್ನ ಕೈನಲ್ಲಿ ಸುಳ್ಳು ಹೇಳಿಸ್ಬಿಟ್ಟ. ಅವನು ಹೇಳಿದ್ದೆಲ್ಲ ಸುಳ್ಳು. ಅವನು ಸೋರೆಕಾಯಿನಲ್ಲಿ ಬಾಂಬ್ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನೀನ್ ಹೇಗಪ್ಪ ನಂಬ್ದೆ? ಮತ್ತೆ ಈ ಲೆಟರ್ ಎಲ್ಲ ನಾಟಕ ಮಮ್ಮಿ, ಯಾವ್ದೋ ಹುಡುಗಿನ ಕಳಿಸ್ಬಿಟ್ಟು ನನ್ನ ಕೈಲಿ ಬರ್ಸಿದ್ದು. ನೀನೇನು ಯೋಚನೆ ಮಾಡ್ಬೇಡಮ್ಮ ಜಾನಕಿ, ನಾನಿನ್ನು ಬದುಕಿದೀನಿ. ಹೇ ಕುಮಾರ, ಅವನು ಎಲ್ಲಿ ಸಿಗ್ತಾನ? ಅಲ್ಲಿ ಹೊಡೆದು ಕೈ ಕಾಲು ಮುರಿದು ಫುಟ್ಪಾತ್ ನರ್ಬಿ ಸಾಕ. ಏನಿದು, ಗೂಂಡಾಗಳು ತರ ರೋಡ್ನ ಅಡ್ಡಾಕೊಂಡು ಕೂತಿದ್ರಲ್ಲ. ನಿನಗೆ ಮಾಂಜ ಕೊಡೋಕೆ. ಮಾಂಜ ಅಂದ್ರೆ? ಓಹೋ, ಮಾಂಜ ಅಂದ್ರೆ ಇದಾ? ನಾನೆಲ್ಲೋ ಕಕ್ಕಸ್ ರೋಡಲ್ಲಿ ಚಿಕ್ಕ ಮಕ್ಕಳು ದಾರಕ್ಕೆ ಮಾಂಜ ಆಗ್ತಾರ ಅದು ಅನ್ಕೊಂಡಿದ್ದೆ. ಇದಂದ್ರೆ ನಾನು ರೆಡಿ. ಕಮ ಅವಾಗಲೇ ಮಾಂಜ ಅಂದೆಲ್ಲ, ಜೀಪ ಮಕ್ಕಳು ಮಾಂಜನ ಹಿಂಗೆ ಅರಿಯೋದು. ಇದು ಮೂಗೇಟು, ಮನೆ ಉಪ್ಪಿನ ಕಾಪಡ ಕೊಟ್ಟು. ಓಕೆ, ಮೆಲ್ಗೆ ಕಣ. ಅಯ್ಯೋ ನನ್ನ ಮಗನೇ, ತುಂಬಾ ನೋವಾಗಿದ್ಯೇನಪ್ಪ? ಅಯ್ಯೋ ಅಲ್ಕ, ನನ್ನ ಮಗನೇ, ನಮ್ಮ ಚಳ್ಳೆ ಹಣ್ಣು ತಿನ್ನಿಸ್ತಿರೋ ಆ ಕಿಲಾಡಿ ರಂಗನಿಗೆ ನಿನ್ನ ವರ್ಷೆ ತೋರಿಸಿ ಮೈ ಬಿಸಿ ಮಾಡುವ ಅಂತ ಹೇಳಿ ಕಳಿಸಿದ್ರೆ ಅವನ ಹತ್ರ ಬಾಸುಂಡೆ ಬರುವಾಗ ಹೇಳ್ತೀನಿ. ಕಮಾನ್ ಇದೆಯಲ್ಲೋ, ನಾನು ಚೆನ್ನಾಗೆ ಫೈಟ್ ಮಾಡ್ದೆ ಕಣಪ್ಪ.
ಶಾನೆ ನೋವಾಗ್ತಿದ್ಯಾನಪ್ಪ? ಮೈ ಕೈಲ ನೋವಾಗ್ತಿದೆ ಕಣಪ್ಪ, ಇಲ್ಲೂ ನೋವಾಗ್ತಿದೆ. ಏನೇ, ಎಲ್ರಿಗೂ ಬುದ್ಧಿ ಕಲಿಸ್ತೀಯಾ, ಅವನಿಗೆ ಬುದ್ಧಿ ಕಲ್ಸಕ್ಕಾಗಲ್ವಾ? ಹೌದು ಕಣೆ, ಅವ್ನ್ ಹೇಗಾದ್ರೂ ಬುದ್ಧಿ ಕಲಿಸಲೇಬೇಕು. ಏನಾದ್ರೂ ಒಂದು ಐಡಿಯಾ ಕೊಡಿ. ಫ್ಯಾಂಟಾಸ್ಟಿಕ್ ಐಡಿಯಾ. ಏನೇ ಅದು ಫ್ಯಾಂಟಾಸ್ಟಿಕ್ ಐಡಿಯಾ, ನನಗೆ ಸ್ವಲ್ಪ ಹೇಳೆ. ಹೇಗಿದ್ರೂ ಅವ್ನು ನಿನ್ ನೋಡಿದ್ರೆ ಹಿಂದೆ ಬರ್ತಾನೆ, ಅವನ್ನೆಲ್ಲ ಮಾಡ್ಬಿಡು. ವಂಡರ್ಫುಲ್ ಐಡಿಯಾ. ಸಾಕ್ ಬಾಯ್ ಮುಚ್ಚೆ, ಅವ್ನ ಮುಖ ನೋಡಿದ್ಯಾ ನೀನು? ಒಳ್ಳೆ ತೊಳೆದ್ ಕೆಂಡ ಇದ್ದಾಗಿದ್ದಾನೆ. ಆ ಮುಸುಡಿ ಲವ್ ಬೇರೆ ಕೇಡು. ಕಮಿಷನರ್ ಮಗಳು ನಾನು, ಆಫ್ಟರ್ ಆಲ್ ಆಟೋ ಡ್ರೈವರ್ ನ ನಾನ್ ಪ್ರೀತಿ. ಛೀ, ಇನ್ನೇನ್ ಮಾಡ್ಬೇಕು ಅಂತಿದ್ಯೇ? ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಕ್ಕೆ ಒಂದ್ ಸ್ಕೆಚ್ ಹಾಕಿಟ್ಟಿದ್ದೀನಿ. ಬಡ್ಡಿ ಮಗ ಸಾಯೋವರೆಗೂ ನಾನು ಮರಿಬಾರ್ದು. ಅಂದ್ರೆ ಕತ್ತೆ ತಗೊಂಡ್ ಕೊಲೆ ಮಾಡ್ಬಿಡ್ತೀಯಾ? ಕೊಪ್ಪಿದ ಹುಡುಗನ್ ಕೊಲೆ ಮಾಡೋಕೆ ಕತ್ತೆನೆ ಬೇಕಾಗಿಲ್ಲ ಕಣೆ. ಸಂಚು ಮಾಡೋ ನನ್ ಮಿಂಚಿನ ಕಣ್ಣೆ ಸಾಕು. ನೋಡೆ, ನಿನ್ ಹೀರೋ ಬರ್ತಿದ್ದಾನೆ. ಇದೇನಿದು, ನಡ್ ರೋಡಲ್ಲಿ ಅಡ್ರೆಸ್ಕೊಂಡ್ಬಿಟ್ಟು ಊರ್ಮಾರಮ್ಮ ನಿಂತ್ಕೊಂಡ್ಬಿಟ್ಟಿದ್ಯಾ? ನಾನೀಗ ಮಾರಿ ಅಲ್ಲ, ನಿಮ್ಮಿಂದ ಪಾಠ ಕಲ್ತಿರೋ ನಾರಿ. ವಾಟ್ ದಿಸ್ ನಾನ್ ಸೆನ್ಸ್! ಬೈಕ್ ಅಲ್ಲಿ ಬಂದಿದ ತಕ್ಷಣ ಟಂಗ್ ಅಂತ ಪ್ಲೇಟ್ ಚೇಂಜ್ ಮಾಡ್ಬಿಟ್ಲು. ಪ್ಲೇಟು ಇಲ್ಲ, ತಟ್ಟೆನೂ ಇಲ್ಲ. ನಿಮ್ಮನ್ ನೋಡಿದ್ಮೇಲೆ ಮನಸ್ ಬದಲಾಯಿಸ್ಕೊಂಡು ನಿಜವಾದ ಹೆಣ್ಣಾಗಿದ್ದೀನಿ. ಅಂದ್ರೆ ಮೊದಲನೇ ಸಲ ನಿಮ್ಮನ್ನ ನೋಡ್ತಾ ರೋಡ್ ಮಧ್ಯದಲ್ಲಿ ನಿಮ್ ಜೊತೆ ಜಗಳ ಆಡ್ತಾ ನನ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮನ್ಸ್ ಕೊಟ್ಬಿಟ್ಟಿದ್ದೀನಿ. ಕಾಲಲ್ಲೇ ಮಂಡಿ ಉದ್ದ ಗುಂಡಿ ತೋಡ್ಬಿಟ್ಟಿದ್ಯಾ, ಆಮೇಲೆ ಯಾರಾದ್ರೂ ಬಿದ್ದು ಕೈ ಕಾಲು ಮುರ್ಕೊಂಡಾರೋ. ಬಾಗಿದ ಬಾಯ್, ಈಗ ನಾನು ಏನ್ ಮಾಡ್ಬೇಕು? ನಾಳೆ 12 ಗಂಟೆಗೆ ಪಾರ್ಸಲ್ ಬಂದ್ರೆ ನಿಮ್ ಜೊತೆ ಏನೇನೋ ಮಾತಾಡ್ಬೇಕು. ಡೇ ಅಲ್ಲ, ನೈಟ್ ಅಲ್ಲ. ಅಂದ್ರೆ ಈಗೇನಿಲ್ವಾ ಅಂದೆ? ನಾಳೆ ಪಾರ್ಸಲ್ ಕೊಡ್ತೀನಿ. ಬಾಯ್ ಬಾಯ್. ದಿಸ್ ಇಸ್ ಟೋಟಲಿ ಕರೆಕ್ಟ್ ಜಜ್ಮೆಂಟ್. ಚೇಂಜ್ ಆಗ್ಬಿಟ್ಟೆ. ಚೇಂಜ್ ಇಲ್ಲ ಕಣ್ರಿ, ಪ್ಲಾನ್. ಆದ್ರೆ ನೀವೆಲ್ಲ ನಂಗೊಂದ್ ಹೆಲ್ಪ್ ಮಾಡ್ಬೇಕು. ಏನ್ ಮಾಡ್ಬೇಕೆ? ನಾಳೆ ಅವನು ನನ್ನ ನೋಡೋಕೆ ಪಾರ್ಕಗ್ ಬರ್ತಾನೆ. ನನ್ ಬಟ್ಟೆ ಎಲ್ಲ ಹರ್ಕೊಂಡು ಕಿರ್ಚ್ಕೋತೀನಿ. ನೀವು ಪೊಲೀಸಿಗೆ ಫೋನ್ ಮಾಡಿ. ಆಮೇಲೆ ನೋಡಿ, ಆ ರಂಗಣ್ಣ ಮಂಗಣ್ಣನ ಹಾಗೆ ಹಲ್ ಕಿರ್ಕೊಂಡು ಕಂಬಿ ಹಿಂದೆ ನಿಂತಿರ್ತಾನೆ. ಓಕೆ? ಹಲೋ, ಸಾರಾ ಅಂಗಡಿ ತಾತ. ಯಾಕಣ್ಣ? ನಿನ್ ಮೊಮ್ಮಗಳು ನಾನು ಪಾರ್ಕ್ ಅಲ್ಲಿ ಸ್ಟೈಲ್ ಆಗಿ ರೊಮ್ಯಾನ್ಸ್ ಮಾಡ್ತಾ ಇರ್ತೀವಿ, ಸಾರಾ ಅಂಗಡಿಗೆ ಬಂದಲ್ಲ, ಆ ಸ್ಟೈಲ್ ನಲ್ಲಿ ತಲೆ ಮೇಲೆ ಟೋಲ್ ಹಾಕೊಂಡು ಬಂದ್ಬಿಡು. ರೂಪಾ, ರೂಪಾ ಇಲ್ಲೆಲ್ಲಿದ್ದಾಳಮ್ಮ ರೂಪಾ? ನಿನ್ ಮಗನ್ ಹೀಗೆ ಬಿಟ್ರೆ ಖಂಡಿತ ಅವಳು ನಿನ್ ಕೈಗೆ ಸಿಗೋದಿಲ್ಲ. ಯಾಕೆ, ಏನಾಯ್ತು? ಏನಾಯ್ತು ಅಂತ ನಿನಗೆ ಗೊತ್ತಾಗಬೇಕಾದ್ರೆ ಹೋಗ್ ಪಾರ್ಕ್ ನಲ್ಲಿ ಹೋಗಿ ನೋಡೋಗು. ಹೋಗಿ ಹೋಗಿ, ಆ ಆಟೋ ಡ್ರೈವರ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾಳೆ. ನನ್ನ ಮೇಲೆ ಯಾಕಮ್ಮ ರೇಗ್ತಿಯಾ? ಈ ಸಿಟ್ನ ನಿನ್ ಮಗಳ ಮೇಲೆ ತೋರಿಸು. ಚಿಕ್ಕ ಚಿಕ್ಕ ಪ್ರೀತಿಯ ಸಂಘ, ಚಿಕ್ಕ ಚಿಕ್ಕ
ಕಂಡರೆ ಮಲ್ಲಿಗೆ ಮಂಚ ಮುಂದೆ ನಿನಗೆ ಬೆಸುಗೆ ಕಾದಿದೆ ಕಂಡ ನಾನು ಆಸೆ ದಿನ ಸರಿಯೊಣ ಬಾರು ಮುತ್ತಿನ ಚೈನ ಮಜವ ಮಜಾ ಪ್ರೇಮ ಚಲ್ಲಾಟ ತಂದೆ ತಾಯಿ ಹುಟ್ಟಿದ್ರೆ ನೀನು ಇಂಥ ಕೆಲಸ ಮಾಡ್ತಿದ್ಯಾ? ಸ್ಟಾಪ್ ಇಟ್. ನಾನು ಒಳ್ಳೆ ತಂದೆ ತಾಯಿಗೆ ಹುಟ್ಟಿದ್ದೀನಿ, ನನ್ನ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಿಲ್ಲ. ನಿನ್ ಮಗಳಿಗೆ ಅವ್ರ ತಂದೆ ಯಾರು ಅಂತ ಗೊತ್ತಾ? ನಿನ್ ಹಣೆಯಲ್ಲಿ ಕುಂಕುಮ ಇದೆ, ಕತ್ತಲ್ ತಾಳಿ ಇದೆ, ನಿನ್ ಗಂಡ ಎಲ್ಲಿ? ಬದುಕಿದಾರಾ ಇಲ್ಲ ಸತ್ತಿದಾರ? ನಮ್ ಫ್ಯಾಮಿಲಿ ಬಗ್ಗೆ ಮಾತಾಡೋಕೆ ಏನ ಯೋಗ್ಯತೆ ಇದೆ ನಿಂಗೆ? ನನ್ ಯೋಗ್ಯತೆ ಆಮೇಲೆ ತಿಳ್ಕೊಳಿವಂತೆ. ನಿಮ್ಮಪ್ಪ ಯಾರು ಅಂತ ಒಂದಿನನಾದ್ರೂ ನಿಮ್ಮಮ್ಮನ್ನ ಕೇಳಿದ್ಯಾ? ನಿಮ್ಮಪ್ಪ ಯಾಕೆ ನಿಮ್ ಜೊತೆ ಇಲ್ಲ ಅಂತ ಗೊತ್ತಾ? ಕಾಲೇಜ್ ಅಪ್ಲಿಕೇಶನ್ ಅಲ್ಲಿ ತಂದೆ ಹೆಸರನ್ನ ಒಡೆದಾಕಿ ತಾಯಿ ಹೆಸರನ್ನ ಬರ್ಕೊಂಡಿದ್ಯಾ? ಬದುಕಿರೋ ತಂದೆನ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿರೋ ನೀನು ಮನೆಗೆ ಹೋಗಿ ವಿಚಾರಿಸು ಸತ್ಯ ಏನು ಅಂತ, ನಿನಗೆ ಗೊತ್ತಾಗುತ್ತೆ. ನೀನ್ ಮನೆ ಮುದ್ದಮಗಳು ಕಣೆ, ಅದಕ್ಕೆ ಎಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಾ ಇದ್ದೀವಿ. ಹಾಗಾದ್ರೆ ನಾನು ಕೇಳೋ ವಿಷಯಕ್ಕೆ ನೇರವಾಗಿ ಉತ್ತರ ಹೇಳ್ತೀರಾ? ನನ್ ಮೇಲೆ ಆಣೆ ಮಾಡಿ. ಅದೇನ್ ಹೇಳೆ? ನನ್ ತಂದೆ ಯಾರು? ಅವ್ರು ಯಾಕೆ ನಮ್ಮಿಂದ ದೂರ ಇದ್ದಾರೆ? ಅವ್ರು ಬದುಕಿದಾರೋ ಇಲ್ವೋ? ಹಾಗೆ ಹೇಳ್ಬೇಡಮ್ಮ, ಅವ್ರು ಚೆನ್ನಾಗೇ ಇದಾರಮ್ಮ, ಬದುಕಿದ್ದಾರೆ. ಅವ್ರು ಯಾಕೆ ನಮ್ ಜೊತೆ ಇಲ್ಲ? ಏನಾದ್ರೂ ಮಾಡ್ಬಾರ್ದು, ತಪ್ಪು ಮಾಡಿದಾರಾ? ಅಯ್ಯೋ, ನಿಮ್ ತಂದೆ ಅಂಥವ್ರಲ್ಲಮ್ಮ, ದೇವ್ರಂತ ಮನುಷ್ಯ. ಆದರೆ ನಿಮ್ಮ ತಾಯಿನೇ ದುರಾದೃಷ್ಟವಂತೆ, ಅವ್ರ ಜೊತೆ ಬಾಳೋ ಕೇಳ್ಕೊಂಡು ಬರ್ಲಿಲ್ಲ ಅಮ್ಮ. ಏನು ಅಂತ ಹೇಳಲಿಕ್ಕಂದ, ನೀನು ಹುಟ್ಟಿ ಇನ್ನೂ ಒಂದು ತಿಂಗಳು ಆಗಿರಲಿಲ್ಲ, ನಿನ್ನ ತಾಯಿಗೆ ಮೈಸೂರಿನಲ್ಲಿ ಕಮಿಷನರ್ ಕೆಲಸಕ್ಕೆ ಆರ್ಡರ್ ಬಂದಿತ್ತು. ನಿನ್ನ ತಂದೆ ನಿನ್ನ ಅಜ್ಜಿ ಎಷ್ಟೇ ಬುದ್ಧವಾದ ಹೇಳಿದ್ರು ಅವ್ರ ಮಾತನ್ನು ಕೇಳದೆ ನಿನ್ನ ಸೋದರ ಮಾವನ ಮಾತನ್ನು ಕೇಳಿಕೊಂಡು ನಂದನವನದಂತಿದ್ದ ಸಂಸಾರನ ಬಿಟ್ಟು ಸುರಿಯೋ ಮಳೆಯಲ್ಲೇ ಮನೆ ಬಿಟ್ಟು ಬಂದ್ಬಿಟ್ಲಮ್ಮ. ನನ್ನ ಮಗಳು ತನ್ನ ಕೈಯಾರೆ ತನ್ನ ಬಾಳನ್ನು ಹಾಳು ಮಾಡಿಕೊಂಡಿದ್ದನ್ನು ನೋಡಿ ನಾನು ಪಟ್ಟಿರೋ ಸಂಕಟ ಆ ಭಗವಂತನಿಗೆ ಗೊತ್ತಮ್ಮ. ಹಾಗಾದ್ರೆ ನಮ್ಮ ತಂದೆ ತಾಯಿ ಒಂದಾಗೋಕ್ಕೆ ಸಾಧ್ಯನೇ ಇಲ್ವಾ ತಾತ? ನೀನು ಒಪ್ಪೋದಾದ್ರೆ ಒಂದೇ ಒಂದು ದಾರಿ ಇದೆ. ಏನದು ತಾತ? ನೀನ್ ಆ ರಂಗಣ್ಣನ ಮದುವೆ ಆಗೋದಾದ್ರೆ. ರಂಗಣ್ಣ? ಹ್ಮ್, ಅವನ್ ಬೇರೆ ಯಾರು ಅಲ್ಲ ಕಂದ, ಅವನ್ ನಿನ್ ಸೋದತ್ತೆ ಮಗ ಕಣೆ. ಮಾವನ? ಯಾಕೆ ರಾಮಣ್ಣ ಹಾಗೆ ನೋಡ್ತಾ ಇದ್ಯಾ? ನಿನ್ ಮಗಳು ಕಣಯ್ಯ. ಹೌದು ಕಣ್ಣ ರಾಮು, ನಿನ್ ಮಗಳೇ.
ಬಿಡಿ. ನಾನೇನ್ ತಪ್ಪು ಮಾಡಿದ್ದೆಪ್ಪ? ಯಾಕಪ್ಪ ಎಷ್ಟು ವರ್ಷ ನನ್ನ ದೂರ ಮಾಡ್ಬಿಟ್ಟು? ಏನು ಅರಿಯದ್ ಕಂದ, ನೀನೇನ್ ತಪ್ಪು ಮಾಡ್ತೀಯಮ್ಮ? ತಪ್ಪೆಲ್ಲ ನಮ್ದೇ, ನಮ್ದೇಮ್ಮ ಕಂದ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಎಷ್ಟೊಂದು ಬ್ಯೂಟಿಫುಲ್ ಫಿಗರ್ ನಿಂದು, ಎಷ್ಟೊಂದು ಕಣ್ಣು ಬಿದ್ದಿದ್ಯೋ ನಿನ್ ಮೇಲೆ. ನಾಯಿ ಕಣ್ಣು, ನರಿ ಕಣ್ಣು, ಮುಂಡೆ ಕಣ್ಣು, ಬಸರಿ ಕಣ್ಣು, ಎಲ್ಲ ಬಿಟ್ಟೋಗ್ಲಿ. ಏ ಗ್ರ್ಯಾಂಡ್ ಮದರ್, ಓ ಗ್ರ್ಯಾಂಡ್ ಫ್ಯಾನ್. ಈ ಹೊಸ ಫಿಗರ್ ಬಂದಿದ ತಕ್ಷಣ ಹಳೆ ಫಿಗರ್ನ ಮರ್ತ್ಬಿಟ್ಯಾ? ನೋ 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 ನೋ, ಈ ಫಿಗರ್ನ ಮರೆಯಕ್ಕಾಗುತ್ತಾ? ನಿನ್ನಿಂದ ತಾನೇ ಇವಳು ನಮಗ್ ಸಿಕ್ಕಿದ್ದು ಅಲ್ವಾ? ನೀವಿಬ್ರು ಹಸ್ಬೆಂಡ್ ಅಂಡ್ ವೈಫ್ಸ್ ಆಗ್ಬೇಕು ಅನ್ನೋದೇ ನಮ್ಮಾಸೆ. ಥ್ಯಾಂಕ್ ಯು. ಒಳ್ಳೆ ಜೋಡಿ ಹೇಳು, ಮಾಡಿಸದಾಗಿದೆ. ಆದಷ್ಟು ಬೇಗನೆ ಓಲ್ಗ ಊದಿಸ್ಬಿಡ್ಬೇಕು. ಅದಕ್ಕೆ ಅಲ್ವಾ ತಾತ ಇಷ್ಟು ದಿನ ಇಳಿದ ಸೈಕಲ್ ಹೊಡೆದಿದ್ದು? ಇನ್ಮೇಲೆ ಅದರ ಅವಶ್ಯಕತೆ ಇಲ್ಲ, ನಿಮ್ಮ ಆಸೆ ಈಡೇರಿಸೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ನಮ್ಮೆಲ್ಲರ ಆಸೆ ಒಂದೇ ಆಗಿದ್ರು ನಿಮ್ಮಮ್ಮನ ಆಸೆ ಮಾತ್ರ ಅದಕ್ಕೆ ವಿರುದ್ಧವಾಗೇ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ ಮಾವ, ಈ ಅಜ್ಜಿ ಮೊಮ್ಮಗಳು ನನ್ನ ಜೊತೆ ಇದ್ರೆ ಆ ಅತ್ತೆನ ಮೆತ್ತ ಮಾಡಿ ಮತ್ತೆ ನಿಮ್ಮ ಜೊತೆ ಸೇರಿಸ್ಬಿಡ್ತೀರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ಮಾರಾಯ, ನಾವು ಕೊನೆಗಾಲದಲ್ಲಿ ನೆಮ್ಮದಿಯಿಂದ ಕಣ್ಣು ಮುಚ್ಕೋತೇವೆ. ತಾತ ಕಣ್ಣ ಮುಚ್ಕೊಂಬಿಡಿ, ಕಣ್ಣ ಬಿಟ್ಕೊಂಡು ನಮ್ಮ ಫ್ಯಾಮಿಲಿ ಡೆವಲಪ್ ಆಗೋದನ್ನ ನೋಡಿ. ಓಹೋ, ಮಧ್ಯದಲ್ಲಿ ಲಿಂಕ್ ಕೊಡೋ ನಾರ್ದನ್ ಕೆಲಸ ಮಾಡ್ತಾ ಇದೀಯಾ? ಹೌದಮ್ಮ, ಲೋಕ ಕಲ್ಯಾಣಕ್ಕಾಗಿ ಆ ನಾರ್ದ ಕಷ್ಟಪಟ್ಟ. ಮೊಮ್ಮಗಳ ಮದುವೆ ಮಾಡೋದಕ್ಕೆ ಮತ್ತು ಒಡೆದು ಹೋಗಿರೋ ಮಗಳ ಸಂಸಾರ ಒಂದು ಮಾಡೋದಕ್ಕೆ ಈ ನಾರ್ದ ಕಷ್ಟಪಡ್ತಾ ಇದ್ದಾನೆ. ನನ್ನ ಮಗಳಿಗೆ ಈ ಆಟೋ ಡ್ರೈವರ್ ಜೊತೆ ಮದುವೆನಾ? ಯಾಕತೆ, ಆಟೋ ಡ್ರೈವರ್ಗಳು ಮನುಷ್ಯರಲ್ವಾ? ಅದು ಸರಿ, ಮದುವೆ ಬಗ್ಗೆ ನಿಮಗೇನ್ ಮಹಾ ಗೊತ್ತಿದೆ? ನಮ್ಮ ಮಾವನ್ನ ಮದುವೆ ಮಾಡಿಕೊಂಡು ಕೇವಲ 2 ವರ್ಷ ಪ್ರೊಫೆಷನರಿ ಪಿರಿಯಡ್ ತರ ಇದ್ಬಿಟ್ಟು ಕೈ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಶಟ್ ಅಪ್. ಅದೇ ಮಾತ್ರ ನಾನು ನಿನ್ಗೆ ಹೇಳಿದ್ರೆ ಹೇಗಿರತ್ತೆ? ನಿನ್ನ ಗಂಡ, ನಿನ್ನ ತಂದೆ, ನಿನ್ನ ಒಡಹುಟ್ಟದವರು ನಿನ್ನ ಬುದ್ಧಿ ಹೇಳಕ್ ಆಗದೇ ಇದ್ರೆ ನಾನೇ ನೀನು ಈ ರೀತಿ ದುರಾಂಕರ ನೆನೀತಾ ಇರೋದು. ಬಟ್ ಒಂದ್ ಥಿಂಗ್, ಯಾವುದೇ ಕಾರಣಕ್ಕೂ ನೀನ್ ನನ್ನಿಂದ ರೂಪಾನ ಬೇರೆ ಮಾಡಕ್ ಆಗಲ್ಲ. ಕನಸು ಕಾಣ್ತಾ ಇದೀಯಾ? ಏನೇ ಇನ್ನು ಮುಖ ನೋಡ್ತಾ ನಿಂತಿದ್ಯಾ? ನಡೆಯ ಒಳಗಡೆ. ಜಸ್ಟ್ ಎ ಮಿನಿಟ್. ಯಾವ ಕೈಯಿಂದ ನಿನ್ ಬಲವಂತ ಮಾಡಿ ನಿನ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ಯಾ, ಅದೇ ಕೈಯಿಂದ ನನ್ನ ಕಾಲ್ನ ತೊಳೆದು ಕನ್ಯಾದಾನ ಮಾಡೋ ತರ ಮಾಡ್ಲಿಲ್ಲ? ಸ್ಟೂಪಿಡ್. ನೀನೇನು ನಿನ್ನ ಅಂತಸ್ತೇನು, ನಾನು ನಿನ್ನ ಕಾಲ್ ತೊಳೆಯೋದ? ನಾನ್ ಸೆನ್ಸ್. ತಿರುಪೆ ನಂಬಿರೋ ತಿರುಕ, ಉಪ್ಪರಿಗೆ ಮೇಲಿರೋ ಅರಗಿಣಿನ ಆಸೆ ಪಡೋದು ಮೂರ್ಖತನ. ನನ್ನ ಮಗಳನ್ನ ಸಾಕೋ ಯೋಗ್ಯತೆ ನಿನಗಿದೆಯಾ? ಏಯ್, ಎಷ್ಟೋ ನಿನ್ನ ಒಂದು ದಿನದ ಸಂಪಾದನೆ. ಸ್ವಲ್ಪ ಕಮ್ಮಿ, ಆದ್ರೂ ನಿನ್ನ ಮಗಳಿಗೆ 3 ಹೊತ್ತು ಊಟ ಹಾಕೋಷ್ಟು ಶಕ್ತಿ ಇದೆ, ಮೈ ತುಂಬಾ ಬಟ್ಟೆ ಕೊಡಿಸೋಷ್ಟು ಸಂಪಾದನೆ ಇದೆ, ನಿನ್ನಷ್ಟು ದೊಡ್ಡ ಬಂಗ್ಲೆ ಇಲ್ಲದೆ ಹೋದ್ರೂ ಬ್ಯೂಟಿಫುಲ್ ಆ ಪುಟಾಣಿ ಮನೆ ಇದೆ. ಇವಳ ಪ್ರೀತಿಯಿಂದ ನೋಡ್ಕೊಳ್ಳೋದಿಕ್ಕೆ ವಿಶಾಲವಾದ ಮನಸ್ಸಿದೆ. ಬೆಂಕಿ ಹಾಕು ನಿನ್ನ ವಿಶಾಲವಾದ ಮನಸ್ಸಿಗೆ. ನೀನು 10 ಜನ್ಮ ಎತ್ತು ಬಂದ್ರು ನನ್ನ ಮಗಳ ಜೊತೆ ನಿನ್ನ ಮದುವೆ ಸಾಧ್ಯವೇ ಇಲ್ಲ. 10 ಜನ್ಮ ಯಾಕೆ? ಈ ಜನ್ಮದಲ್ಲಿ ಮಾಡ್ಕೊಂಡು ತೋರಿಸ್ತೀನಿ. ಚಾಲೆಂಜ್ ಮಾಡ್ತಾ ಇದೀಯಾ? ಚಾಲೆಂಜ್. ಕಮೈನ್. ಈಸ್ ಮಿಸ್ ಕೋದಂಡ. I am Jayaraj from Bombay. My name is Kodand, big contractor corporation in Bangalore. My only one, sir. Nice to meet you. Hello. Please be seated. Thank you. Coming to the point, nan city central road alli site purchase madidine. Central road alla andre neevu chinnad ganine purchase madadaga aitalla Shiva. Aa ganiyalli ond commercial complex katti chinnad gatti madbeku annode nanna aase. Neevu aase padodralli en tappilla. ಆದ್ರೆ ಸಿಟಿ ಸೆಂಟರ್ ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬಾರದು ಅಂತ ಕಾರ್ಪೊರೇಷನ್ ಕಾನೂನು ಮಾಡಿದ್ಯಲ್ಲ, ನೀವ್ ಅಲ್ಲಿ ಹ್ಯಾಕ್ ಕಟ್ತೀರಿ? ಮಿಸ್ಟರ್ ಕೋದಂಡ, ನಮಗೆ ಏನೇ ಪ್ರಾಬ್ಲಮ್ ಬಂದ್ರು ನೀವೇ ಸಾಲ್ವ್ ಮಾಡ್ಬೇಕು. ನೀವೇನು ಯೋಚನೆ ಮಾಡಬೇಡಿ, ಸರಿಯಾದ ಪಾರ್ಟಿನೇ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಯಾಕೆಂದ್ರೆ ಇವ್ರ ತಂಗಿನೇ ಕಾರ್ಪೊರೇಷನ್ ನಲ್ಲಿ ಕಮಿಷನರ್. ಅದಷ್ಟು ಸುಲಭ ಅಲ್ಲ ಮಿಸ್ಟರ್ ಜಯರಾಜ್, ನಮ್ಮತ್ತೆ ಡ್ಯೂಟಿ ಬಹಳ ಸ್ಟ್ರಿಕ್ಟ್. ಆದ್ರೆ ನೀವೇನ್ ವರಿ ಮಾಡ್ಕೋಬೇಡಿ, ಯಾಕೆಂದ್ರೆ ನಮ್ಮಪ್ಪನ ಮಾತು ಅಂದ್ರೆ ನಮ್ಮತ್ತೆಗೆ ವೇದವಾಕ್ಯ. ಅದೆಲ್ಲ ಸರಿ, ಆದ್ರೆ ಕಾನೂನಿಗೆ ವಿರುದ್ಧವಾಗಿ ನನ್ನ ತಂಗಿ ಕೈಯಿಂದ ಇಂಥ ಕೆಲಸ ಮಾಡಿಸ್ಬೇಕಲ್ಲ ಅಂತ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಡೋಂಟ್ ವರಿ, ನಿಮ್ಮ ನೋವಿಗೆ
50 lakhs ಕೊಡ್ತೀನಿ, ಈಗ 25 lakhs ಅಡ್ವಾನ್ಸ್ ಕೊಡ್ತಾ ಇದ್ದೀನಿ. ಇನ್ನು ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಅದರಲ್ಲೂ ಒಂದು ಪ್ರಾಬ್ಲಮ್ ಇದೆ ಸರ್. ನಿಮ್ದೇನಪ್ಪ? ಇವ್ರು ತಗೊಂಡಿರೋ ಸೈಟ್ ಮಧ್ಯೆ ಇನ್ನೊಬ್ಬನ ಸೈಟ್ ಇದೆ, ಅವನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಬಾರ್ದು ಅಂತ ಕೋರ್ಟಿಂದ ಸ್ಟೇ ತಂದಿದ್ದಾನೆ. ಆಸ್ಟೇನ ಕ್ಯಾನ್ಸಲ್ ಮಾಡಿಸಿ ಆ ಸೈಟ್ನ ಇವ್ರಿಗೆ ಕೊಡಿಸ್ಬೇಕಂತೆ. ತೆಂಗಿನ ಮರನೇ ಬಗ್ಸೋ ಬಡ್ಡಿ ಮಗ ನಾನು, ಇನ್ನಾದ್ರೂ ಕಡ್ಡಿನ ಬಗ್ಸಕ್ಕಾಗಲ್ವೇನೆಯ ಸಮೇ? ಇಂಥ ವಿಷಯಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಅದನ್ನೆಲ್ಲ ನಾನು ನೋಡ್ಕೊತೀನಿ. ನಾ ಇನ್ ಬರ್ತೀನಿ ಮಿಸ್ಟರ್ ಬಾಂಬೆ. ಬರ ಬರ. ಎಷ್ಟೇ ಆದರೂ ನಮ್ಮ ಕಂಟ್ರಿ ಮುಂದೆ ಇದಲ್ಲ ಕಣು, ನಮ್ಮ ಬ್ರ್ಯಾಂಡೇ ಬ್ರ್ಯಾಂಡ್ ಕಣು. ತಾತ, ನಮ್ಮ ಬ್ರ್ಯಾಂಡ್ ವಿಷಯ ಇರಲಿ, ನಮ್ಮ ಮತ್ತೆ ಮಗಳು ರೂಪನ ನನಗೆ ಯಾಕೆ ಕೊಟ್ಟು ಮದುವೆ ಮಾಡಬಾರ್ದು? ಮಾಡ್ತಾರೋ ಇಟ್ಲು, ಆದರೆ ಮಾಡೋದಿಲ್ಲ. ಏಕೆ? ನಾನೇನು ಚೆನ್ನಾಗಿಲ್ವಾ? ಬುದ್ಧಿ ಇಲ್ವಾ? ಹಣ ಇಲ್ವಾ? ಎಲ್ಲ ಇದೆ. ಆದರೆ ಕೋಟಿ ಚಿತ್ರಾರನ ಮಸಿ ನುಂಗ್ತು ಒಂದೇ. ಏನಾಗಂದ್ರೆ? ಸುಂದರವಾದ ಚಿತ್ರಾನ ಹಾಳು ಮಾಡೋಕೆ ಒಂದಿಷ್ಟು ಮಸಿ ಸಾಕು ಅನ್ನೋ ಹಾಗೆ ನಿಮ್ಮಪ್ಪನ ಕಲ್ಯಾಣ ಗುಣಗಳು ನಿನ್ನ ಕಲ್ಯಾಣಕ್ಕೆ ಅಡ್ಡಿ ಬಂತು. ಎಂತದಾಗಂದ್ರೆ? ನೋಡು, ನಿಮ್ಮಪ್ಪ ದಪ್ಪಗೆ ಕಪ್ಪಗಿದಾನು, ಹೌದು, ನೀನು ಸಣ್ಣಗೆ ಬೆಳ್ಳಗಿದ್ದೀಯೋ, ಅದಕ್ಕೆ ನಿಮ್ಮಪ್ಪನಿಗೆ ನಿಮ್ಮಮ್ಮನ ಮೇಲೆ ಡೌಟು. ದಿನ ಹೊಡೆದು ಬಡ್ದು ಸಾಯಿಸ್ಬಿಟ್ಟ ಕಣೋ ಅವಳನ್ನ. ಹೌದಾ? ನಮ್ಮಪ್ಪ ಅಂತವನ? ಹೌದು ಕಣೋ. ನಿಮ್ಮಪ್ಪ ಮಾಡಿರೋ ಕೆಲಸ ಎಲ್ಲ ನಿಮ್ಮ ಅತ್ತೆ ಗೊತ್ತಿರೋದಿಂದಾನೆ ಅವಳು ನಿನಗೆ ರೂಪಾನ ಕೊಡೋದಿಲ್ಲ. ಅವಳು ನನಗೆ ಕೊಡ್ದಿದ್ರು ಪರವಾಗಿಲ್ಲ, ಇದ್ದೇ ಇದೆಯಲ್ಲ ನಮ್ಮ ರೂಟು, ಅಷ್ಟೇ ಸಾಕು. ಏನೋ ಅದು ನಿನ್ನ ರೂಟು? ಕೊಡ್ದಾಗ ನಾನು ನಿನ್ಗೆ ಹೇಳೋದಿಲ್ಲ, ಹೇಳಿದ್ರೆ ನೀನು ಹುಡ್ಕೊಂಡು ಹೋಗ್ಬಿಡ್ತೀಯ. ದೀಪ, ದೀಪ, ನೀ ನನಗಿರುವಾಗ ಇನ್ನಾಕ್ಬೇಕು ರೂಪ. ರೂಪ? ಅದ್ಯಾರದ ರೂಪ? ನಮ್ಮ ಅತ್ತೆ ಮಗಳು ರೂಪ, ಅವಳನ್ನ ನನಗೆ ಮದುವೆ ಮಾಡ್ಕೊಳಲ್ವಂತೆ. ರೂಪನ್ನ ನೀವು ಮದುವೆ ಆಗ್ತೀರಾ ಮತ್ತೆ ನಾನು? ಡೋಂಟ್ ವರಿ ಡಿಯರ್, ಎಲ್ಲರ ಲೈಫಲ್ಲಿ ಹೆಂಡತಿ ಪರ್ಮನೆಂಟ್, ಲವರ್ ಟೆಂಪ್ರರಿ. ನನ್ನ ಪಾಲ್ಗೆ ಮದುವೆ ಆದರೆ ಹೆಂಡತಿ ಟೆಂಪ್ರರಿ, ನೀನು ಪರ್ಮನೆಂಟ್. ರೀ, ನೀವು ನನ್ನ ಮದುವೆ ಆಗ್ಬಿಡ್ರಿ, ಎಷ್ಟು ದಿನ ಅಂತ ಹೀಗೆ ಇರೋದು? ಮದುವೆ ಆಗ್ತೀನಿ, ಆದ್ರೆ ಲವ್ ಮಾಡೋದು ಬಿಟ್ಬಿಡ್ತೀನಿ. ಬೇಡ ಬೇಡ, ನೀವು ಯಾವಾಗ್ಲೂ ನನಗೆ ಲವ್ ಮಾಡ್ತಾನೆ ಇರ್ಬೇಕು. ದಟ್ಸ್ ಗುಡ್. ಬಾಯ್. ಅಯ್ಯೋ, ಎಲ್ಲರೂ ಇನ್ನೂ ಇಲ್ಲೇ ಇದ್ದೀರಾ? ಏ ಲಕ್ಷ್ಮಿ, ಅವರೆಲ್ಲರೂ ಬರೋ ಹೊತ್ತಾಯ್ತು. ಅಡುಗೆ ಮನೆಯಲ್ಲಿ ಕಾಫಿ ತಿಂಡಿ ಎಲ್ಲ ರೆಡಿ ಆಯ್ತೇನೆ. ರೂಪ ಇಲ್ಲಿ. ರೂಪಾ? ಏನಮ್ಮ, ಯಾಕಮ್ಮ ಈ ಗಡಿಬಿಡಿ? ಹೆಣ್ಣು ನೋಡಿ ನಿಶ್ಚಿತಾರ್ಥ ಮಾಡ್ಕೊಂಡು ಹೋಗಕ್ ಬರ್ತಾ ಇದ್ದಾರೆ. ನಿಶ್ಚಿತಾರ್ಥ ಯಾರಿಗೆ? ರೂಪನಿಗೆ. ಮತ್ ನನ್ಗೆ ಒಂದ್ ಮಾತು ಹೇಳಿಲ್ವಲ್ಲಮ್ಮ. ಹೇಳಿದ್ರೆ ಕೆಲಸ ಕೆಟ್ಟ ಹೋಗುತ್ತೆ ಅಂತ ಹೇಳಿಲ್ಲ. ಮಮ್ಮಿ, ನನ್ಗೆ ಮದ್ವೆ ಇಷ್ಟ ಇಲ್ಲ. ಮಮ್ಮಿ, ನೀನು ಆ ಆಟೋ ಡ್ರೈವರ್ ಜೊತೆಲಿ ತಿರುಗಾಡೋದು ನನಗೂ ಇಷ್ಟ ಇಲ್ಲ. ನನ್ ಮಾವನ್ ಪ್ರೀತಿಸ್ತಾ ಇದ್ದೀನಿ, ನಿನ್ನ ತಾಯಿಯಾಗಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಹುಚ್ಚುಚ್ಚಾಗಿ ಮಾತಾಡದೆ ಬಟ್ಟೆ ಬದಲಾಯಿಸ್ಕೊಂಡ್ ಬಾ, ಇನ್ನ ಅರ್ಧ ಗಂಟೆಯಲ್ಲಿ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಈ ನಿಶ್ಚಿತಾರ್ಥ ನಿಲ್ಸಕ್ಕಾಗಲ್ವಾ ತಾತ? ನಿಲ್ಲಿಸ್ತೀನಿ, ನಿಲ್ಲಿಸ್ತೀನಿ. ನಿನಗೆ ಇಷ್ಟ ಬಿಲ್ದೇ ಇರೋ ನಿಶ್ಚಿತಾರ್ಥನ ಖಂಡಿತ ನಿಲ್ಲಿಸ್ತೀನಿ. ಅದಕ್ಕೆ ಒಬ್ಬ ಇದ್ದಾನೆ. ನಿಂದು ಯಾಕೋ ಹೀಗೆ ಮಲಗಿದ್ಯಾ? ನಡೆಯ, ಹೋಗೋಣ. ನನಗೆ ನಿನ್ ಮೇಲೆ ಡೌಟು. ಮಗನೇ, ನಾನು ನಿಮ್ಮಪ್ಪ, ನನ್ನ ಮೇಲೆ ಡೌಟ್ ಏನು ಬೆಪ್ಪ? ನಿನಗೆ ನಮ್ಮ ಅಮ್ಮನ ಮೇಲೆ ಡೌಟ್ ಇತ್ತಂತೆ? ಯಾವ ಕಚಡ ನನ್ನ ಮಗನ ಹೀಗ ಅಂತ ಹೇಳಿದ್ದು? ನಿಮ್ಮಪ್ಪನ ಹೇಳಿದ್ದು. ಲೋ, ನಮ್ಮಪ್ಪ ಈ ತಂದೆ ಮಕ್ಕಳ ಮಧ್ಯದಲ್ಲಿ ಫಿಟ್ಟಿಂಗ್ ಇಡಕ್ಕೆ ಶುರು ಮಾಡಿದೇನೋ. ಲೇ ಕುಮಾರ, ನಮ್ಮಪ್ಪ ಫಿಟ್ಟಿಂಗ್ ಇಟ್ಟು ಇಟ್ಟು ಅವನ ತಲೆ ಕೂದಲ್ಲ ಉದ್ರಿ ಬುಲ್ಡೆ ಬಾಂಡ್ಲಿ ಆಗಿದೆ ಕಣೋ. ಅವನ್ ಮಾತು ನಂಬೇಡ, ಅವನ್ ಹೇಳೋದಲ್ಲ ಸುಳ್ಳು. ನಿಮ್ಮಪ್ಪ ಸುಳ್ಳು ಹೇಳ್ತಾನೋ ನಮ್ಮಪ್ಪ ಸುಳ್ಳು ಹೇಳ್ತಾ ಇದ್ದಾನೋ ನನಗೆ ಅದೇ ಡೌಟು. ಏ, ಡೌಟ್ ಪಡೋದೊಂದು ದೊಡ್ಡ ರೋಗ ಕಣೋ. ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಕ್ ನನಗೆ ಟೈಮ್ ಇಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ ಜೊತೆ ನಿಮ್ಮ ಅತ್ತ ಮನೆಗೆ ಬಾ. ರೂಪು ನಿಶ್ಚಿತಾರ್ಥ ಬೇರೊಂದ್ ಜೊತೆ ನಡೆಯೋದು ನೋಡಿ, ನಾನೇನು ಹೊಟ್ಟೆ ಹೊರ್ಕೊಳ್ಳ, ನಾನು ಬರೋದಿಲ್ಲ. ಅಯ್ಯೋ, ನನ್ನ ಮಗನೇ, ಈ ಜನ್ಮದಲ್ಲಿ ರೂಪಾಳನ ಮದುವೆಯಾಗುವ ಗಂಡು ಅಂದ್ರೆ ಭೂಪತಿ ಗಂಡು ನೀನೇ ಕಣೋ. ಮತ್ತೆ ಆ ಗಂಡು? ಆ ಗಂಡಿಗೊಂದು ಗತಿ ಕಾಣಿಸಿ ಬಂದ ದಾರಿಗೆ ಸುಂಕ ಇಲ್ಲದೆ
ಹಿಂತಿರುಗಿ ನೋಡ್ದ ಕಳಿಸೋದನ್ನ ನನಗೆ ಬಿಟ್ಬಿಡು. ಆಹಾ, ಅಪ್ಪ ಅಂದ್ರೆ ನಮ್ಮಪ್ಪ. ಅಪ್ಪನೇ ಕಣ, ಏನ್ ನಿನ್ನಾಗೆ ದೆಪ್ಪ ಅಂತ ತಿಳ್ಕಂಡ್ಯ? ಕೇಳ ಕ್ಯಾಪರ್ ನನ್ನ ಮಗನೇ, ರೂಪನ್ನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಷ್ಟೇ ನಮ್ಮ ಉದ್ದೇಶ ಅಲ್ಲ. ನನ್ನ ತಂಗಿ ಕಮಿಷನ್ನರ್ ಆಗಿ ಕಟ್ಟಿದ ಸಾಮ್ರಾಜ್ಯಕ್ಕೆ ನೀನು ಅಧಿಪತಿ ಆಗ್ಬೇಕು. ಅವಳ ಆಸ್ತಿ, ಅಂತಸ್ತು, ಅಧಿಕಾರ ಸೂತ್ರ ಎಲ್ಲ ನಮ್ಮ ಕೈಯಲ್ಲಿ ಇರ್ಬೇಕು. ಅದೇ ಈ ಕೋದಂಡನ ಸಿದ್ಧಾಂತ. ನಡೆಯ ಮಗಣ. ಓಹೋ, ಪುರೋಹಿತರು ಬರ್ಬೇಕು ಬರ್ಬೇಕು. ಸದ್ಯ ಬಂದ್ರಲ್ಲ, ನಾವು ಬರದೆ ಕಸಾನೆ ಆಗೋದಿಲ್ವಿ? ಏನೇ ಹುಡುಗಿ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನಾನು ಮಾತು ಕೇಳ್ತೀನಿ ಅಂತಲ್ಲ, ನನ್ನ ತಂಗಿಗೆ ಒಳ್ಳೆ ಪ್ರಿನ್ಸಿಪಲ್ಸ್ ಇದೆ. ಇದು ನಿಮಗೆ ಇಷ್ಟವಾಗುತ್ತೆ ಏನು ಕೊಡಿ. ನೋಡಿ, ಗಂಡ ಹೆಚ್ಚು ಹೆಣ್ಣು ಹೆಚ್ಚು ಅನ್ನೋ ವಾದನ ನನ್ನ ತಂಗಿ ಯಾವತ್ತೂ ಒಪ್ಪಗಳಲ್ಲ. ನಿಮ್ಮ ಅಜ್ಜಿ ಪಿಂಡ, ಇದು ನಿಮಗೆ ಇಷ್ಟವಾಗುತ್ತೆ ಏನು ಕೊಡ್ರಿ. ಅಣ್ಣ, ಈಗ ಮಾತಾಡ್ಬೇಕಾಗಿರೋದು ನನ್ನ ವಿಷಯ ಅಲ್ಲ, ನನ್ನ ಮಗಳನ್ನ ಕೊಡೋ ತಗೊಳ್ಳೋ ವಿಷಯ. ನೋಡಿ, ವರದಕ್ಷಿಣೆ ತಗೊಳ್ಳೋ ಗಂಡನ್ನ ನಾನ್ ಮದ್ವೆ ಆಗೋಲ್ಲ. ನಮ್ ತಾಯಿ ತರ ನಂದು ಸ್ಟ್ರೈಟ್ ಕ್ಯಾರೆಕ್ಟರ್. ಹೆಂಡತಿ ಮಾತನ್ನ ಕೇಳಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ ತಾಯಿ ನಮ್ ತಂದೆ ಬಿಟ್ಟಿದ್ದಾರೆ. ಆಮೇಲೆ ಸುಮ್ನೆ ಗಲಾಟೆ ಯಾಕೆ ಅಂತ ಈಗ ಹೇಳ್ತಾ ಇದ್ದೀನಿ. ಮದುವೆ ಆದ್ಮೇಲೆ ನನ್ನ ಮಾತನ್ನ ಕೇಳೋದಾದ್ರೆ ನಾನ್ ನಿಮ್ ಮಗನ್ ಮದ್ವೆ ಮಾಡ್ಕೋತೀನಿ. ರೂಪಾ, ಮಮ್ಮಿ, ನಿನ್ನ ಜೀವನದ ಹಾಗೆ ನನ್ ಜೀವನನು. ಅಶೋಕ ವನದಲ್ಲಿರೋ ಸೀತೆ ಹಾಗಾಗೋದು ನನಗಿಷ್ಟ ಇಲ್ಲ. ಚೆನ್ನಾಗಿ ಹೇಳೋದಿ ಅಮ್ಮ. ಹೆಣ್ಮಕ್ಳು ಗಂಡನ್ ಬಿಟ್ಟು ಬರೋದು ನಮ್ಮ ವಂಶಕ್ ಚೆನ್ನಾಗಿ ಅಂಟ್ಕೊಂಡ್ ಬಂದ್ಬಿಟ್ಟಿದೆ. ಗಂಡನ ಬಿಟ್ಮೇಲೆ ಇವ್ರ ಮಗಳು ಕಮಿಷನರ್ ಆಗಿದ್ದು. ಮತ್ತೆ ಕಲೆಕ್ಟರ್ ಗಂಡ ಅಮೆರಿಕದಲ್ಲಿದ್ದಾನೆ ಅಂತ ಬ್ರೋಕರ್ ಬಡ್ಡಿ ಮಗ ಹೇಳ್ದ? ಅಯ್ಯೋ ಅಯ್ಯೋ, ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡು ಅಂತ ಹೇಳ್ತಾರೆ. ಏನೋ ಒಂದ್ ಮದುವೆ ಮಾಡೋದಕ್ಕೆ ಒಂದ್ ಸಣ್ಣ ಸುಳ್ಳ ಹಂಗ್ ಬಿಟ್ಟಿದಾರಷ್ಟೆ. ನಾವು ಅಷ್ಟೇ, ಈ ನೆಂಟಸ್ತರ ಹಿಂಗ್ ಬಿಟ್ಬಿಡ್ತೀವಿ. ನೋಡ್ರಿ ಕಮಿಷನರ್, ನಾವು ನನ್ನ ಮಗನ ಜೊತೆಗೆ ಸಂಸಾರ ಮಾಡುವಂತ ಹೆಣ್ಣನ್ನು ಹುಡುಕ್ತಿದೀವಿ ಹೊರತು ಸಂಸಾರ ಬಿಟ್ಟು ಓಡೋಗ ಹೆಣ್ಣನ್ನಲ್ಲ. ನಮಸ್ಕಾರ, ಬರ್ತೀವಿ. ಈ ಟ್ರೈನಿಂಗ್ ಎಲ್ಲ ನಿಂದೆಲ್ಲ? ಹೌದಮ್ಮ, ನಂದೇ ಟ್ರೈನಿಂಗ್. ಮಗಳಿಗಂತೂ ಹೇಳೋಕ್ಕಾಗ್ಲಿಲ್ಲ, ಮೊಮ್ಮಗಳು ಹೇಳ್ತಾ ಇದ್ದೀನಿ. ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆ. ನೀನೇನು ಸುಲಭವಾಗಿ ನಿನ್ನ ಗಂಡನ ಬಿಟ್ಟಾಕ್ಬಿಟ್ಟು ಬಂದ್ಬಿಟ್ಟೆ, ಅದರಿಂದ ನಿನಗೇನು ತೊಂದರೆ ಆಗಲಿಲ್ಲ. ತೊಂದರೆ ಆಗಿದ್ದು ನಿನ್ನ ಮಗಳಿಗೆ. ಗಂಡ ಬಿಟ್ಟವಳು ಮಗಳನ್ನ ಯಾರು ಮದುವೆ ಮಾಡ್ಕೊಳ್ಳಲ್ಲ. ಅವಳನ್ನ ಮದುವೆ ಮಾಡಿಕೊಂಡ್ರೆ ಅದು ನಾನೇ. ಅಮ್ಮ ಜಾನಕಿ, ಏನಮ್ಮ ಆಕಾಶನೇ ತಲೆ ಮೇಲೆ ಬಿದ್ದೋಳ ತರ ಯೋಚನೆ ಮಾಡ್ತಾ ಇದೆಯಲ್ಲ. ಹಿಂದಾಗಿದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡಮ್ಮ. ಈ ಪ್ರೀತಿ, ಪ್ರೇಮ, ವಿಶ್ವಾಸ ಎಲ್ಲ ಮನುಷ್ಯ ಹತ್ತತ್ರ ಇರುತ್ತಂಕ ಕಣಮ್ಮ. ಒಂದೆರಡು ತಿಂಗಳು ರೂಪನ್ನ ಊಟಿಗೋ ಘಾಟಿಗೋ ಕಳಿಸು, ಅಲ್ಲಿ ವಾತಾವರಣದಲ್ಲಿ ಬೆರೆತು ಮನಸ್ಸನ್ನ ಬದಲಾಯಿಸಿದ್ರು ಬದಲಾಯಿಸ್ಬೋದು. ಏನಂತೀಯಮ್ಮ? ಅಷ್ಟು ದೂರನ? ನೀನೇನು ಯೋಚನೆ ಮಾಡಬೇಡಮ್ಮ, ಜೊತೆಗೆ ನನ್ನ ಮಗ ಕುಮಾರನ್ನ ಕಳಿಸ್ತೀನಿ. ಸರಿ, ನಿನ್ನ ಇಷ್ಟ ಅಣ್ಣ. ಮೇಡಮ್, ಈ ಫೈಲ್ಗಳನ್ನ ಇವತ್ತೇ ಸಿಎಂ ಚೇಂಬರ್ ಕಳಿಸ್ಬೇಕು, ಅರ್ಜೆಂಟಾಗಿ ನಿಮ್ಮ ಸೈನ್ ಆಗಬೇಕಾಗಿತ್ತು. ನಾನಿರೋ ತನಕ ನೀನ್ ಏನೇನು ಯೋಚನೆ ಮಾಡಬೇಡಮ್ಮ. ಏ ಕುಮಾರ, ಊಟಕ್ಕೆ ಹೋಗೋದಕ್ಕೆ ಎಲ್ಲ ಏರ್ಪಾಡ್ ಮಾಡ್ಕೊಳ್ಳ. ಓಕೆ ಡ್ಯಾಡಿ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಿಮಗೋಸ್ಕರ, ನಿಮ್ಮ ಮಗಳಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅತ್ತೆ ಜಾನಕಿ, ಜಾನಕಿ, ನನ್ನ ಮಗನಿಗೆ ನಿನ್ನ ಮೇಲೆ, ನಿನ್ನ ಮಗಳ ಮೇಲೆ ಅದೇನು ಪ್ರೀತಿ, ಅದೇನು ವಿಶ್ವಾಸ! ಅಬಾ ಬಾ 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 ಬಾ. ತಾತ, ನಾನು ಊಟಿಗೆ ಹೋಗಲ್ಲ ತಾತ. ಯಾಕಮ್ಮ? ನನ್ಗೆ ಇಷ್ಟ ಇಲ್ಲ. ನೋಡು, ನೀನ್ ಹೋಗ್ದೆ ಹೋದ್ರೆ ಇಲ್ಲಿರೋರೆಲ್ಲ ಸೇರ್ಕೊಂಡು ಏನಾದ್ರು ಎಳವಟ್ ಮಾಡ್ಬಿಡ್ತಾರೆ. ನೀ ಸುಮ್ನೆ ಹೋಗು, ಮುಂದೆ ನಾನ್ ನೋಡ್ಕೋತೇನೆ. ಯಾಕೆ, ನನ್ ಮೇಲೆ ನಂಬಿಕೆ ಇಲ್ವಾ? ಏನ್ರಿ ನಮ್ಮ ಆಟೋದವ್ರು ಅಣೆಬರ, ವಾರಕ್ಕೊಂದ್ಸರಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೆ, ಪೊಲೀಸ್ನವ್ರು ಇಲ್ಲದ್ರ ಅಲ್ಲೇ ಎರಡು ಫೈನ್ ಹಾಕ್ತಾರೆ, ನಾವೆಲ್ಲ ಹೆಂಗ್ ಬದುಕೋದು? ಒಂದು ಅರ್ಥನೇ ಆಗ್ತಾ ಇಲ್ಲ. ಎಲ್ಲಿಗೆ ತಾ ಸಾರ ಹೇಳಿಗ? ಅದಲ್ಲ ಕಣು, ಯಾವತ್ ನಿನ್ ಕೈಗೆ ನಾನು ಸಿಕ್ಕಾಕೊಂಡು ಅವತ್ತೇ ನಾನು ಸಾರೇ ಕೊಡೋದು ನಿಲ್ಸ್ಬಿಟ್ಟೆ, ಗುಡ್ ಬೈ ಹೇಳ್ಬಿಟ್ಟೆ. ಅದಲ್ಲ, ಕುಮಾರ ಇದಾನಲ್ಲ, ಅವ್ನ ಬೇಬಿನ ಕರ್ಕೊಂಡು ಊಟಿಗೆ ಹೋಗ್ತಾ ಇದ್ದಾನೆ. ಅವಳೇನಾದ್ರೂ ಅವನ ಜೊತೆ ಹೋದ್ಲೋ, ಮುಗೀತಾವಳ ತಾತೆ.
ನಿನಗಂತೂ ಅವಳು ಸಿಗೋದಿಲ್ಲ. ನನಗೆ ಗೊತ್ತಿತ್ತು ನೀನು ಹೀಗೆ ಮಾಡ್ತೀಯ ಅಂತ, ಅದಕ್ಕೆ ನಾನು ರೆಡಿಯಾಗೇ ಬಂದಿದ್ದೀನಿ. ಯಾಕಲ್ಲ ಜಿಗ್ನು, ಹಿಂದೆ ಕೊಟ್ಟು ಮಾಂಜನ ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಅದು ಹಿಂದಾ ದೇಶ. ಆದ್ರೆ ಈಗ ನೀನು ಈ ಕುಮಾರ್ ಮುಂದೆ ಪೋಸ್ ಕೊಟ್ರೆ ಮನೆ ಸೇರಲ್ಲ, ಸ್ಮಶಾನ ಸೇರ್ತೀಯ ಗೊತ್ತಾ? ಅಣ್ಣ, ನಿನ್ನಂತ ಚಪ್ಪರ್ಗಳು ಗೊಡ್ಡ ಬೆದರಿಕೆಗೆ ಡೋಸ್ ಬಿದ್ದು ಪ್ರೀತಿಸಿರೋ ಹುಡುಗಿನ ನಡರಸ್ತೆಯಲ್ಲಿ ಕೈ ಬಿಟ್ಟು ಹೋಗೋ ಅಂತ ಹೇಳಿಯಲ್ಲ ನಾನು. ಮರ್ಯಾದೆಯಾಗಿ ನಮ್ಮ ಹುಡುಗಿ ನಮ್ಗೆ ಒಪ್ಪಿಸ್ಬಿಟ್ಟು ಇಲ್ಲಿಂದ ರೈಟ್ ಹೇಳು ರಾಜ. ಓ ಹಾಗೋ, ಏಯ್ ಈ ಹೀರೋಗೆ ಹುಡುಗಿ ಬೇಕಂತೆ, ಬಂದ್ರೋ? ಮಾಮು, ಚಮಚಗಳು ಚೂ ಬಿಡ್ತಾ ಇದ್ಯಾ? ಈ ಚಮಚಗಳಿಂದ ನಿನ್ ಚರ್ಮ ಸುಲ್ದು ನಿನ್ ಹಳೆ ಬಾಕಿನ ಚುಕ್ತ ಮಾಡ್ತೀನಿ. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನಗಾಗಿ ಜನರಲ್ ಆಸ್ಪತ್ರೆ ಬೆಡ್ ಕಾಯ್ತಾ ಇದೆ, ಗೆಟ್ ರೆಡಿ. Come on.
ಬಾಜು ಗಾಜಿಗೆ ನಮ್ಮ ಮುಂದೆ ಶೆಟ್ಟು ಅಂತರಂಗ ಅಂತರಂಗ ರಂಗ ಮಂದಿರ ರಂಗದಲ್ಲಿ ಎಂದ ಸಂಘ ಚಂ ಚಂಚಲ ಬಂಗೌಲಿ ಮಂಗೌ ಗೌದ ಮಲ್ಗಬಾ ಗೌಮೆಲ್ಲಿ ಗೌಲಿ ಬಂಗೌಲಿ ಮಂಗೋಲ್ ಗೊಲ್ಲು ಮಲ್ಕುಬಾ ಅಯ್ಯೋ ಹುಚ್ಚು, ನನ್ನ ಮಗನೇ ಮದುವೆ ಆಗುವ, ನೀನೇ ಹೀಗೆ ಸಂಶಯ ಪಟ್ರೆ? ನಾನು ಅವಳನ್ನ ಮದುವೆ ಆಗೋದ? ಅದೇ ನಿನ್ ಸ್ವಂತ ಮಗ ಆಗಿದ್ರೆ ಹೀಗೆ ಹೇಳ್ತಿದ್ಯಾ? ಅಯ್ಯೋ ನನ್ ಮಗನೇ, ಸತ್ತು ಸ್ವರ್ಗ ಸೇರಿರುವ ನನ್ನ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನೇ ನನ್ನ ನಿಜವಾದ ಮಗ ಕಣೋ. ನಮ್ಮಪ್ಪ ನಿನ್ಗೇನೋ ಹೇಳ್ತಲೇ ಕೆಡಿಸಿದಾನೆ. ಮತ್ತೆ ಈ ಹೈಟು, ಈ ಕಲರು? ನಿಮ್ಮಮ್ಮ ನಿನ್ನ ಹಾಗೆ ತೆಳ್ಗೆ ಬೆಳ್ಗೆ ಇದ್ಲು ಕಣಪ್ಪ. ಓಹೋ, ತಾತನ್ ಫಿಟ್ಟಿಂಗ್ ಆಯ್ತು. ಇದೆಲ್ಲ ನಮ್ಮಪ್ಪನ ಮಾಸ್ಟರ್ ಪ್ಲಾನ್ ಇನ ಕಟಿಂಗ್. ರಂಗಣ್ಣ, ಚಪಾತಿಸ್ ಅರ್ಧ ಕೆಜಿ ಪಲ್ಯ ತಿನ್ನಪ್ಪ. ನಾನೇನ್ ಮನುಷ್ಯ ಅನ್ಕೊಂಡಿದ್ಯಲ್ಲ, ಧನ ಅನ್ಕೊಂಡಿದ್ಯೋ? ಹಾಗಲ್ಲ ಮಗ, ವಯಸ್ಸಿಗೆ ಬಂದ ಮಕ್ಕಳು ಹೊಟ್ಟೆ ತುಂಬಾ ತಿನ್ಬೇಕು, ತಿನ್ನ. ಥ್ಯಾಂಕ್ ಯು. ರಂಗು, ರಂಗಣ್ಣ, ರಂಗಸ್ವಾಮಿ, ನೀನು ರೂಪ ಔಟ್ಡೋರ್ ಹೋಗಿದ್ರಲ್ವಾ? ಹೋಗಿದ್ವಿ. ಅಲ್ಲಿ ತುಂಬಾ ಚಳಿ ಇತ್ತಲ್ವಾ? ಇತ್ತು. ನೀವಿಬ್ರು ಒಂದೇ ರೂಮ್ ನಲ್ಲಿ ಇದ್ರಲ್ವಾ? ಇದ್ವಿ. ಅಲ್ಲಿ ನಿಮ್ಮಿಬ್ರ ಮಧ್ಯ ಏನ್ ನಡೀತು? ಏನದು? ಬಾಯಿ ಕೆಟ್ಟು ಕೆರಡ್ದೋಗ್ಬಿಟ್ಟಿ, ಹೋಗು ನೀರುಳ್ಳಿ ತಗೊಂಬಾ. ಏನ ಪೂರ್ತಿ ಕೇಳೋಣ ಅನ್ನೋದ್ರಲ್ಲಿ ಇಂಟರ್ವೆಲ್ ಮಾಡಕ್ ಬಿಟ್ಟಿಲ್ಲ, ತಗೊಂಬರ್ತೀನಿ. ಈ ಮುದುಕಿ ಬಿಟ್ರೆ ಸೀಕ್ರೆಟ್ ಎಲ್ಲ ತಿಳ್ಕೊಂಬಿಡ್ತಾಳೆ. ರಂಗಣ್ಣ, ಈರುಳ್ಳಿ ಬೇಕು ಅಂತ ಹೇಳಿ ಊಟಾನೇ ಬಿಟ್ಟು ಬಂದಿದ್ಯಲ್ಲ, ತಗೊಳಪ್ಪ ಈರುಳ್ಳಿನಾದ್ರೂ ತಿನ್ನು. ನನಗ್ ಬೇಡ, ವಾಟರ್ ರೇಸ್ ಪ್ರಾಬ್ಲಮ್. ಹಂಗಂದ್ರೆ ಲೂಸ್ ಮೋಷನ್. ಹೌದಾ? ಅಯ್ಯೋ ರಂಗು, ರಂಗಣ, ರಂಗಸ್ವಾಮಿ, ನೀನು ರೂಪ ಔಟ್ಡೋರ್ ಹೋಗಿದ್ರಲ್ವಾ? ಅಲ್ಲಿ ತುಂಬಾ ಚಳಿ ಇತ್ತಾ? ನೀವಿಬ್ರು ಒಂದೇ ರೂಮ್ ನಲ್ಲಿದ್ರ? ನಿಮ್ಮಿಬ್ರ ಮಧ್ಯೆ ಏನ್ ನಡೀತು? ಅಯ್ಯೋ ನಡೆದಿದ್ದೆಲ್ಲ ಹೇಳಿಲ್ಲ ಆದ್ರೆ ನೀನ್ ರಾತ್ರಿ ಎಲ್ಲ ನಿದ್ರೆ ಮಾಡಕ್ ಬಿಡಲ್ಲ ತಾನೇ? ಎಲ್ಲ ಹೇಳ್ಬಿಡ್ಲ ಆತರ ಬಾ ಇಲ್ಲಿ. ಇಷ್ಟು ಸಾಕು, ಮುಂದೆ ನಾನ್ ನೋಡ್ಕೊತೀನಿ. ರೂಪ ಎಲ್ಲಿದ್ಯಾ ನನ್ನ ಕಂದ? ಯಾಕೆ ಬಂದೆ? ನಾನ್ ನಿನಗೆ ಅತ್ತೆ ಆಗಿ ಬಂದಿಲ್ಲ, ನನ್ನ ಮೊಮ್ಮಗಳ ಸೀಮಂತ ಶಾಸ್ತ್ರ ಮುಗಿಯೋಕ್ ಮುಂಚೆ ಅವಳ ತಾಳಿ ಶಾಸ್ತ್ರ ಮುಗಿಸೋಣ ಅಂತ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನ್ ಸೆನ್ಸ್, ಯಾರು ಹೇಳಿದ್ರು ನಿಮಗೆ? ಬಾಗಿಲು ಹಾಕೊಂಡಿದ್ದ ನನ್ನ ಮೊಮ್ಮಗ ಹೇಳ್ದ, ಬಾಗಿಲು ತೆಕ್ಕೊಂಡು ಬಂದ ನಿನ್ನ ಮಗಳು ಹೇಳಿಲ್ವಾ? ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಅಲ್ಲಿ ಗ್ರಹಚಾರ ತಪ್ಪಿದ್ರು ಇಲ್ಲಿ ಆಚಾರ ಬಿಡಬಾರ್ದು ಅಂತ
ಅರಿಶಿನ ಕುಂಕುಮ ಸಮೇತ ಮುತ್ತೈದಿರನ್ನ ಕರ್ಕೊಂಡು ಪದ್ಧತಿ ಪ್ರಕಾರ ನಿನ್ನ ಹೆಣ್ಣು ಕೇಳಕ್ ಬಂದಿದ್ದೀನಿ ಅಷ್ಟೇ. ನಿನ್ನ ಮೊಮ್ಮಗನ ಮೇಲೆ, ನೀನು ತಂದ ಅರಿಶಿನ ಕುಂಕುಮದ ಮೇಲೆ ನಿನಗೆಷ್ಟು ನಂಬಿಕೆ ಇದೆಯೋ, ಅಪರಂಜಿ ಹಾಗಿರೋ ನನ್ನ ಮಗಳ ಮೇಲೆ ಅಷ್ಟೇ ನಂಬಿಕೆ ನನಗೂ ಇದೆ. ಅಂಥ ತಪ್ಪು ಕೆಲಸ ಅವಳು ಯಾವತ್ತೂ ಮಾಡೋಳಲ್ಲ. ಬುದ್ಧಿ ಸರಿಯಾಗಿಟ್ಕೊಂಡು ಮೊದಲು ಆಚೆ ಹೋಗು. ನೋಡೋ, ನನಗೆ ಬುದ್ಧಿ ಸರಿಯಾಗೇ ಇದೆ. ನಿನ್ನ ಮಗಳ ಮೇಲೆ ನಿನಗೆಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ನನ್ನ ಮೊಮ್ಮಗನ ಮೇಲೂ ನನಗಿದೆ. ಆಗಿದ್ದಾಗೋಯ್ತು. ಸಾಂಪ್ರದಾಯದ ಪ್ರಕಾರ ನಾವು ಮಾಡಬೇಕಾದ್ದನ್ನ ಮಾಡೋಣ. ನೋಡು, ಇವತ್ತಿನಿಂದ ಅವಳು ನಿನ್ನ ಮಗಳಷ್ಟೇ ಅಲ್ಲ, ನನ್ನ ಮೊಮ್ಮಗನ ಹೆಂಡತಿ ಕೂಡ. ಹುಷಾರಾಗಿ ನೋಡ್ಕೋ. ಆಷಾಢ ಕಳೆದು ಶ್ರಾವಣ ಬರ್ತಾ ಇದ್ದಂಗೆ ಮದುವೆ ಮಾಡೋಣ. ಬಂದೆ. ಓ ನಮಸ್ಕಾರ ಬಾವ, ಚೆನ್ನಾಗಿದ್ದೀರಾ? ಏನ್ ಕೊತ್ತಲ್ಲ, ಏನ್ ಸಮಾಚಾರ? ನಿಮ್ಮನ್ನ ನೋಡಕ್ ಬಂದಿದ್ದೆ. ಏನ್ ವಿಷಯ ಬಾವ? ನೀವು ಕೇಳಿದಷ್ಟು ಹಣ ನಾನು ಕೊಡ್ತೀನಿ. ಯಾಕೆ? ನೀವು ಆ ಸೈಟ್ ಕೊಡೋದ್ರಿಂದ ನಿಮ್ಗೆ ತುಂಬಾನೇ ಲಾಭ ಇದೆ. ನೀವು ಕೇಳಿದಷ್ಟು ಹಣ ಕೊಡ್ತೀನಿ, ಬೇರೆ ಯಾರಿಗೂ ಕೊಡ್ಬೇಡಿ, ನನಗೆ ಕೊಡಿ. ನೋಡಕೋ ದಂಡ, ಲಾಭ ಬರಲಿ ಅನ್ನೋ ದೃಷ್ಟಿಯಿಂದ ನಾನು ಆ ಜಾಗ ಇಟ್ಕೊಂಡಿಲ್ಲ. ನೀನ್ ಕೊಡೋದಕ್ಕಿಂತ ಹೆಚ್ಚಿಗೆ ದುಡ್ಡು ಕೊಡ್ತೀನಿ ಅಂತ ಜನ ಬಂದ್ರು ನಾನು ಆ ಜಾಗ ಕೊಡಲ್ಲ. ಸಮಾಜಕ್ಕೆ ಒಳ್ಳೇದಾಗೋ ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಆ ಜಾಗ ಉಳಿಸ್ಕೊಂಡಿದ್ದೀನಿ. ಮಾಡಿ ಬಾವ, ಸಮಾಜ ಸೇವೆ ಮಾಡಕ್ಕೆ ಯಾರು ಬೇಡ ಅಂತಾರೆ? ನಿಮ್ಮ ಸೈಟಿಗೆ ಬದಲಾಗಿ 4 ಸೈಟ್ನ ನಾನು ನಿಮಗೆ ಬೇರೆ ಕಡೆ ಕೊಡಿಸ್ತೀನಿ. ನಾನು ಅನ್ಕೊಂಡಿರೋ ಕೆಲಸಕ್ಕೆ ಆ ಜಾಗನೇ ಸೂಕ್ತ, ಅದಲ್ಲೇ ಆಗ್ಬೇಕು. ನನ್ನ ಉದ್ದ ದುಡ್ಡು ಸುರಿದ್ರು ಸರಿ, ನಾನು ಆ ಜಾಗ ಕೊಡಕ್ಕೆ ತಯಾರಾಗಿಲ್ಲ. ನಾನು ಅಷ್ಟೇ, ಆ ಜಾಗ ಬಿಟ್ಕೊಡೋದಕ್ಕೆ ಸಿದ್ಧವಾಗಿಲ್ಲ. ಮರ್ಯಾದೆಯಾಗಿ ನಾನು ಕೂಡ ಹಣ ತಗೊಂಡು ಜಾಗ ಕೊಟ್ರೆ ಸರಿ, ಇಲ್ಲದೆ ಇದ್ರೆ ಜಾಗನೂ ಇಲ್ಲ, ದುಡ್ಡು ಇಲ್ಲ. ಸಂಬಂಧ ಕಳ್ಕೊಂಡು ಹೋದ್ಮೇಲೂ ಮನೆ ಬಾಗ್ಲಕ್ ಬಂದಿಲ್ಲ ಅಂತ ಒಳಗೆ ಸೇರಿಸಿ ಮಾತಾಡಿದ್ರೆ ನನ್ನೇ ಹೆದರ್ಸಕ್ ನೋಡ್ತೀಯ? ಮರ್ಯಾದೆಯಾಗಿ ನಿಂದ ಹೊರಟೋಗು, ಇಲ್ಲದ್ರೆ ಮಲಗಿರೋ ರಂಗಣ್ಣ ಎದ್ ಬಂದು ಕಚ್ಚಿಡಿದ ಆಚೆ ತಳ್ತಾನೆ. ಹೋಗೋ. ನೋಡ್ತೀನಿ ಹುಡುಗಿ, ಪ್ರೀತಿನಲ್ಲಿ ಏನ್ ಸುಖ ಇದೆ ಅಂತ. ಇನ್ನೂ 2 ತಿಂಗಳು ಒಳ್ಳೆ ಮೂರ್ತ ಇಲ್ವಂತಲ್ಲ. ಹಾಗಾದ್ರೆ ಇನ್ನೂ 2 ತಿಂಗಳು ಕಾಯ್ಬೇಕು. ಅಲ್ಲಿವರೆಗೂ ಅಲ್ಲಿವರೆಗೂ
ಚಲ್ಲೆ ನಿನ್ನ ಮುದ್ದಾದ ತುಟಿಯಲ್ಲಿ ಆಮೇಲೆ ಎಲ್ಲಾ ರೆಡಿ ಕಾಯಲಾರೆ ಬೇಯಲಾರೆ ಬಾಯಲ್ಲಿ ನೀ ಬೇಗನೆ ತಾಳಲಾರೆ ಹೇಳಲಾರೆ ಬಾಯಲ್ಲಿ ವೇದನೆ ಬಾರೆ ಮರಿ ಡೋಂಟ್ ಯು ವರಿ ಸೂಪರ್ ಡೂಪರ್ ನಮ್ಮ ಜೋಡಿ ಆಜಾದೆ ಆಜಾ ತಮ್ಮೂರ ರಾಜ ನನ್ನ ಕೈಯ ಹಿಡಿ ಹಿಡಿ ಡ್ಯುಯೆಟ್ ಡ್ಯಾನ್ಸ್ ಭಾರಿ ರೊಮ್ಯಾನ್ಸ್ ಮಾಡೋಣ ನಡಿ ನಡಿ ಐ ಆಮ್ ಜಯರಾಜ್ ನಮಸ್ಕಾರ ಬಾಂಬೆಗೆ ನಿನ್ ನಮಸ್ಕಾರ ಇರ್ಲಿ ನನ್ ಕೆಲ್ಸ ಏನಾಯ್ತು ನಿಮ್ ಕೆಲ್ಸನೇ ಮಾಡ್ತಿದ್ದೀನಿ ಸ್ವಾಮಿ ಆ ಕೆಲ್ಸನ ಆ ಕಡೆ ತಳ್ಳಿ ಈ ಕೆಲ್ಸನ ಈ ಕಡೆ ತಳ್ಳಿ ನಿಮ್ ಕೆಲ್ಸನೇ ಒಂದ್ ಎರಡು ದಿನ ಟೈಮ್ ಕೊಡಿ ಸ್ವಾಮಿ ಈ ಕೊಟ್ಟಿರೋ ಟೈಮ್ ಜಾಸ್ತಿ ಆಯ್ತು ಮಿಸ್ಟರ್ ಬಾಂಬೆ ಕಾಸ್ ತಗೊಂಡ ಮೇಲೆ ಕೆಲಸ ಮಾಡ್ಕೊಡೋದು ಈ ಕೋದಂಡ ಪಾಲಿಸಿ ಇನ್ ಸ್ವಲ್ಪ ದಿನ ಟೈಮ್ ಕೊಡಿ ಖಂಡಿತ ನಿಮ್ ಕೆಲಸ ಮಾಡ್ಕೊಡ್ತೀನಿ ನನ್ ಹತ್ರ ವ್ಯವಹಾರ ತಪ್ಪಿದ್ರೆ ತುಂಬಾ ಕಷ್ಟ ಇದೆ ಕೋದಂಡ ಮೈ ಬಹುತ್ ಖತರ್ನಾಕ್ ಆದ್ಮಿ ಹೂ ಇನ್ನೆರಡು ದಿವಸದೊಳಗೆ ಸೇಲ್ ಡೀಡ್ ಪರ್ಮಿಷನ್ ಲೆಟರ್ ನನ್ನ ಟೇಬಲ್ ಮೇಲೆ ಇರಬೇಕು ಬಿ ಕೇರ್ಫುಲ್ ಇದಕ್ಕೊಂದು ದಾರಿ ಕಾಣಿಸಲೇಬೇಕು ಸನ್ಮಾನ್ಯ ಶ್ರೀ ರಾಮಚಂದ್ರ ಅವರಿಗೆ ಉತ್ತಮ ಸಮಾಜ ಸೇವಕ ಅಂತ ಸನ್ಮಾನ ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಪ್ರತಿಯೊಬ್ಬ ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತಂತೆ ಆದರೆ ನನ್ನ ಹಿಂದೆ ನನಗೆ ಓಟು ಕೊಟ್ಟು ಗೆಲ್ಲಿಸಿದಂತಹ ತಾವುಗಳು ನನ್ನ ಹಿಂದೆ ಇದ್ದೇ ಇರ್ತೀರ ಅನ್ನೋ ನಂಬಿಕೆ ನನಗಿದೆ ಈಗ ಶ್ರೀರಾಮಚಂದ್ರ ಅವರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಿಯ ಬಂಧುಗಳೇ ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನನ್ನ ಯಶಸ್ಸಿನ ಹಿಂದೆ ನನ್ನ ಹೆಂಡತಿ ಇದ್ದಾಳೆ ಅಂತ ಅವರ ಮಾತು ಅಕ್ಷರಶಃ ಸತ್ಯ ನನ್ನ ಜೊತೆ ಸಪ್ತಪದಿ ತುಳಿದು ಎರಡು ವರ್ಷ ಸಂಸಾರ ಮಾಡಿ ಒಂದು ಮಗುವಿನ ತಾಯಿ ಆದ್ಮೇಲೆ ಸಮಾಜ ಸೇವೆ ಮಾಡಬೇಕು ಅಂತ ಇರೋನಿಗೆ ಸಂಸಾರ ಅಂತ ಇದ್ದು ಅದರಿಂದ ತಾಪತ್ರಯ ಜಾಸ್ತಿ ಆದರೆ ಸಮಾಜ ಸೇವೆ ಮಾಡೋದಕ್ಕೆ ಆಗೋದಿಲ್ವೇನೋ ಅಂತ ಅವರೇ ಭಾವಿಸ್ಕೊಂಡು ನನ್ನಿಂದ ತುಂಬ ದೂರ ಹೊರಟೋದು ಒಂದು ವೇಳೆ ಅವಳು ದೂರ ಹೋಗದೆ ಹೋಗಿದ್ದಿದ್ರೆ ಬಹುಶಃ ನನ್ನ ಕುಟುಂಬಕ್ಕೋಸ್ಕರ ನಾನು ಸ್ವಾರ್ಥಿ ಆಗ್ಬಿಡ್ತಿದ್ನೋ ಏನು ಹೀಗಾಗಿ ಅವಳು ಮಾಡಿದ ಉಪಕಾರದಿಂದ ನಾನು ಸಮಾಜ ಸೇವಕನಾದೆ ನಿಜವಾಗಿಯೂ ಈ ಸನ್ಮಾನ ನನ್ನ ಹೆಂಡತಿಗೆ ಸಲ್ಲಬೇಕು ನಾನು ಹೆಚ್ಚಿಗೆ ಮಾತಾಡೋನಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ನಮಸ್ಕಾರ ಈಗ ಮಾನ್ಯ ಕಮಿಷನರ್ ಅವರಿಂದ ಶ್ರೀರಾಮಚಂದ್ರ ಅವರಿಗೆ ಸನ್ಮಾನ ಮಿಸ್ಟರ್ ಆಟೋ ನಾನು ನನ್ನ ಗಂಡನಿಗೆ ಮೆಡ್ಲ್ ಹಾಕಿದೆ ಆದ್ರೆ ನೀನು ನನ್ನ ಮಗಳ ಕೊರಳಿಗೆ ಮಾಲೆ ಹಾಕೋದು ಸಾಧ್ಯವೇ ಇಲ್ಲ ಮೈಂಡ್ ಇಟ್ ನೋ ನೋ ತಡ್ಕೋ ತಡ್ಕೋ ಇವೆಲ್ಲ ಆಗೋದೆ ನಮ್ಮಿಬ್ರು ಒಂದ್ ಮಾಡೋ ವಿಚಾರ ಬಿಟ್ಟು ನೀವಿಬ್ರು ಒಂದಾಗೋ ವಿಚಾರನ ಯೋಚನೆ ಮಾಡ್ಬೇಕು ಬಾಬಾ ನೋಡಮ್ಮ ಜಾನಕಿ ನನಗೆ ನಿನ್ನನ್ನು ಬಿಟ್ಟು ಒಡ ಹುಟ್ಟಿದವರು ಒಂದೂರು ಬೇರೆ ಯಾರಿದಾರಮ್ಮ ಅವತ್ ಬಂದಿದ್ರಲ್ಲಮ್ಮ ಗಂಡಿನ ಕಡೆಯವರು ಅಯ್ಯೋ ಅವ್ರ ಊರ್ ತುಂಬಾ ಡಂಗೂರ ಸಾರಿದಾರಮ್ಮ ಆ ಹುಡುಗಿ ನಡತೆ ಸರಿ ಇಲ್ಲ ಅವಳು ಯಾವನ ಜೊತೆಗೋ ಲವ್ ಮಾಡ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ ಕತೆ ಕಟ್ಟಿ ಹೇಳಿದಾರಮ್ಮ ಹಾಗಾದ್ರೆ ರೂಪನ ಆ ರಂಗನಿಗೆ ಕೊಟ್ಟು ಮದುವೆ ಮಾಡುವಂತೇನು ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ ರೂಪಾಳ ಮನಸ್ಸನ್ನು ಒಲಿಸಿ ನಮ್ ಕುಮಾರನ ಜೊತೆಗೆ ಮದುವೆ ಮಾಡಿ ಮನೇಲಿ ಇಟ್ಕೊಂಡ್ಬಿಡೋಣ ಏನು ಕುಮಾರನ ಜೊತೆನಾ ಹೌದಮ್ಮ
ಮನೆಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಿದ್ರು ಅಂದಾಗಾಯ್ತು ನಿನ್ನ ಮಾತು. ಅಲ್ಲಮ್ಮ, ನನ್ನ ಮಗ ಕುಮಾರ್ನೇ ಇರುವಾಗ ರೂಪಂಗೆ ಬೇರೆ ಗಂಡಿನ ಅಗತ್ಯವಾದ್ರೂ ಏನಿದೆ? ಒಟ್ಟಿನಲ್ಲಿ ಅವರು ಮದುವೆಯಾಗಿ ಸುಖವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ನೀನ್ ಹೇಳೋದು ಸರಿನೇ ಅಣ್ಣ, ಆದ್ರೆ ನಿಶ್ಚಿತಾರ್ಥಕ್ಕೆ ಆ ರಂಗ ಬಂದು ಏನಾದ್ರೂ ತರಲೆ ಮಾಡಿದ್ರೆ? ಆ ವಿಷಯ ನನಗ್ ಬಿಟ್ಬಿಡಮ್ಮ. ಅವನಿನ್ ಯಾವತ್ತು ನಮ್ಮ ಮನೆ ಕಡೆ ತಲೆ ಹಾಕ್ ಮಲಗಬಾರ್ದು ಹಾಗ ಮಾಡ್ತೀನಿ. ನಾನ್ ಈಗಲೇ ಕೇರಳದಿಂದ ಕುಟ್ಟಿನ ಕರೆಸೋದಕ್ಕೆ ಏರ್ಪಾಡು ಮಾಡ್ತೀನಿ. ಮೂರ್ಖ ಮುಂಡೆ ಇದೆ, ಕೇರಳದ ಕುಟ್ಟಿನ ಕರೆಸ್ತೀಯ? ಕರ್ಸು ಕರ್ಸು. ಅಬ್ರಕಡಬ್ರ ಓಂ ಬ್ರೋಂ ಫಟ್. ಸ್ವಾಮಿ, ಎಲ್ಲಿಂದ ಬಂದಿದ್ರಾ? ಏನಿ ನಿಮ್ ಅವತಾರ? ಏನಿದೆ ಮೂಳೆ ಬುಳ್ಳೆ ವೇಷ? ಚೇಟ, ಇದರಿಂದನೇ ನಡೆಯೋದು ನಮ್ಮ ಮಾಟ. ನಾವು ಮಾಡೋದು ಅದ್ಭುತವಾದ ಮಾಟ. ಈ ಕೇರಳದ ಕುಟ್ಟಿನ ಸಾಮಾನ್ಯವಾಗಿ ತಿಳ್ಕೊಬೇಡ. ಈ ಮೂಳೆ ತಲೆ ಬುಡ ಇಟ್ಕೊಂಡು ಆಂಧ್ರದಲ್ಲಿ 6 ಜನ ಕೈ ತೆಗ್ದಿದ್ದೀನಿ, ತಮಿಳ್ನಾಡಿನಲ್ಲಿ 90 ಜನ ಕಾಲ್ ತೆಗ್ದಿದ್ದೀನಿ, ಮಹಾರಾಷ್ಟ್ರದಲ್ಲಿ 30 ಜನ ಸೊಂಟ ಬೀಳ್ಸಿದ್ದೀನಿ. ಸಾಕು ಸಾಕು ನಿಮ್ ಚಪ್ಪಲ್ ಡೀಟೇಲು. ಶರಣ ಸದ್ಗುರುವೆ, ನಿಮ್ಮ ಏನ್ ಏನ್ರು ಸುಟ್ಟು ಬಿಟ್ಟಾಕೊಂಡು ಪೋಸ್ ಕೊಡ್ತೀರಾ? ಏನೇ ಹೆಣ್ಣಿನಮ್ಮ ಶಾನೆ ಪೋಸ್ ಕೊಡ್ತಾ ಇದ್ಯಾ? ಆಮೇಲೆ ಗಮನಿಸ್ಕೊತೀನಿ. ಏನೇ ಹುಡುಗಿ, ನೀನ್ ಆಮೇಲೆ ವಿಚಾರಿಸ್ಕೊತೀನಿ. ಏನೋ ಮದುವೆ ಗಂಡು ರುಪ್ಪ ಗುಂಡು, ನೀನು ಎತ್ತೀನಿ ಬೆಂಡು. ಮಾಡ್ತಾಯಿದ್ದೇನೋ ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಇದ್ಯಾ? ಬಾಲ್ವಿದೆ ಬೂದಿ ಹಾಕಿ ನಿನ್ ಜೆಲ್ಲೆ ಮಾಡ್ಬಿಡ್ತೀನಿ. ಗೊತ್ತಾಯ್ತು, ಇವನು ನಿನಗೆ ಅವಮಾನ ಮಾಡಿದಾನೆ. ನಿನ್ ಗೋಳಾಡ್ಸೋನೆ, ನೀನ್ ಸೊಸೆಯಾಗವಳ ಜೊತೆ ಚಕ್ಕಂದ ಆಡವ್ರೆ, ಇವನ್ನ ಸುಮ್ಮನೆ ಬಿಡೋದಿಲ್ಲ. ಲೆಕ್ಕವಣೆ ಮಾಡ್ತೀನಿ. ಕುಳು ಹಬ್ಬನು ಬಂದು ಬಾದವ್ರ ಕರಿ. ಕತೆ ಮುಗೀತು, ನಿನ್ ಆಯ್ತ್ ಮುಗೀತು. ಓಡಿ ನಿಮ್ಮ ಜಿಪ್ಪಿಂಡ ಕೋದಂಡ ಮಠ ಸಾಬುಟ ಬಡ್ಡಿ ಮಗ. ಗುರುವೇ, ಅವನು ಬಡ್ಡಿ ಮಗ ಅಲ್ಲ, ನನ್ನ ಮಗ. ಮಗನ ನಾನೆಲ್ಲೋ ನಿಶ್ಚಿತಾರ್ಥ ಕಡಿಸಕ್ ಬಂದ ರಂಗ ಅನ್ಕೊಂಡ್ಬಿಟ್ಟಿದೆ. ಏನ್ ಕುಟ್ಟಪ್ಪ ನೀನು? 1000 ರೂಪಾಯಿ ಖರ್ಚು ಮಾಡಿ ಕೇರಳದಿಂದ ನಿನ್ನ ಕರೆಸಿದ್ದಕ್ಕೆ ನನ್ನ ಮಗನ ಎಲ್ಲ ಬಿರಿ ಕೊಟ್ಬಿಟ್ಟಲ್ಲಪ್ಪ. ಏನು ಯೋಚನೆ ಮಾಡ್ಬೇಡ, ನನ್ನ ಮಂತ್ರ ಶಕ್ತಿಯಿಂದ ಇವನು ಮತ್ತೆ ಜೀವ ಬರ್ತೀನಿ. ನೋಡಿ ಬೇರೆ ಮಿಣ್ಮಿಣ ಅಂತ ಐತೆ. ಅಷ್ಟು ಮಾಡಿ ಪುಣ್ಯ ಕಟ್ಟಗಳಪ್ಪ ಕುಟ್ಟಪ್ಪ. ಓಂ ಬ್ರೂಂ ಪಾಟ್ ಓಂ ಪಾಟ್. ಎಷ್ಟು ದುರಹಂಕಾರ! ನನ್ನ ಅಂತರಾತ್ಮದ 6ನೇ ಕಣ್ಣಿಂದ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಲಂಕಿಣಿ ಡಂಕಿಣಿ ಚಾಕಿಣಿ ಅವಮಾನ ಮಾಡ್ತೀಯಾಲೆ. ನಿನ್ ತಮ್ಮಯ್ಯ ತಾತ ಅಡ್ಡ ಬರ್ಬೇಡ, ಅಡ್ಡ ಬಂದ್ರೆ ಸುಟ್ಟು ಬೂದಿ ಮಾಡಾಕ್ಬಿಡ್ತೀನಿ. ಬಿಡದಲ್ಲ ಬಿಡದಲ್ಲ ಬಿಡಪ್ಪ. ಯೋ ರಾಸ್ಕಲ್, ನೀನಾ? ಹೌದು ಅತ್ತೆ, ನಾನೇ ನಿಮ್ಮ ಅಳಿಯ. ನೀವು ಹಿಡಿದಿರೋ ರೂಟ್ ಸರಿ ಇಲ್ಲ ಅಂತ ಎಷ್ಟು ಹೇಳಿದ್ರು ನೀವು ಕೇಳಿದಿರ, ಅದಕ್ಕೆ ನಿಮ್ಮ ಪ್ಲಾನ್ ನ ನಿಮ್ಗೆ ಉಲ್ಟಾ ಮಾಡಿಬಿಟ್ಟೆ. ಹಾಗಾದ್ರೆ ನಾನ್ ಕರ್ಸಿದ್ ಕುಟ್ಟಪ್ಪ ಎಲ್ಲೋದ? ಇಲ್ಲಿದಾನ್ ನೋಡು ರಂಗ, ನಿಮ್ಮ ಅತ್ತೆ ಹತ್ರ ನಾ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀನ್ ಇವ್ನ ಹೇಳ್ಕೊಂಡೋಗ್ ಪೊಲೀಸ್. ಅತ್ತೆ ಬರ್ಲ, ಅಣ್ಣ ಬರ್ಲ, ಬಾರೋ ಲೋಪರು. ಇಷ್ಟು ವಯಸ್ಸಾದ್ಮೇಲಾದ್ರೂ ನಿನ್ನ ಅಹಂಕಾರ ಇಳಿದು ನಿನಗ್ ಬುದ್ಧಿ ಬಂದಿರತ್ತೆ ಅಂತ ತಿಳ್ಕೊಂಡಿದ್ದೆ. ನಿಮಗೇನಾದ್ರೂ ಹೊಟ್ಟೆ ಉರಿ ದ್ವೇಷ ಇದ್ರೆ ಅದನ್ನ ನನ್ನ ಮೇಲೆ ತೀರಿಸ್ಕೊಳ್ಳಿ. ನಿನ್ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ನಾನ್ ನಿನ್ನಷ್ಟು ಅವಿವೇಕಿ ಅಲ್ಲ. ಮಿಸ್ಟರ್ ರಾಮಚಂದ್ರ, ಮಮ್ಮಿ ಗಂಡನ ಹೆಸರಿದ್ದು ಕರೆಯೋ ಪದ್ಧತಿ ಹಿಮಾಲಯ ಪರ್ವತದ ಆಚೆ ಇರೋದು. ನೀನ್ ಇರೋದು ಹಿಮಾಲಯ ಪರ್ವತದ ಕೆಳಗೆ. ಹಿಮಾಲಯ ಪರ್ವತದ ಎತ್ತರಕ್ಕೆ ಬೆಳೀತಾ ಇರೋ ನನ್ನನ್ನು ನೋಡಿ ನಿನ್ನ ತಂದೆಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡೋಕೆ ಸಂಚು ನಡೆಸ್ತಾ ಇದೆ. ನಿನ್ನ ಮಗಳಲ್ಲ, ನಮ್ಮ ಮಗಳು. ನಮ್ಮ ಮಗಳು ಹಾಗಂತ ನೀವ್ ಅನ್ಕೊಂಡಿದ್ರೆ ಯಾಕ ಅಪಪಾಲಿ ಜೊತೆ? ಮುಚ್ಚು ಬಾಯಿ, ನಂಗ ಅಪಪೋಲಿ ಅಲ್ಲ, ಅಪರಂಜಿ. ಯಾವುದ್ರಲ್ಲಿ? ರೌಡಿ ಗೂಂಡಾಗಳ ಜೊತೆ ಬೀದಿ ಜಗಳ ಮಾಡೋದ್ರಲ್ಲ, ರಸ್ತೆಯಲ್ಲಿ ಅಡ್ಡಾಡೋ ಹೆಣ್ಣು ಮಕ್ಕಳನ್ನ ರೇಗಿಸಿ ಆಡಿಸೋದ್ರಲ್ಲ, ಯಾವುದ್ರಲ್ಲಿ ಅಪರಂಜಿ? ನಿನ್ನಂತ ಬುದ್ಧಿ ಇಲ್ಲದ ಜನ ಅನ್ಯಾಯದ ವಿರುದ್ಧ ಹೋರಾಡೋನ್ಗೆ ರೌಡಿ ಅಂದ್ರೆ, ಮದುವೆ ಮಾಡ್ಕೊಳ್ಳೋ ಹುಡುಗಿನ ಪ್ರೀತಿಸಿದ್ದಕ್ಕೆ ಅವನ ಅಪ್ಪ ಪೋಲಿ ಅಂದ್ರೆ ಅದು ಅವನ್ ತಪ್ಪಲ್ಲ, ಹೇಳೋರ್ ನಿಮ್ ತಪ್ಪು. ಸೋದರಳಿಯ ಅಂತ ಅವನ ಪರ ನೀವು ಎಷ್ಟು ವಾದಿಸಿದ್ರು ಈ ಕಮಿಷನರ್ ಜಾನಕಿಗೆ ಅಳಿಯ ಆಗೋದು ಸಾಧ್ಯವಿಲ್ಲ. ಅವರು ಒಬ್ರನ್ನೊಬ್ರು ಇಷ್ಟ ಪಟ್ಟಿದ್ದಾರೆ, ಮದುವೆ ಆಗೆ ಆಗ್ತಾರೆ. ನೆವರ್. ನನ್ನ ಮಗಳ ಭವಿಷ್ಯ ನಿರ್ಧರಿಸೋ ಅಧಿಕಾರ ನನಗ್ ಮಾತ್ರ ಇರೋದು. ನನ್ನ ಇಷ್ಟದ ಪ್ರಕಾರನೇ ಅವಳಿಗೆ ಮದುವೆ ಮಾಡೇ ಮಾಡ್ತೀನಿ. ನೀನ್ ಏನೇ ಮಾಡಿದ್ರು
ನಿನ್ನಿಂದ ನನ್ನ ಮಾವನ್ನ ದೂರ ಮಾಡಕ್ಕಾಗಲ್ಲ. ಪ್ರೀತಿ ಪ್ರೇಮ ಅನುಬಂಧದ ಗಂಧವೇ ಗೊತ್ತಿಲ್ಲದ ನಿನಗೆ ಪ್ರೇಮಿಗಳ ಹೃದಯದ ಮಿಡಿತ ಹೇಗೆ ಅರ್ಥ ಆಗ್ಬೇಕು? ಯಾರಿಗೂ ನೆರಳು ಕೊಡದ ಜಾಲಿ ಮರ ನಿನ್. ಯಾರನ್ನ ಸಾಯಿಸೋಕ್ ಹೊರಟಿದ್ಯ? ಇಷ್ಟೆಲ್ಲ ಮಾಡಿ ನನ್ನ ಮರ್ಯಾದೆ ತೆಗೆದ ನನ್ನ ಮಗಳನ್ನ ಬದುಕೋಕ್ ನಾನು ಬಿಡಲ್ಲ. ಓ, ನಿನ್ನ ಮರ್ಯಾದೆ ತೆಗೆದು ನಿನ್ನ ಮಗಳನ್ನ ಸಾಯಿಸೋಕ್ ಹೊರಟಿದ್ಯ? ಅದೇ ಗಂಡನ ಮನೆ ಬಿಟ್ಟು ಬಂದು ನನ್ನ ಮರ್ಯಾದೆ ತೆಗೆದಲ್ಲ ನನ್ನ ಮಗಳು, ಅವಳನ್ನ ಏನ್ ಮಾಡ್ಬೇಕು ಅಂತೀಯ? ಕುತ್ತಿಗೆ ಹೆಸಕ್ ಸಾಯಿಸ್ಬೇಕಾ ಇಲ್ಲ ರಿವಾಲ್ವರ್ ತಗೊಂಡು ಸುಡ್ಬೇಕಾ? ಅಪ್ಪ ಮುಚ್ಚು ಬಾ. ಅವಳು ಹೀಗಾಗೋದಕ್ಕೆ ಕಾರಣ ಯಾರು? ನೀನು. ನಿನ್ನ ಸ್ವಾರ್ಥಕ್ಕೋಸ್ಕರ ತಂದೆ ಮಗಳನ್ನ ದೂರ ಮಾಡಿ ಬಾಳಿ ಬದುಕಬೇಕಾದ ಮನೆಯನ್ನು ಬಿಟ್ಟು ಅನುರಾಗ ಅನುಬಂಧನೆಲ್ಲ ಮರೆತು ಹೃದಯ ಇಲ್ಲದೆ ಇರೋ ಕಲ್ಲು ಬಂಡೆ ತರ ಒಬ್ಬಂಟಿ ಆಗ್ಬಿಟ್ಟು. ಹೌದು, ನಿನ್ನ ಮಗಳು ನಿನ್ನ ಮರ್ಯಾದನ್ನ ಬೀದಿಪಾಲು ಮಾಡಿದ್ಲು ಅಂತೀಯಲ್ಲ, ಅದು ಅವಳು ತಪ್ಪಲ್ಲ ನಿಂದು. ಹಾ, ಮಗ ತಪ್ಪು ಮಾಡಿದ್ರೆ ತಂದೆ ತಪ್ಪು ಅಂತಾರೆ, ಮಗಳು ತಪ್ಪು ಮಾಡಿದ್ರೆ ತಾಯಿ ತಪ್ಪು ಅಂತ. ನೋಡು, ಇನ್ನೂ ಕಾಲ ಮಿಂಚಿಲ್ಲ. ಒಬ್ಬ ಹೆತ್ತು ತಾಯಿ ತರ ಯೋಚನೆ ಮಾಡಿ. ಜಾನಕಿ, ನಿನ್ನ ಮಗಳಿಂದ ಹಿಡಿದು ನಮ್ಮಪ್ಪನವರೆಗೂ ಎಲ್ಲರೂ ನಮ್ಮ ವಿರುದ್ಧವಾಗಿ ಸಂಚು ಮಾಡುವರೇ ಆಗಿದ್ದಾರೆ. ಇದು ಸಾಲದು ಅಂತ ನಿನ್ನ ಗಂಡ ಬೇರೆ ಬಂದು ಬಾಯಿ ಬಂದಂಗೆ ಬೈದೋಗಿದ್ದಾನೆ. ಇಷ್ಟಾದ್ಮೇಲೂ ನಾವಿನ್ನು ಸುಮ್ಮನೆ ಇರೋದು ಸರಿಯಲ್ಲ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಈ ಎಲ್ರು ಬಾಯಿ ಮುಚ್ಚೋದಕ್ಕೆ ನಮ್ಗೆ ಉಳಿದಿರೋದು ಒಂದೇ ಒಂದು ದಾರಿ. ಈಗ ಯಾವ ನಿಶ್ಚಿತಾರ್ಥನೂ ಮಾಡದೆ ಡೈರೆಕ್ಟ್ ಆಗಿ ಮದುವೆ ಮಾಡಿಬಿಡೋದು. ಆ ಯಾರು ಉಸಿರೆತ್ತ ಹಾಗಿಲ್ಲ. ನಿನ್ಗೆ ಹೇಗನ್ಸುತ್ತೋ ಹಾಗೆ ಮಾಡೋಣ. ನೀನ್ ಇಷ್ಟು ಹೇಳಿದ ಮೇಲೆ ಮದುವೆ ಏರ್ಪಾಡು ನಾನು ಮಾಡ್ತೀನಿ, ಬಿಡೋ ಅದ್ರ ಚಿಂತೆ. ಅಮ್ಮ ಜಾನಕಿ, ಏನಮ್ಮ ಇದು? ನಾನು ಅಷ್ಟು ಹೇಳೋದು ನಿಂಗೆ ಅರ್ಥವಾಗ್ಲಿಲ್ವೇನೆ? ಚಚ, ನೀವು ಅಣ್ಣ ತಂಗಿ ಏನು ಬೇಕಾದರೂ ಮಾಡ್ಕೊಳ್ಳಿ, ನಾಯಿ ಬಾರ ಯಾವತ್ತಿದ್ರೂ ಡೊಂಕೆ. ಎಲ್ಲ ತಾತಂದ್ರು ಮೊಮ್ಮಕ್ಳು ಮದ್ವೆ ಮಾಡೋದಕ್ ಬಂದ್ರೆ ನೀನ್ ನಿಲ್ಸಕ್ ಬಂದಿದ್ಯಾ? ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡೀಕೂಡ್ದು, ನಿಲ್ಸಿ. ನಾನ್ ಈ ಮದ್ವೆ ನಿಲ್ಲಿಸದೆ ಹೋದ್ರೆ ನೀವೆಲ್ಲ ಸೇರ್ಕೊಂಡು ನನ್ನ ಮೊಮ್ಮಗಳ ಬಾಳಿಗೆ ಸಮಾಧಿ ಕಟ್ತೀರ. ಏನಮ್ಮ ಜಾನಕಿ, ಮಗಳನ್ನ ಒಳ್ಳೆ ಗಿಳಿ ಸಾಕ್ದಾಗ ಸಾಕ್ಬಿಟ್ಟು ಗಿಡಗನ ಬಾಯಿಗೆ ಎರಡನೇ ಹೆಂಡತಿ ಹಾಕೊಡ್ತೀಯಾ? ಹೌದಮ್ಮ, ಈ ಕುಮಾರ್ನೇ ಈ ಮಗುವಿನ ತಂದೆ. ಯಾವ್ದೋ ಹುಡುಗಿಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಅವಳ ಕೈಗೆ ಮಗುನ್ ಕೊಟ್ಟಿದ್ದಾನೆ. ಯಾವ್ದೋ ಅನಾಥಾಶ್ರಮದಿಂದ ಮಗುನ್ ಕದ್ಕೊಂಡ್ ಬಂದ್ಬಿಟ್ಟು ನನ್ ಮಗಂದು ಅಂತ ಹೇಳ್ತಾ ಇದೀಯಾ? ಜಾನಕಿ, ನಮ್ಮ ಅಪ್ಪನ ಮಾತು ನಂಬೇಡಮ್ಮ. ನೀನ್ ಮುಚ್ಚು ಬಾಯಿ. ಅಪ್ಪ, ಈ ಮಗು ಕುಮಾರ್ದೆ ಅನ್ನೋದಿಕ್ಕೆ ಸಾಕ್ಷಿ ಏನು? ನನಗ್ ಗೊತ್ತಮ್ಮ, ನಿನ್ ಯಾವ ಸಾಕ್ಷಿ ಆಧಾರ ಇಲ್ಲದೆ ನಂಬೋದಿಲ್ಲ ಅಂತ ಹೇಳಿ. ಒಂದ್ ನಿಮಿಷ ಇರು ಅಮ್ಮ. ದೀಪ ಬಾಮ್ಮ ಇಲ್ಲಿ. ಹಾ, ಈ ಹುಡುಗಿನೇ ಈ ಅಯೋಗ್ಯ ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿ ಈ ಮಗುನ ಅವಳ ಕೈ ಕೊಟ್ಟ. ಇದು ಈ ಮಗುವಿನ ಬರ್ತ್ ಸರ್ಟಿಫಿಕೇಟ್. ತಂದೆ ಅನ್ನೋ ಕಾಲಂನಲ್ಲಿ ಏನ್ ಬರ್ದಿದ್ದಾನೆ ನೋಡು, ಕುಮಾರ ಸನ್ ಆಫ್ ಕೋದಂಡ ರಾಮ ಅಂತ ತಾನೇ ಕೈಯಾರ ಬರೆದು ಸೈನ್ ಮಾಡಿದಾನೆ. ಹೌದಮ್ಮ, ತಾತ ಹೇಳಿದ್ದೆಲ್ಲ ನಿಜಾನೆ. ರೂಪನ ಮದ್ವೆಗ ಕಡ್ಡಿ ಮಾಡ್ಬೇಡ, ಆಸ್ತಿ ಎಲ್ಲ ನನ್ ಕೈಗೆ ಬಂದ್ಮೇಲೆ ಅವಳನ್ನ ಮುಗಿಸಿ ನನ್ ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ರು. ಎದ್ದಳ ಮೇಲೆ, ನಿನ್ನ ಈ ರಾಸ್ಕಲ್ಗೆ ಮದುವೆ ಮಾಡೋದು ಒಂದೇ, ಹಾಳ ಬಾವಿಗೆ ತಳ್ಳೋದು ಒಂದೇ. ಜಾನಕಿ ಜಾನಕಿ, ಈ ಮದುವೆ ನಿಲ್ಲಿಸ್ಬೇಡಮ್ಮ, ಇದು ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಏನೋ ನನ್ನ ಮಗ ಎಡವ್ಬಿಟ್ಟ. ಶಟ್ ಅಪ್. ನಿನ್ನ ಮಗ ಎಡವ್ದಂತ ನಾನು ಗೊತ್ತಿದ್ದು ಎಡವೋದಿಲ್ಲ. ನಿನ್ನ ನಿನ್ನ ಮಗನ ಚೀಟಿಂಗ್ ಕೇಸ್ ಮೇಲೆ ಜೈಲು ಕಳಿಸ್ತೀನಿ. ನೀನ್ ನನ್ನ ಜೈಲಿ ಕಳಿಸೋದಕ್ಕೆ ಮುಂಚೆ ನಾನೇ ನಿನ್ನ ಜೈಲಿ ಕಳಿಸ್ತೀನಿ. ಮುಚ್ಚ ಬಾಯಿ. ನನ್ನ ಮಗಳು ನಿನ್ನ ಬೆಪ್ಪಾರಿ ಅಲ್ಲ, ಜೈಲಿಗೆ ಕಳಿಸೋಕೆ. ಅವಳು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ. ಅವಳು ಮಾಡಿಲ್ಲ, ನಾವು ಮಾಡಿಸಿದೀವಿ.
ರಾಮಚಂದ್ರ ಕೋರ್ಟಿಂದ ಸ್ಟೇ ತಂದಿರುವ ಜೈರಾಜ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಜಾನಕಿ ಕೈಯಿಂದಲೇ ಸೈನ್ ಮಾಡಿಸಿದೀವಿ. ಅವಳು ಕೋರ್ಟ್ ವಿರುದ್ಧವಾಗಿ ಸೈನ್ ಮಾಡಿದ್ರಿಂದ ಅವಳು ಕೈಗೆ ಕೋಳ ಬೀಳುತ್ತೆ. ಜಾನಕಿ, ಈಗಲಾದರೂ ಮರ್ಯಾದೆಯಿಂದ ನಿನ್ನ ಮಗಳನ್ನ ನನ್ನ ಮಗನೇ ಕೊಟ್ಟು ಮದುವೆ ಮಾಡ್ತೀಯೋ ಇಲ್ಲ ಜೈಲ್ ಕಂಬಿ ಎಣಿಸ್ತೀಯೋ? ನಾನ್ ಬದುಕಿರೋವರೆಗೂ ಜಾನಕಿ ಜೈಲ್ ಕಂಬಿ ಎಣಿಸ್ಬೇಕಾಗಿಲ್ಲ. ನೀನ್ ಅವಳ ಹತ್ರ ಆ ಫೈಲ್ ಸೈನ್ ತಗೊಂಡಿದ್ ವಿಷಯ ನನಗೆ ನಾಗರಾಜಿಂದ ಗೊತ್ತಾಯ್ತು. ನೀನ್ ಇಂಥ ಕಂತ್ರಿ ಕೆಲಸ ಮಾಡ್ತೀಯ ಅಂತಾನೆ ನನ್ನ ರಿಟ್ನ ನಾ ವಾಪಸ್ ತಗೊಂಡಿದ್ದೀನಿ. ಏನೋ ನಾಗರಾಜ, ಮನೆಗೂ ನಿನ್ನ ಮಿಂಡ್ರಿ ಬುದ್ಧಿ ತೋರಿಸಿಯಾಗ್ಬಿಟ್ಟಲ್ಲ. ನಿನ್ ಜೊತೆ ಜೈಲ್ಗೆ ಹೋಗಕ್ ಮುಂಚೆ ಜೀವನದಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡೋಣ ಅಂತ ಹೀಗ್ ಮಾಡಿದೆ, ಹೇಗಿದೆ ನನ್ನ ತಂತ್ರ? ನಿಮ್ಮ ತಂತ್ರ ಕುತಂತ್ರಕ್ಕೆ ನನ್ನ ಹತ್ರ ಒಂದು ದೊಡ್ಡ ತಿರುಮಂತ್ರವೇ ಇದೆ. ಯಾರಾದ್ರೂ ನನ್ನ ದಾರಿಗೆ ಅಡ್ಡ ಬಂದ್ರೆ ಅಪ್ಪಪ್ಪನ್ನು ಅಡ್ಡ ಅಡ್ಡ ಮಲಗಿಸ್ಬಿಡ್ತೀನಿ. ಕುಮಾರ, ಹಳ ವರ್ಷಗಳ ಮೇಲೆ ನಿಮ್ಮ ಅತ್ತೆ ಮಾವ ಒಂದೇ ಕಡೆ ಸೇರಿದ್ದಾರೆ, ಅವರೆಲ್ಲ ಎದುರಿಗಿದ್ದ ಮೇಲೆ ಅಬ್ಬೆ ಪಾರಿತಾರ ಅವಳ್ಯಾಕ ನಿನ್ನ ಮದುವೆ ಆಗ್ಬೇಕು? ಕಾಲ್ ಹಿಡಿದು ಕನ್ಯಾದಾನ ಮಾಡ್ಕೊಡ್ತಾರೆ. ಏನ್ರಿ ರಾಮಚಂದ್ರ ರಾಯರೇ, ಏನಾದ್ರೂ ನಕಲ ಮಾಡಿದ್ರೆ ಮದುವೆ ಮಂಟಪ ಸ್ಮಶಾನ ಆಗುತ್ತೆ. ಗಂಡ ಹೆಂಡತಿ ಇಬ್ರು ಸೇರಿ ಅವ್ರಿಗೆ ಧಾರೆ ಎರೆದು ಕೊಡಿ. ನಿಮ್ಮಿಬ್ರು ಬಂದ್ ಮಾಡಿದ ಪುಣ್ಯ ನನಗೆ ಸೇರುತ್ತೆ. ನಿನ್ ಪುಣ್ಯ ಬರೋಕ್ ಮುಂಚೆ ನನ್ನ ಮೊಮ್ಮಗ ಬಂದು ನಿನ್ನ ಪಾಪದ ಲೆಕ್ಕನ ಸುಕ್ತ ಮಾಡ್ತಾನೆ. ನಿನ್ ಮುಖ ಮುಚ್ಚ, ನೀ ನೆಗೆದು ಬಿದ್ದು ನೆಲ್ಲಿಕಾಯಾಗ ಬಿಡ್ರ. ಆ ರಿಕ್ಷಾ ರಂಗ ಬರೋ ದಾರಿಲಿ ಬಾಂಬ್ ಹಾಕಿ ಬುಡಾಯಿಸ್ಬಿಡ್ರ ಅವನ್ನ.
ನನ್ ಕ್ಷಮಿಸ್ಬೇಡಿ. ಹೇಳು ಜಾನಕಿ, ಹೇಳು ಜಾನಕಿ. ನೋಡು, ಜೀವನದಲ್ಲಿ ಹೆಚ್ಚು ಕಮ್ಮಿ ಆಗೋದು ಸ್ವಾಭಾವಿಕ. ಹಾಗಾದಾಗ ನಮ್ ತಪ್ಪನ್ನು ನಾವು ತಿದ್ಕೋಬೇಕಾದ್ದು ನಮ್ ಧರ್ಮ. ಈಗ್ಲಾದ್ರೂ ನಿನ್ ತಪ್ಪು ನಿನ್ಗೆ ಅರ್ಥ ಆಯ್ತಲ್ಲ. ಆಯ್ತು, ಆಗಿದ್ದೆಲ್ಲ ಆಗೋದು. ರಂಗಣ್ಣಂಗೆ ರೂಪನ್ ಕೊಟ್ಟು ಮದುವೆ ಮಾಡಕ್ಕೆ ಈಗ್ಲಾದ್ರೂ ಒಪ್ಕೋತಿಯಾ? ಖಂಡಿತ ಒಪ್ಕೊಂಡಿದ್ದೀನಿ. ನಾನು ಒಪ್ಕೊಂಡಿದ್ರಿ, ಆದ್ರೆ ಒಂದ್ ಕಂಡೀಷನ್. ನಿಂದೇನೋ ವರದಕ್ಷಿಣೆ ತಕರಾರ? ವರದಕ್ಷಿಣೆ ತಗೊಳಂತ ಗಂಡು ನಾನಲ್ಲ. ಇನ್ನೇನ ಕರ್ದ ಹೆಣ್ಣು ಕೊಟ್ರೆ ಮಲ್ನಾಗ್ರ ಅಂದ್ರ? ಅದಲ್ಲ ಕಣಜಿ, ನಾನು ಹುಡುಗಿನ ಮದುವೆ ಆದ್ಮೇಲೆ ನಮ್ಮ ಮತ್ತೆ ನಮ್ಮ ಮಾವನ ಸೈನ್ ಟಪ್ಪಕ್ಕಂತ ಬಿಟ್ಟಾಕ್ದಂಗೆ ಅವಳು ನನ್ನ ಬಿಟ್ಟಾಕ್ಬಿಟ್ರೆ ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಎಲ್ಲರೂ ಹಾಗೆ ಮಾಡ್ತಾರೆ. ಮಾವನ ಬಿಟ್ಟು ನಾನ್ ಮಾತ್ರ ಮಾವನ್ ಬಿಡೋದೇ ಇಲ್ಲ. ಈ ಕಾಲದೊಡಿ ಏನ್ ಸ್ಪೀಡ್ ಆಗಿರ್ತಾರೆ ಅಂತ? ಇನ್ನೇನು ಲೈನ್ ಕ್ಲಿಯರ್ ಆಯ್ತಲ್ಲ, ವಾಲ್ಗ ಬೂದಿಸ್ಬಿಡೋಣ. ಅಜಯ್, ನಿನ್ ಇಷ್ಟು ಸ್ಪೀಡ್ ಆಗಿರೋದಕ್ಕೆ ನಮ್ ತಾತ ಬೇಗ ರೇಟ್ ಹೇಳ್ಬಿಟ್ಟ.